ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಂಜಾತ ದೇವರ ನಾಮದಲ್ಲಿಯೂ ಕರ್ತನಾದ ಪ್ರಭು ಯೇಸುಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ಮುಂದೆ ಕೊಡ್ತಾರೆ. ಈ ದಿನದ ಆರಾಧನೆಯನ್ನು ಪ್ರಾರಂಭಿಸಲು ನಾವೆಲ್ಲರೂ ಎದ್ದು ನಿಂತು ಮೊದಲನೇ ಸಂಗೀತ ಆದಿಕರ್ತ ಕ್ರಿಸ್ತನೇ ನಮ್ಮ ಹಾಡನ್ನು ನೋಡಿಕೊಳ್ಳೋಣ. ಸಾಲು ನಂಬರ್ 56. ನಾವು ನಿಂತಿರುವ ಹಾಗೆ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದು ಸಹೋದರಂತ ಉಡೆ ಅರಸನವರನ್ನ ಕೇಳ್ಕೊಳ್ತೇನೆ. மக உன்னதங்களில் வாசமாயிருந்து இந்த பூமியின் மனமக்களாக எங்களை கண்முக்கு பார்க்கின்ற எங்கள் பரிசுத்த பரமபிதாவே, அப்பா ஒருவருக்கே துணி கனமுக்கினையாகியும் ஆண்டவராக இயேசு கிறிஸ்து நாமத்தினாலே சொல்கிறேன். இந்த நாளிலும் அப்பா அந்த கிறிஸ்துவனுடைய மரணத்தை நினைவு கூறும் நாளை அனுசரிப்புபடியான ஒரு நல்ல ஒரு வாய்ப்பை ஏற்படுத்தி கொடுத்த ஆபரின் பயவுக்காக செலுத்துகிறோம். அன்றைக்கு எகிப்திலே இஸ்ரேல் ஜனங்கள் விடுதலை செய்வதற்காக முதல் பேராசிரியர்களை விடுதலை பண்ணுவதற்கு ஒவ்வொரு வீட்டிலும் ஒரு ஆடு அடிக்கப்பட்டது போல இந்த உலக ஜனங்கள் விடுதலைக்காக முதல் பேராசிரியர்களை பிறந்த எங்களை
ரட்சிக்கும்படியாய் காப்பாற்றும்படியாய் கிறிஸ்து எங்களுக்காக நீர் சிலுவையிலே மரித்து எங்கள் பாவ சாபம் எல்லாவற்றையும் அப்பா எடுத்து போட்டு எங்களை காப்பாற்றும்படியாய் நீர் பிற்கப்பட்டு இந்த பாடுகள் எல்லாவற்றையும் இப்ப எங்களுக்காக அனுபவித்த அந்த நினைவு நாள் நாளிலும் அப்பா இந்த நினைவு கோதலை நாட்களிலும் அவரது சரீரத்தை சிக்கத்தக்கதாக அவரது ரத்தத்தை பானம் பண்ணத்தக்கதாக எங்களுக்கு ஒரு நல்ல ஒரு வாய்ப்பை ஏற்படுத்தி தரும்படி நாங்கள் வேண்டிக் கொண்டிருப்பார். எங்களுடைய பாவங்கள் சாபங்கள் குற்றங்கள் குறைகள் எல்லாவற்றையும் தயவாய் முன்னிட்டு இந்த கிறிஸ்துவனுடைய பாத்திரத்தில் நாங்கள் பங்கு கொள்ள நீர்தானே எங்களை தகுதிப்படுத்தும்படி நாங்கள் வேண்டிக் கொள்வதப்பா. எங்களை ஒவ்வொருவரையும் நாங்கள் பார்த்துக்கிறோம் ஒப்புக்கொடுக்கிறோம். நீர்தானே எங்களை தகுதிப்படுத்தி இந்த பாத்திரத்தில் நீங்கள் பானம் பண்ணுவதற்கு நீர்தானே உங்கள் திருவையும் இந்த பரிசுத்தாவியை எங்களை தந்ததுக்கு யாவையும் அன்பின் நாடவர் உலகரட்சகரும் போதகரும் குருவும் ராஜாவும் இருக்கிறார் இயேசு கிறிஸ்துவ இன்பநாமத்தில் ஜெபிக்கிறோம். எங்கள் ஜீவனுள்ள பரலோக கடவுளே ಈ ದಿನದ ಧ್ಯಾನಕ್ಕಾಗಿ ಆರಿಸಿದ ಮೊದಲನೆಯ ವೇದ ಭಾಗ ವಿಮೋಚನ ಕಾಂಡ 12ನೇ ಅಧ್ಯಾಯ 1-13 ವಚನಗಳನ್ನು ನಮ್ಮ ಮುದ್ದೇವರ ಮುಖಾಂತರ ನ್ಯಾಯಿಯವರು ಓದಬೇಕೆಂದು ಕೇಳುತ್ತೇನೆ. ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಆಚರಣೆಯನ್ನು ವಿಧಿಸಿತು. ಐಗುಪ್ತ ದೇಶದಲ್ಲಿ ಯೆಹೋವನು ಹೋಶೆಯ ಆರೋನನ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಅಧಿವಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಸರಿಯಲ್ಲದ ಸಂಭವಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೆಂದರೆ ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಸುತ್ತಾ ಒಂದು ಮನೆಯನ್ನು ಆಗದೆ ಹೋದ ಪಕ್ಷಕ್ಕೆ ಬೇರೆ ಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬರು ಇಷ್ಟು ತಿನ್ನುವುದೆಂದು ಗೊತ್ತು ಮಾಡಿಕೊಂಡು ಜನಗಳ ಸತ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ ಒಂದು ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಟಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೇ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಎಲ್ಲ ಸಂಬಂಧಗಳೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ ಎರಡೂ ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುತ್ತು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕನ್ಯಾರು ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ಅದನ್ನೆಲ್ಲ ತಲೆ ಹೊಟ್ಟೆ ಒಳಗಡೆಗಳು ಸಹಿತವಾಗಿ ಬೆಂಕಿಯಲ್ಲಿ ಸುತ್ತೇ ತಿನ್ನಬೇಕು. ಮರುದಿನದ ಬೆಳಗಿನ ಮೇಲೆ ಅದರಲ್ಲಿ ಸ್ವಲ್ಪವನ್ನಾಗಿಯೂ ಬೆಳಗಿನವರೆಗೆ ರುಚಿಯನ್ನು ಬೆಂಕಿಯಿಂದ ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ ನೀರು ನಡುವನ್ನು ಕಟ್ಟಿ ತೆರವನ್ನು ಮೆಟ್ಟಿಕೊಂಡು ತೋಲಿಂದಿದ್ದು ಸರಿಯಾಗಿ ಮಾಡಬೇಕು. ಇದು ಯೋಗವನಿಗೆ ಆಚರಿಸತಕ್ಕಂಥ ಆ ರಾತ್ರಿ ನಾನು ಅಂತ ದೇಶದ ನಂಬೆ ಹಾಗೆ ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಸ್ವಚ್ಛಲಾಗಿರುವುದನ್ನೆಲ್ಲ ಸಂಭವಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೋಗವನ್ನು ನೀವು ಬಾಗಿಲಿಂದ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಆದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡಬೇಕು ಮುಂದಕ್ಕೆ ದಾಟಲು ಹೋಗುವೆಂದು. ನಾನು ಐಗುಪ್ತರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುತ್ತಿಲ್ಲ. ಎರಡನೆಯ ವೇದ ಮಾರ್ಗಕ್ಕಾಗಿ ಅರಳಿಕೊಂಡಿರುವ ವೇದಪಾದ ಯೋಹಾನನು ಬರೆಯುತ್ತಿರುವ ಎರಡನೇ ಅಧ್ಯಾಯ 48-59 ವಚನಗಳನ್ನು ಸಹೋದರಿ ಅನಿತವರು ಓದಬೇಕೆಂದು ನಾನು ಕೇಳ್ಕೊಳ್ತೀನಿ. ಎರಡನೇ ಅಧ್ಯಾಯ
ಶಿವಪುರು ಆಗಿದ್ದಾನೆ ನಿಮ್ಮ ಹಿರಿಯರು ಅಡವಿಯಲ್ಲಿ ಬಂದಿದ್ದರು ತಪ್ಪು ಹೋದರು ಪರಲೋಕದಿಂದ ಬಿಡಿದು ಬರುವ ರೊಟ್ಟಿ ಎಂತದೆಂದರೆ ಅದನ್ನು ತಿನ್ನುವುದನ್ನು ಸಾಯುವುದಿಲ್ಲ ಪರಲೋಕದಿಂದ ಬಿಡಿದು ಬರುವ ಜೀವವುಳ್ಳ ರೊಟ್ಟಿ ತಾನೆ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಸದಾಕಾಲ ಬದುಕುವರು ಮತ್ತು ತಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು ಆಗ ಯಹೂದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುತ್ತೇವೆ ಬಿಟ್ಟಾನು ಎಂದು ತಮ್ಮ ತಮ್ಮೊಳಗೆ ವಾಗ್ದಾನ ಮಾಡುತ್ತಿರಲು ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ನಿಮ್ಮ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಡುತ್ತಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸುವನು ಪರಲೋಕದಿಂದ ಇಳಿದು ಬರುವ ರೊಟ್ಟಿನ ರೊಟ್ಟಿ ಇದೆ ನಿಮ್ಮ ಹಿರಿಯರು ಮನ್ನದಿಂದಲೂ ಸತ್ತರು ಇದು ಆಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದರು ಕಪೆರ್ನೌಮಿಗೆ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದರು ಮೂರನೇ ವೇದ ಭಾಗಕ್ಕಾಗಿ ಆರಿಸಿರುವ ವೇದ ಭಾಗ ಯೆಶಾಯ 53ನೇ ಅಧ್ಯಾಯ 1-12 ವಚನಗಳನ್ನು ಸಹೋದರಿಯ ಶೋಭಾವನ್ನು ಓದಬೇಕೆಂತ ಕೇಳಿದ್ರು ಕೇಳಿದ ಸಂಗತಿಯನ್ನು ಯಾರಿಗೆ ಗೋಚರವಾಗಿದ್ದರು ಹಣವಿರದೊಂದಿಗೆ
ತನ್ನ ಪ್ರಾಣವನ್ನು ದಾರಿಗೆ ತಂದು ಮರಣವನ್ನು ನಾಲ್ಕನೆಯ ವೇದ ಭಾಗಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1-40 ವಚನಗಳನ್ನು ಸಹೋದರಿ ವರಲಕ್ಷ್ಮಿ ಅವರು ಓದಬೇಕು. ಅಲ್ಲಿ ಒಂದು ತೋಟವಿತ್ತು, ಅದರೊಳಗೆ ಮಾತನ ಶಿಷ್ಯರು ಓದರು. ಏನು ಆತನ ಶಿಷ್ಯರು ಹಾಗೆ ಅಲ್ಲಿ ಹೋಗುತ್ತಿದ್ದರಿಂದ ಆತನನ್ನು ಹಿಡಿದುಕೊಟ್ಟು ಮೂರನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಹೀಗಿರಲು ಇದ್ದುದನ್ನು ಸಿಪಾಯಿಗಳ ಪಡೆಯನನ್ನು ಮಹಾಪ್ರಸಿದ್ಧ ಕೊಟ್ಟ ಒಳ್ಳೆಯ ಕಾಲವನ್ನು ಕರೆಸಿದ್ದು ದೀಪಿಕೆಗಳನ್ನು ಒಂದು ಅಲ್ಲಿಗೆ ಬಂದರು. ಬರುವುದೆಲ್ಲ ಹೊರಗೆ ಹೋಗಿ ನೀವು ಯಾರು ಅವರಿಂದ ಎಂದವನ್ನು ಹುಡುಕುತ್ತೇವೆ ಅಂದರು. ಅವನಿಗೆ ನಾನೇ ಅವನು ಎಂದು ಹೇಳಿದರು. ನನ್ನ ಹುಡುಕುವ ಯುವಕನು ಸಹ ಅವನ ಸಂಘ ನಿಂತಿದ್ದರು. ಆತನು ಅವರಿಗೆ ನಾನೇ ಅವನು ಹಿಡಿದಾಗ ಅವನು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ಆತನು ಯಾರು ಕೇಳಲು ತಿಳಿಗೆ ಅವನನ್ನು ಕೇಳಲು ಅವರನ್ನು ಬೆಳೆಸಿದ್ದೇವೆ ಎಂದು ನಾನೇ ನಾನೇ ಅವನೆಂದು ಹೇಳಿದನಲ್ಲ. ನೀವು ನನ್ನ ಹುಡುಕುವವರಾಗದೆ ಇವನು ಹೋಗಬೇಡಿ ಅಂದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನ ಎಂದು ಅದಕ್ಕೆ ನಿವೇದಿತ ಮಾತು ಹೀಗೆ ನೆರವೇರಿದ್ದು. ಸಿಂಹನನ್ನು ಸಿಂಹನ ಪ್ರೇರಣೆ ಒಂದು ಭಕ್ತಿ ಇತ್ತು. ಅದನ್ನು ಹಾಡನ್ನು ಬಳಿದ ಕತ್ತರಿಸಿದನು. ಅದನ್ನು ಕತ್ತರಿಸಿದರು ಮಗನು ಆಗ ಏಸು ಪ್ರೇತನಿಗೆ ಭಕ್ತಿಯನ್ನು ಓದಿಯಲ್ಲಿ ಹಾಕು ತಂದೆ ನಿಮಗೆ ಕೊಟ್ಟಿರುವ ಭಾಷೆಯಲ್ಲಿ ನಾನು ಕುರಿಯುವಾರದು ಎಂದು ಹೇಳಿದರು. ಮಹಾಯಾಜಕನು ಯೇಸುವನ್ನು ವಿಚಾರಿಸಿದ್ದು ಪ್ರೇರಣೆಯನ್ನು ಸುಳ್ಳು ಹೇಳಿದರು. ಮೇಲೆ ಸಿಪಾಯಿಗಳು ಎದುರ ಓಡೇಪಾಡನ್ನು ಬೆಳೆಸಿಕೊಂಡು ತಿಳಿದುಕೊಂಡು ಪಟ್ಟಿಯು ಮೊದಲು ಅನ್ನದಗಳಿಗೆ ಕರೆದುಕೊಂಡು ಹೋದರು. ಅವರು ಅವರು ವೃಕ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಾಸನ್ನು ಮಾವನಾಗಿದ್ದರು. ಆ ಕಾಯಾಸನ ಒಬ್ಬ ಮನುಷ್ಯನು ಗರ್ಭೋತ್ಸವ ಸಾರಿಸುವುದು ಪ್ರಕರವೆಂದು ಋಷಿಗಳಿಗೆ ಆಲೋಚನೆ ಪ್ರಕರವಾಗಿದೆ. ಸಿಂಹನ ಪ್ರೇತನು ಮತ್ತೊಬ್ಬ ಶಿಷ್ಯರು ಹಿಂದೆ ಹೋದರು. ಆ ಶಿಷ್ಯನಿಗೆ ಮಹಾಯಾತ್ರನ ಪರಿಚಿತ ಇದ್ದಿದ್ದರಿಂದ ಯೇಸುವನ್ನು ಕೂಡ ಮಹಾಯಾತ್ರನ ಅಂತರದೊಳಗೆ ಹೋದರು. ಪ್ರೇತನು ಹೊರಕು ಬಾಗಿಲ ಹತ್ತಿರ ನಿಂತಿರುವುದರಿಂದ ಮಹಾಯಾತ್ರನ ಪ್ರೇತನಾದ ಆ ಶಿಷ್ಯನ ಹೊರಗೆ ಬಂದು ಬಾಗಿಲು ಕಾಯುವ ಅಂಗಳ ಮಾತನಾಡಿ ಪ್ರೇತನನ್ನು ಒಳಗೆ ಕರ್ಕೊಂಡು ಹೋದನು. ಆಗ ಬಾಗಿಲು ಕಾಯುವ ಜಾತಿಯು ನೀನು ಈ ಸಹ ಈ ಮನುಷ್ಯನ ಶಿಷ್ಯರಲ್ಲಿ ಒಬ್ಬನೇನೋ ಎಂದು ಪ್ರೇತನನ್ನು ಕೇಳಲು ಅವನು ಅಲ್ಲ ಎಂದು ಆಗ ಚಳಿಕಾಯಿಯಾಗಿದ್ದರು. ಬೆಂಕಿ ಮಾಡಿ ಚಳಿಕಾಯಿ ನಿತ್ಯಗಳಾಗಿ ಪ್ರೇತನು ಅವನ ಸಂಗಡ ನಿಂತುಕೊಂಡು ಚಳಿಕಾಯಿಸಿಕೊಳ್ಳುತ್ತಿದ್ದರು. ಅಷ್ಟರೊಳಗೆ ಮಹಾಯಾಜಕನು ಆತನ ಶಿಷ್ಯರ ವಿಷಯವಾಗಿ ಉಪದೇಶದ ವಿಷಯವಾಗಿ ವಿಚಾರಿಸಿದರು. ಅದಕ್ಕೆ ಯೇಸು ನಾನು ಧಾರಾಳವಾಗಿ ಮಾತನಾಡಿದ್ದೇನೆ. ಎಲ್ಲರೆಲ್ಲರೂ ಕೂಡಿಕೊಂಡಂತಹ ಸಭಾ ಮಂದಿರಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದನು. ಮರೆಯಲ್ಲಿ ಯಾವುದನ್ನೂ ಮಾತನಾಡಲಿಲ್ಲ. ನನ್ನನ್ನು ಯಾಕೆ ವಿಚಾರಿಸುತ್ತೇನೆ? ನಾನು ಏನೇನೋ ಮಾತನಾಡುತ್ತೇನೆ ಅದನ್ನು ಕೇಳುವುದರಲ್ಲಿ ವಿಚಾರಿಸು ಎಂದು ಕೇಳಿದ್ರು. ಅವರಿಗೆ ತಿಳಿಯದಿಲ್ಲ ಎಂದು ಉತ್ತರ ಕೊಟ್ಟನು. ಏನು ಆ ಮಾತನ್ನು ಕೇಳಿದಾಗ ಹತ್ತಿರ ನಿಂತಿದ್ದ ಒಳ್ಳೆ ಕಾಲ ಒಬ್ಬನು ಮಹಾಯಾತ್ರ ಉತ್ತರ ಕೊಡುತ್ತೀರಾ ಎಂದು ಕೇಳಿ ಆತನ ಕೆಂಡೆಗೆ ಒಂದು ಏಸು ಹಾಕಲಾಗಿ ಏಸು ಅವನಿಗೆ ನಾನು ಮಾತನಾಡಿದ್ದರಲ್ಲಿ
ஏனாவது தேசம் இத்தரே ஆ தேசம் இத்தரேன்னு சாட்சி இருந்தது நாம் மாற்றினது சரியாகிட்டே நன்னை யாக்கி ஓடிக்கிட்டு என்று கேளுகிறது ಅಲ್ಲಿದ್ದವರು ಅವನನ್ನು ನೀವು ಅವನ ಶಿಷ್ಯರಾಗಿ ಶಿಷ್ಯರನ್ನು ಒಬ್ಬನೇನು ಎಂದು ಕೇಳಲು ಅವನು ಅಲ್ಲ ಎಂದನು ಅಪಾಯವರ್ತಕನು ಆಳುಗಳಲ್ಲಿ ಬಂಧುವಾಗಿದ್ದ ಒಬ್ಬನು ನಾನು ನಿಮ್ಮನ್ನು ತೋಟದಲ್ಲಿ ಅವರ ಸಂಗಡ ಕಂಡನಲ್ಲಬೇಕಂದನು ಅದಕ್ಕೆ ಪೇತನು ತಿರುಗಿ ಅಲ್ಲ ಎಂದನು ಕೂಡಲೇ ಹೋಳಿಕೆ ನೀಡಿದ್ದರು ಆಮೇಲೆ ಅವನು ಮೇಲೆ ಅವರು ಯೇಸುವನ್ನು ಯೇಸುವಿನ ಬಳಿಯಿಂದ ಅರಮನೆಗೆ ಕರ್ಕೊಂಡು ಹೋಗುವುದು ಹಾಗೆ ಉಚ್ಚಾನೆ ಆಗಿತ್ತು ಅವರು ಸಭೆಗೆ ಬೀದಿಗೆ ಮೈಲಿಗೆ ಕಟ್ಟಿ ಹಸ್ತದ ಊಟವನ್ನು ಮಾಡುವುದಕ್ಕೆ ಅಡ್ಡಿ ಜಗದಿಂದು ಅರಮನೆಯೊಳಗೆ ಹೋಗಲಿಲ್ಲ ಈಗಿರಲ್ಲ ಬರಕ್ಕೆ ಅವನ ಬಳಿಗೆ ಬಂದು ಈ ಮನುಷ್ಯನ ಮೇಲೆ ಏನು ದೂರು ಹೊರತಿದೆ ಏನು ದೂರು ತರುತ್ತಿದ್ದೀರಿ ಎಂದು ಕೇಳಿದನು ಅವರು ಅವನಿಗೆ ಯಾರಾಗಿದ್ದರೆ ನಾನು ಅವನ ನಾವು ಅವನ ಇವನನ್ನು ನಿಮಗೆ ಒಪ್ಪಿಸಿಕೊಡುತ್ತಿದ್ದವೆಂದು ಉತ್ತರ ಕೊಟ್ಟನು ಆಗ ಕಿಲಾಸನವರಿಗೆ ನೀನೇ ಅವನನ್ನು ತಕ್ಕೊಂಡು ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಬೇಕೆಂದು ಹೇಳಿದರು ಅದಕ್ಕೆ ಯಹೂದ್ಯರು ಮರಣದಂಡನೆ ವಿಧಿಸುವ ಅಧಿಕಾರವೂ ನಮ್ಮದಿಲ್ಲ ಅಂದನು ಇದರಿಂದ ಯೇಸು ತಾನು ಎಂಥ ಸೂಚಿಸಿ ಹೇಳಿದ ಮಾತು ನೆರವೇರಿತು ವಿಲಾಸನು ತಿರುಗಿ ಅರಮನೆಯೊಳಕ್ಕೆ ಹೋಗಿದ್ದು ಯೇಸುವನ್ನು ಕರೆದು ಯೇಸು ನಿಮ್ಮಿಷ್ಟಕ್ಕೆ ನೀನೇ ಅದನ್ನು ಹೇಳುತ್ತೀಯೋ ಮಕ್ಕಳನ್ನು ತಮ್ಮ ನಿಷೇಧದಲ್ಲಿ ನಿಮಗೆ ಹೇಳಿದ್ದಾರೆಯೋ ಅದನ್ನು ಕೇಳಲು ವಿಲಾಸನು ನಾನೇ ಕೇಳುತ್ತೇನೆ ನಿಮ್ಮ ಸ್ವಂತ ಜನರು ಮಹಾಯಾಚಕರು ನಿಮ್ಮನ್ನು ನಿಮ್ಮನ್ನು ನನಗೆ ಒಪ್ಪಿಸಿದ್ದಾರೆ ನೀನು ಏನು ಮಾಡಿದ್ದಿ ಎಂದು ಕೇಳಿದಂಗೆ ಯೇಸು ನನ್ನ ರಾಜ್ಯಕ್ಕೂ ಈ ಲೋಕದಲ್ಲ ನನ್ನ ಈ ಲೋಕದಲ್ಲ ನನ್ನ ರಾಜ್ಯವು ಈ ಲೋಕ ಆಗಿದ್ದರೆ ನನ್ನ ಯಹೂದರ ಕೈಯಿಂದ ಬೀಳದಂತೆ ನನ್ನ ಪರಿವಾರದವರನ್ನು ಕಾಡುತ್ತಿದ್ದರು ಆದರೆ ನನ್ನ ರಾಜ್ಯವಲ್ಲ ನನ್ನ ರಾಜ್ಯವು ಇಲ್ಲಿಯದಲ್ಲ ಎಂದು ಉತ್ತರ ಕೊಟ್ಟನು ಅದಕ್ಕೆ ವಿಲಾಸನು ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು ಯೇಸು ಅವನಿಗೆ ನನ್ನನ್ನು ಅರಸನು ನೀನೇ ಹೇಳಿದ್ದೀರಿ ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರವನು ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ ಸತ್ಯ ಪರದೆಲ್ಲರೂ ನನ್ನ ಮಾತಿಗೆ ಕೇಳಿರುತ್ತಾರೆ ಎಂದು ಉತ್ತರ ಕೊಟ್ಟನು ವಿಲಾಸನು ಸತ್ಯವರೆಂದರೆ ಅಂದನು ಇದನ್ನು ಕೇಳಿ ವಿಲಾಸನಿಗೆ ಯಹೂದರ ಬಳಿಗೆ ಹೊರಗೆ ಬಂದು ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸಲಿಲ್ಲ ಆದರೆ ಹೊಸ ಪಕ್ಕದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಪದ್ಧತಿಯನ್ನು ತರುತ್ತೇವೆ ನಾನು ಯಹೂದರ ಅರಸನನ್ನು ಬಿಟ್ಟುಕೊಡುವುದಕ್ಕೆ ನಿಮಗೆ ಇಷ್ಟವೋ ಎಂದು ಅವನನ್ನು ಕೇಳಿದರು ಅದಕ್ಕೆ ಅವರು ಇವನನ್ನು ಬೇಡ ಬರಬರನ್ನು ಬಿಟ್ಟುಕೊಡಬೇಕು ಎಂದು ತಿರುಗಿ ಕೂಗಿ ಹೇಳಿದರು ಆ ಬರಬನ್ನು ಪಳ್ಳನಾಗಿದ್ದರು ಇದರೇ ವೇದ ಭಾಗಕ್ಕಾಗಿ ಆರಿಸಿಕೊಂಡಿರುವ ವೇದಭಾಗ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1-32 ವಚನಗಳನ್ನು ಅವನ ಸಿದ್ಧಾಂತವನ್ನು ಓದಬೇಕು ಎಂದು ನಾನು ಕೇಳಿದ್ದೇನೆ ಸಿಪಾಯಿಗಳು ಬಟ್ಟೆಯಿಂದ ಕೀಟವನ್ನು ಬೆಳೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಬಳಸಿ ಆತನ ಬೆಳೆಗೆ ಬಂದು ಯಹೂದ್ಯರ ಅರಸನೆ ನಿನಗೆ ನಮಸ್ಕಾರ ಎಂದು ಹೇಳಿ ಅದರ ಕೆನೆಗೆ ಏಟು ಹಾಕಿದರು ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ ತನಗೆ ಅವನಲ್ಲಿ ಯಾವ ಅಪರಾಧ ಮಾಡಿಸಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬೆಳಿಗ್ಗೆ ನೋಡಿರಿ ಎಂದು ಹೇಳಿದರು ಆಗ ಯೇಸು ಹುಲ್ಲಿನ ಕಿರೀಟವನ್ನು ಕೆಂಪು ಒಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು ಪಿಲಾತನು ಅವರಿಗೆ ಈ ಮನುಷ್ಯನು ಬಂದನು ಮಹಾಯಾಜಕರು ಕೊಲೆಗಾರರು ಆತನನ್ನು ಕಾಣುತ್ತಲೇ ಶಿಲುಬೆಗೆ ಹಾಕಿಸು ಎಂದು ಕೂಗಿದರು ಪಿಲಾತನು ಅವರಿಗೆ
ಬೇಕಾದರೆ ನೀವೇ ಅವನನ್ನು ತಪ್ಪಿಸಿ ಕೊಡಿ, ಸುಮಿಗೆ ಹಾಕಿಸಿ, ನನಗೆ ಅವನಲ್ಲಿ ಅಭಿಮಾನ ಕಾಣಿಸಲಿಲ್ಲವೆಂದು ಕೇಳಿದನು. ಯೆಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನನ್ನು ಸಹಾಯಕರ್ತನು, ಯಾಕಂದರೆ ತನ್ನ ದೇವರು ಮತನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಗೆ ನೀನು ಎಲ್ಲಿಂದ ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಕಟ ನೀನು ಮಾತನಾಡುವುದಿಲ್ಲ, ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಸಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಅದರ ಕಾರಣ ನನ್ನನ್ನು ಮೇಲೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪವುಂಟು ಎಂದನು. ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಬೇಜಾಡಿದನು. ಆದರೆ ಯೆಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ, ತನ್ನನ್ನು ಅರಸನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಹೇಳಿದನು. ಈ ಮಾತನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರೆತರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬದ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಗಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕುಳಿತುಕೊಂಡರು. ಪಸ್ಕಹಬ್ಬದ ಸೌರಣೆಯ ದಿವಸದಲ್ಲಿ ಬೆಳಿಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಮತ್ತು ಯೆಹೂದ್ಯರಿಗೆ ನಿಮ್ಮ ಅರಸನು ಎಂದು ಹೇಳಿದರು. ಅದಕ್ಕೆ ಅವರು ಅವರನ್ನು ಕೊಲ್ಲಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ನಿಮ್ಮ ಅರಸನ್ನು ಶಿಲುಬೆಗೆ ಹಾಕಿಸಲು ಅಂದದ್ದಕ್ಕೆ ಮಹಾಯಾಜಕರು, ಕೈಸರನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟರು. ಯೇಸುವನ್ನು ಶಿಲುಬೆಗೆ ಹಾಕಿದ್ದು ಕೂಡಿದ್ದರು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಇಟ್ಟುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದರು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೊಲ್ಗೊಥಾ ಎಂದು ಹೆಸರು. ಅಲ್ಲಿ ಆತನನ್ನು ಆತನ ಸ್ವಂತ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ ನಜರೇತಿನ ಯೇಸು ಯೆಹೂದ್ಯರ ಅರಸು ಎಂಬರೆ. ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿರುವುದರಿಂದ ಯೆಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲ್ಯಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು. ಹೀಗಿರಲಾಗಿ ಯೆಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯೆಹೂದ್ಯರ ಅರಸು ಎಂದು ಬರೆಯದೆ ನಾನು ಯೆಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯುತ್ತಂತೆ ಹೇಳಿದರು. ಅದಕ್ಕೆ ಪಿಲಾತನು ನಾನು ಬರೆದಾಯಿತು ಅಂದನು. ಸಿಪಾಯಿಗಳು ಯೇಸುವನ್ನು ಸಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲೆ ಒದಗಿಕೊಂಡು 4 ಪಾಲು ಮಾಡಿ ಸಿಪಾಯಿಗೆ 1 ಪಾಲಿನ ಪ್ರಕಾರ ಹಂಚಿಕೊಂಡರು. ಆತನ ಒಳಗಿಯನ್ನು ಸಹ ತಕ್ಕೊಂಡರು. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಮೇಲಿನಿಂದ ಅಖಂಡವಾಗಿ ತೆರೆದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಧರಿಯಬಾರದು, ಚೀಟು ಹಾಕಿ ನಿಮಗೆ ಆಯ್ಕೆ ಹೋಗೋಣ ಎಂದು ಮಾತನಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾರು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು. ಯೇಸುವಿನ ಸಿಲುಬೆಯ ಬಳಿಯಲ್ಲಿ ಆತನ ತಾಯಿಯ ತಂಗಿಯು, ಲೋಕನ ಹೆಂಡತಿಯಾದ ಮರಿಗಳು, ಮಕ್ಕಳಾದ ಮರಿಗಳು ನಿಂತರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯರನ್ನು ನೋಡಿ ತಾಯಿಗೆ, ಅಮ್ಮ ಇದೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ ಇದೋ ನಿನ್ನ ತಾಯಿ ಎಂದು ಹೇಳಿದನು. ಆ ಭಕ್ತಿಯಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಅದಾದ ಮೇಲೆ ಯೇಸು ಈಗ ಎಂತ ತೀರಿದೆ ಎಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಿಕೆ ಆಗಿದೆ. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಸೊಪ್ಪಿಡದ ಕೋರಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಗಿಸಿದರು. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆ ಮತ್ತು ಸೌರಣೆಯ ದಿವಸವಾಗಿದ್ದರಿಂದ ಯೆಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಸಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕೆಂದರೆ ಆ ಸಬ್ಬತ್ ದಿನವು ಬಹು ವಿಶೇಷವಾದದ್ದು. ಆದ್ದರಿಂದ ಸಿಪಾಯಿಗಳು ಬಂದು
Mudahnya dia orang awal, orang jute ini seperti apa sih kalau kita lakukan pada faham kurang itu lebih jauh. Adre, kes ini yang berani kebanda ada. Aku mau ambil sesuatu itu kalau mau aku berani, aku akan ambil sesuatu yang mulia juga. Ini perlu, ini kita akan, pasti yang itu lebih jauh. Ini dapat oleh rukun itu miru berarti itu. Adan itu kan dah ada saksi beri tahu, orang saksi sakti itu, karena hero itu sakti itu, awan berlalu. Niu sah, nama begini tu, kita tu beri tali. Macam mana? Alasan bandu begini, kalau nak kalau kuriya kuda tu begini tu, syarikat tu lebih beri sama tu. Dera beri bandu ida itu. Bandu, awal tu tahu ini tu, kalau kita sih mau kalau mau susah itu, kalau kita tu mungkin tu masih beri aja. Dada beri, ibu kira beri kita. Tahu aja, Yesus kita nak kita. Hari matanya ada, Yesus perlu. Yesus pina deh bandu tu begini seperti bukti ke. Apapun yang itu kendur, hilang dan beri pelan. Hilang dan apapun yang pernah lagi, abang bantu orang kerja. Kita, pada tu bantu sari lagi kelebihan. Esok mina beri bantu kita. Ikut dia manusia. Rasa bola, agar pelan pun kali sih dar. Mula bantu. Mula dari nasib terpandu lagi kendur. Abang ini esok mina dia bantu terpandu. Ibu kita lagi siapa bantu dia berkah. Adanya asalnya kan dalam kita sendiri sebagai nama berpendidikan. Asalnya tu kita pergi hari ini, dalam tadi pun tu orang tadi tu, hari orang tadi pun tu sangat semangat itu. Adalah ini tu kita pelajaran tu itu tidak. Hari ini tu, ibu kita rasul ni yang kita baca ni tak. Asalnya ini, asalnya itu tu dengan tu, yes pun tu ada itu. Thank you. Jangan lelap ibu ni tu. Kadang-kadang sengit tahun hari kalau mungkin hari tu je, le, malam malam hari tu sengit ya, apa cerita ni, apa cerita ni.
ಈ ಸಮಯದಲ್ಲಿ ವೇದ ಪಾಲನಕ್ಕಾಗಿ ಹಾಕಿಕೊಂಡಂತ ವೇದ ಭಾಗ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 31ನೇ ವಚನವನ್ನು ನಮ್ಮ ಸಹೋದರರಾದಂತ ಗೌರವ ಓದಬೇಕೆಂಬುದಾಗಿ ಕೇಳುತ್ತೇನೆ. ಅವನು ಸಭಾ ಮಂದಿರದಲ್ಲಿ ಮತ ವರ್ಗಾವಧಿಗಳ ಸಂಘಗಳು ಪ್ರತಿದಿನ ಪೇಟೆಯಲ್ಲಿ ಯಾಕೆಂದರೆ ಅದನ್ನು ನಿಷ್ಕರ್ಷೆ ಮಾಡಿದ್ದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆಯು ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತರೊಳಗಿಂತ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಅಂದರು. ಈಗ ನಾವು ವಾಕ್ಯವನ್ನು ಕೇಳೋದು ಸಮಯವಾಗಿದೆ. ದಯಮಾಡಿ ಸಭಿಕರು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ ಅಂತ ಕೇಳ್ಕೊತೀನಿ. ಈಗ ಓದಿದಂತ ವಚನದ ಆಧಾರದ ಮೇಲೆ ನಮ್ಮ ಸಹೋದರರಂತ ವಿರೋಧವರು ನಮ್ಮ ಮಧ್ಯದಲ್ಲಿ ನಮ್ಮನ್ನ ಆ ವಾಕ್ಯದ ಸಂದೇಶದಲ್ಲಿ ನಡೆಸಬೇಕು ಎಂಬುದಾಗಿ ಕೇಳ್ಕೊತೀನಿ. ಕ್ರಿಸ್ತರಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತನ್ನ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ವಂದಿಸುತ್ತಾ ಈ ಒಂದು ಮೆಮೋರಿಯಲ್ ದಿನ ನಮ್ಗೆ ದೇವರು ಕೊಟ್ಟಂತ ಈ ಒಂದು ಅವಕಾಶ 2023ರಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇವೆ ಮಾಡ್ತಾ ಇದೀವಿ. ನಾವೆಲ್ಲರೂ ಕೂಡ ದೇವರಿಗೆ ಕೃತಜ್ಞತೆಗಳಂತರಾಗಿಲ್ಲ. ತಲೆಬಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡ ಯಹೋವನೇ ನನ್ನ ಶರಣನೇ ನನ್ನ ವಿಭೋಚಕನೇ, ಆಡುವಂತ ಬಾಯಿ ಹೇಳುವಂತೆಲ್ಲಾ ವಿಧವಾದ ವಾಕ್ಯವು ನಿಮಗೆ ಸಮರ್ಪಕವಾಗಿರಲಿ. ಬಾಯಿ ಮಾತು ಹೃದಯ ಧ್ಯಾನ ನಿಮಗೆ ಸಮರ್ಪಕವಾಗಿರಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ರಕ್ಷಕರ ದೇಶ ಬೇಡಿದ್ದೇನೆ. ಆಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವ್ ಈ ಒಂದು ದಿನದಲ್ಲಿ ನಾವು ಒಂದು ವಿಶೇಷವಾದಂತಹ ಒಂದು ಪಾಠನ ಅನುಭವಿಸುವಂತವರಾಗಿದ್ವಿ. ನೋಡ್ಬೇಕಾದ್ರೆ ಇವತ್ತಿನ ಪಾಠದ ಹೆಸರು ಏನಂತಂದ್ರೆ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಪ್ರೇಯರ್. ಏನಿದ್ರೆ ಅರ್ಥ ಅಂತಂದ್ರೆ ಇಡೀ ಲೋಕದಲ್ಲೇ ಅತಿ ಹೆಚ್ಚು ಶೋಧನೆ ಮಾಡಲ್ಪಟ್ಟಂತ ವ್ಯಕ್ತಿ ಯಾರು? ಅಷ್ಟೇ ಇದ್ರ ಪಾಠದ ಹೆಸರೇನೆ ಇವತ್ತು ಅಪ್ಪಿನ ಪಾಠ.
So even to now, Aneka, either Gandaka or Voten Bay, Aneka, Adika, Mochana Kanda, Yohana, and the Pagan and the Lord, even Hodira, the last extended, even the partner and even the La Waka. So both the decay, Puma, Tama would have put a large watcher and not put it in. So if there now Visheshwar, what my country is, so there are so there. So now, what my country prays, so there are so there. Now, even the part of the arts corner, the way the Vachaman was in there. Other than the Indian, there are what my country. Yes, so Christ, we did look at Yan Yas Tareva. Yes, to be done. One day in the day, Yes, the snatch is put up. If a second time, then it's dinner. Salvation. Other Yes, so Christ again, Yaya, which are an estate, ink pardon. ಅದು ಬರೀ ರಾತ್ರಿ ಒಂದು ದಿನಾನೂ ಅಲ್ಲ ಕ್ಲೋಸ್ ಅಲ್ಲ ರಾತ್ರಿಲೇ ಮುಗಿಸ್ಬಿಟ್ರು ಅದ್ರ ಬಗ್ಗೆನೆ ಇವತ್ತು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಸೊ ಇವತ್ತು ಯಾವ ತರ ಸ್ಟಡಿ ಅಂತ ನಾವು ನೋಡ್ಬೇಕಂದ್ರೆ ನೀವು ಯಾರಿಗಾದ್ರೂ ಕೋರ್ಟ್ ಗೇಟ್ ಏನಾದ್ರು ಹೋಗಿದ್ರಾ ಕೋರ್ಟ್ಗೆ ಯಾರಾದ್ರೂ ಪೆಟಿಷನ್ಸ್ ಹಾಕಿ ಕೇಸ್ ಗೆದ್ಕೊಳ್ಳೋದು ಆ ಥರ ಏನೋ ಮಾಡಿದಿರಾ ಈಗ ಒಬ್ಬ ಅಪರಾಧಿಗಳ ಸಿಕ್ಕಾಕೊಂಡಿರ್ತಾನೆ ಅನ್ಕೊಳ್ಳಿ ಅವನು ಅಪರಾಧಿ ಅಂತ ಗೊತ್ತಿರುತ್ತೆ ಆದ್ರೆ ಇವನೇ ಅಪರಾಧಿ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಹೇಳೋದಿಲ್ಲ ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ತಿಂಗಳು ಎರಡು ತಿಂಗಳು ವರ್ಷ ಹತ್ತು ವರ್ಷ ಕೇಸ್ ನೋವು ಆಗುತ್ತೋ ಆಗಲ್ವಾ ಹಾಗೆ ಈಗ ನೋಡ್ಬೇಕಾದ ಕಸಬ್ ಗೊತ್ತಲ್ವಾ ತಾಸಿಗೆ ಬಂದ್ಬಿಟ್ಟು ಬಾಂಬ್ ಹಾಕೋದು ವಿತ್ ವಿಡಿಯೋ ಪ್ರೂಫ್ ಎಲ್ಲಾನು ಇದೆ ಅವನ್ನ ಎಷ್ಟು ದಿನ ಮಾಡುದು ಟ್ರೇಲ್ಸ್ ತುಂಬಾ ತಿಂಗಳನ್ನು ಕಟ್ಲೆ ತಗೊಂಡ್ರು ಆಮೇಲಿಂದ ಅವ್ರಿಗೆ ಶಿಕ್ಷೆ ಕೊಟ್ರು ಆದ್ರೆ ನಮ್ಮ ಯೇಸು ಕ್ರಿಸ್ತರಿಗೆ ಪಾಪಿಗಳಾದಂತ ಮನುಷ್ಯರು ಇಡೀ ರಾತ್ರಿಲೇನೆ ಕೆಸಮೆ ತೋಟದಲ್ಲಿ ಹಿಡಿದು ಬೆಳಗಿನ ಜಾವದೊಳಗಡೆ ಏನ್ ಮಾಡ್ಬಿಟ್ರು ಅಂದ್ರೆ ಇವರು ಒಬ್ಬ ಅಪರಾಧಿ ಈ ಒಬ್ಬ ಅಪರಾಧಿನ ಮರಣ ದಂಡನೆ ಕೊಡ್ಬೇಕು ಅಂತ ಅನ್ಬಿಟ್ಟು ವಿಧಿಸ್ಬೇಕು ನೋಡಿ ಈಗ ಸುಲಭವಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಇವಾಗ ನಾವು ಯಾರಾದ್ರೂ ಒಬ್ಬ ವ್ಯಕ್ತಿನ ಸಾಯಿಸು ಒಂದು ಶಿಕ್ಷೆ ಕೊಟ್ಟು ವಿಧ ಅಂದ್ರೆ ಕೊಲಾಪ್ಸ್ ಮಾಡಕ್ ಆಗುತ್ತಾ ಸುಲಭವಾಗಿ ಆಗಲ್ಲ ನಾವು ಒಂದು ಸಂವಿಧಾನದಲ್ಲಿ ನಾವ್ ಇದ್ದೀವಿ ಈಗ ನಾವು ನೋಡ್ಬೇಕಾದ್ರೆ ನಮ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಅದ್ರ ಪ್ರಕಾರಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಸೊ ಈಗ ಯಾವ್ದೋ ಒಬ್ಬ ವ್ಯಕ್ತಿ ಮೋಸ ಮಾಡ್ದ ಸುಳ್ಳು ಮಾಡ್ದ ಅಂತಂದ್ರೆ ಅದ್ರ ಪ್ರಕಾರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಲಾ ಅಂಡ್ ಆರ್ಡರ್ ಪ್ರಕಾರ ಇಂತಿಂತ ಶಿಕ್ಷೆಗಳನ್ನ ಕೊಡ್ಬೇಕು ಆರು ತಿಂಗಳು ವರ್ಷ ಕಠಿಣ ಕಾರಾಗೃಹ ಜೀವಾವಧಿ ಶಿಕ್ಷೆ ಅಂತ ಅಂದ್ಬಿಟ್ಟು ಎಲ್ಲ ಕೊಡ್ತಾರೆ ಆದ್ರೆ ನಮ್ಮ ಯೇಸು ಕ್ರಿಸ್ತರಿಗೆ ಯಾವ ರೀತಿ ಜಡ್ಜ್ಮೆಂಟ್ ಮಾಡಿದ್ರು ಹೆಂಗ್ ಜಡ್ಜ್ ಮಾಡಿದ್ರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಅವ್ರಿಗೆ ಶೋಧನೆಗಳು ಸಿಕ್ತು ಅನ್ನೋದನ್ನ ಈ ಒಂದು ದಿನ ನಾವು ನೋಡುವಂತವ್ರಾಗಿರೋಣ ಓಕೆನಾ ಇದರಿಂದ ನಮ್ಗೇನ್ ಪಾಠ ಇದರಿಂದ ನಮ್ಗೇನ್ ಆತ್ಮಿಕವಾದಂತ ಬೆಳವಣಿಗೆ ಇರೋದನ್ನ ವಿಚಾರನೂ ಕೂಡ ಈ ದಿನ ನಾವು ನೋಡೋಣ ಪ್ರಿಯ ಸೋದರ ಮತ್ತು ಸೋದರಿಯರೇ ನೋಡ್ಬೇಕಂದ್ರೆ ದ ವರ್ಲ್ಡ್ ಗ್ರೇಟೆಸ್ಟ್ ಟ್ರಯಲ್ ಯಾರು ಅನುಭವಿಸಿದ್ರು ಅಂತಂದ್ರೆ ನಮ್ಮ ಯೇಸು ಕ್ರಿಸ್ತರೇ ಅನುಭವಿಸಿತ್ತು ಯಾಕೆ ಅಂತಂದ್ರೆ ಅವರು ದ ಸನ್ ಆಫ್ ಗಾಡ್ ಅಂದ್ರೆ ತಂದೆಯಾದ ದೇವರ ಮಗ ವಿತ್ ಇನ್ನೊಂದು ನಾವು ನೋಡ್ಬೇಕಂದ್ರೆ ಅವರು ಪಾಪ ರಹಿತವಾಗಿರುವಂತ ಮಗ ಆದ್ರೆ ಪಾಪಿಗಳಾದಂತ ಜನರುಗಳು ಏನ್ ಮಾಡೋದು ಅಂದ್ರೆ ಅವ್ರನ್ನ ಏನ್ ಮಾಡುದು ಅಂತ ಜಡ್ಜ್ ಮಾಡ್ಬಿಟ್ಟು ಮರಣದಂಡನೆ ಕೊಟ್ಬಿಟ್ರು ಪ್ರಿಯರ ನೋಡಿ ಇದು ಯಾವ ರೀತಿ ಅಂತ ನಾವು ನೋಡ್ಬೇಕಂದ್ರೆ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಾವು ಮೆಮೋರಿಯಲ್ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಾವು ಯೇಸು ಕ್ರಿಸ್ತರ ಬಗ್ಗೆ ತಿಳ್ಕೋಬೇಕಾಗಿರೋದು ಅತಿ ಅಮೂಲ್ಯವಾದಂತ ಒಂದು ವಿಚಾರ ಇವರು ನೋಡಿ ನಾವು ಯೇಸು ಕ್ರಿಸ್ತರು ಯಾವ ರೀತಿ ಕ್ರೂಸಿಫೈಡ್ ಆದ್ರು ಯಾವ ಸಂದರ್ಭದಲ್ಲಿ ಕ್ರೂಸಿಫೈಡ್ ಆದ್ರು ಅನ್ನೋದನ್ನೆಲ್ಲ ನಾವು ನೋಡೋಣ ಇವತ್ತೊಂದು ಸಂಜೆನೇ ಯೇಸು ಕ್ರಿಸ್ತರು ಏನ್ ಮಾಡಿದ್ರು 1990 ವರ್ಷದ ಹಿಂದ್ಗಡೆ ಸೊ ಎಕ್ಸಾಂಪಲ್ ನಾವು ನೋಡ್ಬೇಕಂದ್ರೆ ಬೇರೆ 33 ಇಯರ್ಸ್ ನ ಬಿಟ್ರೆ ಕಳೆದ್ರೆ 2023 ನಾವು ಕಳೆದಾಗ ನಮ್ಗೆ ಎಷ್ಟು ದಿನ ಅಂತ ಬರುತ್ತೆ 1990 ಅಂತ ಆಗ್ತಿದ್ದಲ್ವಾ 1990 ವರ್ಷದ ಹಿಂದ್ಗಡೆ ಯೇಸು ಕ್ರಿಸ್ತರು ಯಾವ ರೀತಿ ಶಮೆಯನ್ನ ಅನುಭವಿಸಿದ್ರು ಯಾವ ರೀತಿ ಅವ್ರ ಯಾತನೆಯನ್ನ ಅನುಭವಿಸಿದ್ರು ಯಾವ ರೀತಿ ಅವ್ರ ಚುಚ್ಚು ಮಾತುಗಳನ್ನೆಲ್ಲ ಅನುಭವಿಸಿದ್ರು ಅಂತ ವಾಕ್ಯದ ಪ್ರಕಾರ ನಾವು ನೋಡೋಣ ನೋಡಿ ಸಫರ್ ಟು ದಿ ಕ್ರೂಸಿಫಿಕೇಶನ್ ಅಂದ್ರೆ ಏನು ಅಂತಂದ್ರೆ ಯೇಸು ಕ್ರಿಸ್ತರು ಮರಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವ್ರ ಟೈಪ್ ಯಾವ ರೀತಿ ಅವ್ರು ಮಾಡಿದ್ರು ಅಂತಂದ್ರೆ ಇವತ್ತು ಸಂಜೆ ನಾನು ಇವತ್ತು ಹೇಳುವಂತ ಎಲ್ಲಾ ಪಾಯಿಂಟ್ಗಳು ಇವತ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಇದನ್ನೇ 2000 ವರ್ಷ ನೀವು ಥಿಂಕ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೇಕಂದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ಅಪ್ರಾಕ್ಸಿಮೇಟ್ ಟೈಮ್ ಯೇಸು ಕ್ರಿಸ್ತ ಏನ್ ಮಾಡ್ಬೋದು ಅಂದ್ರೆ ಪ್ರಭು ರಾತ್ರಿ ಭೋಜನನ 8 ಗಂಟೆಯಿಂದ 10 ಗಂಟೆ ಒಳಗಡೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪ್ರಭು ರಾತ್ರಿ ಭೋಜನ ಆಚರಣೆ ಮಾಡಿದ್ರು ಓಕೆನಾ ಸೊ ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಅವ್ರೇನ್ ಮಾಡಿದ್ರು ಇದೇ ದಿನದಲ್ಲೇನೆ 8 ಗಂಟೆಯಿಂದ 10 ಗಂಟೆ ಒಳಗಡೆ ರೊಟ್ಟಿ ಮತ್ತೆ ದ್ರಾಕ್ಷಾರಸನ ಸೇವನೆ ಮಾಡಿದ್ರು ಅವ್ರ ಶಿಷ್ಯಂದ್ರ ಸಂಗಡ ಎಲ್ಲಾನು ಮಾಡಿದ್ರು ಬಟ್ ಆದ್ಮೇಲೆ ಏನ್ ನಡೆಯುತ್ತೆ ಅಂತಂದ್ರೆ 10 ಗಂಟೆಯಿಂದ 11 ಗಂಟೆ ಸಂಜೆ ನೈಟ್ 10 ಗಂಟೆಯಿಂದ 11 ಗಂಟೆವರೆಗೆ ಅವರು ಹೊಸ ಒಡಂಬಡಿಕೆನೆ ಹೊಸ ಕಮಿಟ್ಮೆಂಟ್ ನ ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿ ಶಿಷ್ಯಂದಿರ್ಗೂ ಕೊಡ್ತಾರೆ ಯಾವ ರೀತಿ ನೀವೆಲ್ಲರೂ ಕೂಡ ಈ ಒಂದು ಪಾಠ ಮುಗಿದಾದ್ಮೇಲೆ ಯೋಹಾನ ನೋಟ್ಸ್ ಮಕ್ಕಳೇ ಯೋಹಾನ ಜಾನ್ 15 16 17
ಯೋಹಾನ 15ನೇ ಅಧ್ಯಾಯ 16ನೇ ಅಧ್ಯಾಯನ ಫಸ್ಟ್ ಅಂಡ್ ಶೂಟ್ ಮನೆಗೆ ಹೋದ್ಮೇಲೆ ಎಲ್ಲರೂ ಕೂಡ ಓದ್ಬಿಡಿ ಓಕೆನಾ. ಸೊ ಆಗ ಅಲ್ಲಿ ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿಯಿಂದ ಗೊತ್ತಾಗುತ್ತೆ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಬೇರೆ ಯೇಸು ಕ್ರಿಸ್ತರು ಈ ಒಂದು ಪ್ರಭುರಾತ್ರಿ ಭೋಜನ ಆಚರಣೆ ಮಾಡಿ ಮುಗಿಸ್ತಾರೆ. ಇದನ್ನ ನೀವು ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ಕೊಡ್ತಾರೆ. 12 ಜನ ಶಿಷ್ಯ ಅಂತಿರ್ಕೊಂಡ್ರೆ ಹೇಳ್ಕೊಟ್ಟ ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ 10 ಗಂಟೆಯಿಂದ 11 ಗಂಟೆ ಉಳಿಸ್ಕೊಂಡ್ರೆ ಶಿಷ್ಯರ ಸಂಘಟನೆ ಇಟ್ಕೊಂಡು ಹೊಸದಾದಂತ ಒಂದು ಪ್ರಳಿಕೆನ ಅವ್ರಿಗೆ ವ್ಯಕ್ತಪಡಿಸ್ತಾರೆ. ಈ ಅದ್ರ ಏನು ಅಂತಂದ್ರೆ ಆ 15ನೇ ಅಧ್ಯಾಯ 16ನೇ ಅಧ್ಯಾಯ ನೀಟಾಗಿ ಹೇಳಿದ್ದಾರೆ. ಅದಾದ್ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅವ್ರು ಗೆಸ್ಸನೆ ತೋಟಕ್ಕೆ ಹೊರಡ್ತಾರೆ ಬೇರೆ ಓಕೆನಾ. ಆ ಒಂದು ಸಮಯ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ 11 ಗಂಟೆಯಿಂದ 12 ಗಂಟೆವರೆಗೂ ಗೆಸ್ಸಮೆನ್ ತೋಟದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಗೆಸ್ಸಮೆನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅಗೋನಿ ಆಫ್ ಗೆಸ್ಸಮೆನ್ ಅಂತಾರೆ. ಅಂದ್ರೆ ತಾಳ ತಾಗ್ದೇ ಒಂದು ಶೋಧನೆ ಯಾರು ಅನುಭವಿಸಿದ್ರೆ ಅಂದ್ರೆ ಯೇಸು ಕ್ರಿಸ್ತರು ಅವರು ಪ್ರಾರ್ಥನೆ ಮಾಡ್ಬೇಕಂದ್ರೆ ಅವ್ರ ದೇವರು ಯಾವ ರೀತಿ ಮಾರ್ಪಾಟ ಆಯ್ತು. ಈಗ ನಾವೇನ ಪ್ರಾರ್ಥನೆ ಮಾಡಿದ್ರೆ ಏನಪ್ಪ ಬರ್ಬೋದು ನಾವು ದೇವರೇ ಬರೋಲ್ಲ ಇದು ಕಷ್ಟ ಇದೆ ಹಾಕೊಂಡ್ಬಿಟ್ಟಿರ್ತೀವಿ ಒಂದು ಒಳ್ಳೆ ಸೆಟಪ್ ಮಾಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೀವಿ. ಬಟ್ ಆದ್ರೆ ಯೇಸು ಕ್ರಿಸ್ತರು ಆ ತಂಪಾದ ಜಾಗನೇ ಯೂಶಲಿ ನಾವು ನೋಡ್ಬೇಕಂದ್ರೆ ಗೆಸ್ಸಮೆನ್ ತೋಟ ಅನ್ನೋದು ತುಂಬಾ ಗಾಳಿ ಒಳ್ಳೆ ರೀತಿಯಲ್ಲಿ ಹೋಗೋದು. ಆ ಗಾಳಿಲೇನೆ ಅವ್ರು ಯೇಸು ಕ್ರಿಸ್ತರ ಬೇವ್ರು ಏನಾಗಿದೆ ಅಂದ್ರೆ ತುಂಬಾ ಮಾರ್ಪಾಟಾಗಿದೆ ಅಂದ್ರೆ ಅವ್ರ ಇಂಟೆನ್ಷನ್ ಕೀ ಅವರೊಂದು ಮುಂದೆ ನಡೆಯುವಂತ ಒಂದು ವಿಚಾರ ಎಲ್ಲ ಗೊತ್ತು. ಆದ್ರೆ ಅನುಭವಿಸಿದಾರ ಈಗ ನಾಳೆ ನನಗೆ ಬಂದು ಒಬ್ರು ಹೊಡಿತಾರೆ ಅಂತಂದ್ರೆ ಗೊತ್ತಿರುತ್ತೆ. ಆದ್ರೆ ಆ ನೋವು ತಿನ್ನೋದು ಆ ಯಾತನೆ ಅವಮಾನ ಅದೆಲ್ಲ ನಮ್ಗೆ ಆಗ್ಬೇಕಂದ್ರೆ ತಾನೆ ಗೊತ್ತಾಗಿದ್ದು. ಅದ್ರ ಬಗ್ಗೆ ಯೇಸು ಕ್ರಿಸ್ತರು ಪಟ್ಟಂತ ಒಂದು ಶ್ರಮೆಯಲ್ಲೇ ಈ ಒಂದು 11 ಗಂಟೆಯಿಂದ 12 ಗಂಟೆವರೆಗೆ ಇರ್ತೇವೆ ಈ ರಾತ್ರಿಯಲ್ಲೇನೆ ಓಕೆನಾ. ಸೊ ನಾವ್ ಈ ರಾತ್ರಿ ಏನ್ ಮಾಡಿರ್ತೀವಿ 11 ಗಂಟೆಯಿಂದ 12 ಗಂಟೆವರೆಗೆ ಮಲಗ್ಬಿಟ್ಟಿರ್ತೇವೆ. ಆದ್ರೆ ನಮ್ ಸ್ವಾಮಿ ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಕಷ್ಟ ಅನುಭವಿಸಿದರೆ ಪ್ರಿಯ ಸೋದರ ಮತ್ತು ಸೋದರರೇ ಅದಾದ್ಮೇಲೆ ಪ್ರಿಯ ಸೋದರ ಮತ್ತು ಸೋದರರೇ ಈ ಒಂದು ಶೋಧನೆನ ನಾವು ಭಾಗ ಮಾಡೋಣ. ಯಾವ ರೀತಿ ಅಂತಂದ್ರೆ ಸಿವಿಲ್ ಮತ್ತೆ ರಿಲಿಜಿಯಸ್ ಅಂದ್ರೆ ಏನು ಅಂದ್ರೆ ನಾಗರಿಕವಾಗಿಯೂ ಮತ್ತೆ ಧಾರ್ಮಿಕವಾಗಿಯೂ ಅವ್ರನ್ನ ಶೋಧಿಸಲ್ಪಡ್ತಾರೆ. ನಾಗರಿಕವಾಗಿ ಅಂದ್ರೆ ನಾಗರಿಕ ಜನರುಗಳು ಶೋಧನೆ ಕೊಡ್ತಾರೆ. ಅಂದ್ರೆ ಅದಿದ್ದಂತ ಜನಗಳು ಯೇಸು ಕ್ರಿಸ್ತನ ಕುರಿತವಾಗಿ ಇವರು ನಮ್ಗೆ ಬೇಡ ಇವ್ರನ್ನ ಸಾಯಿಸುತ್ತೆ ಅನ್ನೋ ರೀತಿ ಶೋಧನೆ ಚುಚ್ಚು ಮಾತುಗಳು. ಆಮೇಲೆ ಧಾರ್ಮಿಕವಾಗಿ ಅಂದ್ರೆ ಸದುಕಾಯರು ಪರಿಸಾಯರು ಮತ್ತೆ ಮಹಾಯಾಜಕರು ಸುಳ್ಳು ಸುಳ್ಳು ಸಾಕ್ಷಿಗಳನ್ನ ಹೇಳಿ ಚುಚ್ಚು ಚುಚ್ಚು ಮಾತುಗಳಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶೋಧಿಸ್ತಾರೆ. ಪ್ರಿಯ ಸೋದರ ಮತ್ತು ಸೋದರ ಅದ ಸ್ಟೇಜ್ ಎಷ್ಟು ಸ್ಟೇಜ್ ಅಂದ್ರೆ 3 ವಿಧವಾದಂತ ಸ್ಟೇಜ್ ನಲ್ಲಿ ಅವ್ರನ್ನ ಶೋಧಿಸ್ತಾರೆ. ಅದು 6 ತರವಾದಂತ ಶೋಧನೆ ಇರುತ್ತಂತೆ ಪ್ರಿಯರೇ. ನೋಡಿ ಅದ್ ಯಾವ್ಯಾವ ಸಂದರ್ಭದಲ್ಲಿ ಏನಾದ್ರು ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಅವ್ರ ಗೆಸ್ಸಮೆನ್ ತೋಟದಿಂದ 12 ಗಂಟೆ ಹೊರಟು ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವರ ಪ್ರಿಯ ಶಿಷ್ಯ ಯಾರು ಪ್ರಿಯ ಸೋದರ ಮತ್ತು ಸೋದರರೇ ಈ ಗೆಸ್ಸಮೆನ್ ತೋಟದಲ್ಲಿ ಇದ್ದಂತ ಶಿಷ್ಯಂದಿರು ಅಂದ್ರೆ 3 ಜನ ಇದ್ರು. ಇನ್ ಮಿಕ್ಕವರೆಲ್ಲೂ ನಾರ್ಮಲ್ ಆಗಿದ್ರು. ಬಟ್ ಅವ್ರನ್ನ ಇಳಿಬೇಕಾದ್ರ ಸಂದರ್ಭದಲ್ಲಿ ಏನಾಗೋಯ್ತು ಅಂತಂದ್ರೆ ಎಲ್ರು ಓಡಂಟದ್ರು. ಆದ್ರೆ ಅವ್ರು ಇದ್ದಂತ ಸ್ಥಳ ಗೆಸ್ಸಮೆನ್ ತೋಟ ಹೆಂಗಿತ್ತು ಅಂತಂದ್ರೆ ಫುಲ್ ಒಂಥರ ಬೇಲಿ ಪೊದೆಗಳೆಲ್ಲ ಇರ್ತಲ್ಲ ತುಂಬಾ ಕಾಡು ಜನ ಇರ್ತಲ್ಲ ಅಂತ ಒಂದು ಜಾಗದಲ್ಲಿ ಇದ್ದಿದ್ರು. ಅವ್ರನ್ನ ಹಿಡ್ಕೊಡ್ಬೇಕಾದ್ರೆ ಯೇಸು ಕ್ರಿಸ್ತರಲ್ಲಿ ಇವ್ರೆ ಅಂತ ಅನ್ಬಿಟ್ಟು ಹಿಡ್ಕೊಟ್ಟಿದ್ದು ಯಾರು ಅಂದ್ರೆ ಹಿಡ್ಕೊಟ್ಟಿದ್ದು ಯಾರು ಅಂದ್ರೆ ಯೂದ. ಯೂದ ಏನ್ ಮಾಡುದು ಅಂದ್ರೆ 12 ಗಂಟೆಯಿಂದ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತರಿಗೆ ಮುತ್ತಿಟ್ಟು ಆ ಒಂದು ಇವ್ರಿಗೆ ಸೋಲ್ಜರ್ಸ್ಗಳಿಗೆಲ್ಲ ಗುರ್ತು ಮಾಡ್ಕೊಟ್ರು. ಗುರ್ತು ಮಾಡ್ಕೊಟ್ಟಾದ್ಮೇಲೆ ಸೋಲ್ಜರ್ಸ್ಗಳು ಏನ್ ಮಾಡಿದ್ರು ಅಕ್ಷ ಅವ್ರನ್ನ ಕ್ಯಾಪ್ಚರ್ ಮಾಡಿದ್ರು. ಕ್ಯಾಪ್ಚರ್ ಮಾಡ್ಕೊಂಡು ಏನ್ ಮಾಡಿದ್ರೆ ಪೀಟರ್ ಏನ್ ಮಾಡ್ತಾರೆ ತನ್ ಕತ್ತಿ ತಗೊಂಡು ಕಿವಿನ ಹೊಡೆದು ಬಿಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಏನ್ ಮಾಡ್ತಾರೆ ಕ್ಯೂರ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಆಮೇಲೆ ಫಸ್ಟ್ ಎಲ್ಲಿ ಕರ್ಕೊಂಡು ಹೋದ್ರು ಅಂತಂದ್ರೆ ಒಬ್ಬ ಕೈದಿನ ಈಗ ಹಿಡಿದ್ರು ಅಂತಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಫಸ್ಟ್ ವಿಶೇಷ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಒಂದು ಸಿಸ್ಟಮ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿರೋರು ಎಲ್ಲಿ ಕರ್ಕೊಂಡು ಹೋದ್ರು ಫಸ್ಟ್ ಅಂತ ನಾವು ನೋಡ್ಬೇಕಾದ್ರೆ ಅನ್ನ ಹತ್ರ ಕರ್ಕೊಂಡು ಹೋಗ್ತಾರೆ ಪ್ರಿಯ ಸಂದ್ರ ಮತ್ತು ಸೋದರ. ನೋಡಿ ಅದು ಒಂದು ರಿಲಿಜಿಯಸ್ ಮ್ಯಾಟರ್ ಆಗಿರೋದ್ರಿಂದ ಆ ಅಣ್ಣ ಹತ್ರ ಕರ್ಕೊಂಡು ಹೋಗಿ ಏನ್ ಮಾಡ್ತಾರೆ ಫಸ್ಟ್ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಎಲ್ಲಿ 12 ಗಂಟೆಯಿಂದ 12 ಗಂಟೆಗೆ ಸಿಕ್ಕಾಕೊಂಡಾಗ್ಲೂ 12 ವರೆ ಇಂದ ಅವ್ರಿಗೆ ಶೋಧನೆ ಕೊಡ್ತಾರೆ ಬೇರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಅಣ್ಣನ ಮನೆಯಿಂದ ನೆಕ್ಸ್ಟ್ ಅಯ್ಯಪ್ಪನ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಸಿನೈಡ್ರಿ ಅಂತ ಅನ್ಬಿಟ್ಟು ಕರೀತಾರೆ ಅಂದ್ರೆ ಎಲ್ಲರೂ ಜನಗಳನ್ನೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡ್ಬಿಟ್ಟು ಈ ವ್ಯಕ್ತಿ ಒಳ್ಳೆಯವ್ರ ಕೆಟ್ಟವ್ರು ಅಂತ ಹೇಳೋತರ ಸಂದರ್ಭದಲ್ಲಿ ಹೇಳುವಂತ ಒಂದು ಜಾಗದಲ್ಲಿ ಕಾಯಿಪ. ಈ ಕಾಯಿಪ ಮತ್ತೆ ಅಣ್ಣನ ಬಗ್ಗೆ ನಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇವ್ರು ಯಾವ್ದೇ ತರವಾದಂತ ಜಡ್ಜ್ ಮಾಡಕ್ ಯೋಗ್ಯರೇ ಅಲ್ವೇ ಅಲ್ಲ. ಇವ್ರಿಬ್ರು ಏನು ಅಂತಂದ್ರೆ ಯಾಜಕರ ತರ ಇರ್ಬೇಕಾಗಿರುವಂತ ವ್ಯಕ್ತಿಗಳು. ಸೊ ಇವ್ರು ಯಾವ ಮನುಷ್ಯನ ಮುಂದೆ ಜಡ್ಜ್ ಮಾಡೋದಕ್ಕೆ ಫೆಸಿಲಿಟಿನೇ ಇರಲ್ಲ. ಇವ್ರು ಯಾಕೆ ಮಾಡಿದ್ರು ಅಂದ್ರೆ ಪಾಡ್ದಲ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ
ಈ ಕಾಯಕನ ಮನೆಯಲ್ಲಿ ಒಂದ್ ಗಂಟೆಯಿಂದ ಎರಡು ಗಂಟೆವರೆಗೂ ಒಂದು ಶೋಧನೆ, ಯಾವ ರೀತಿ ರಿಲಿಜಿಯಸ್ ಶೋಧನೆ ಅಂದ್ರೆ ಧಾರ್ಮಿಕವಾದಂತ ಶೋಧನೆ, ಹನ್ನೆರಡುವರೆಯಿಂದನೂ ಧಾರ್ಮಿಕವಾದಂತ ಶೋಧನೆ. ನೆಕ್ಸ್ಟ್ ಆಗದ್ ಏನು ಅಂತ ನಾವು ನೋಡ್ಬೇಕಾದ್ರೆ, ಎರಡು ಗಂಟೆಯಿಂದ ಮೂರ್ ಗಂಟೆವರೆಗೆ ಸ್ವಂತ ತನ್ನ ಶಿಷ್ಯನಾದಂತ ಪೇತ್ರ ಏನ್ ಮಾಡ್ತಾನೆ ಅಂದ್ರೆ, ಮೂರ್ ಸಾರಿ ಯೇಸು ಸ್ವಾಮಿನ ಹಿಡ್ಕೋ ಅಂದ್ರೆ ಇವ್ರು ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಲಿ ಹೇಳ್ತಾರೆ. ಫಸ್ಟ್ ನಾರ್ಮಲ್ ಆಗಿ ಹೇಳ್ತಾರೆ, ಎರಡನೇದ್ ಏನ್ ಮಾಡ್ತಾರೆ ಅಂತಂದ್ರೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅಂದ್ರೆ ಶಾಪ ಮಾಡ್ಬಿಟ್ಟು ಹೇಳ್ತಾರೆ. ಮೂರನೇ ಸಾರಿ ಬೈಕೊಂಡು ಬೈಕೊಂಡು ಹೊಂಟೆ ಹೋಗ್ಬಿಡ್ತಾರೆ. ಈ ರೀತಿ ಮಾಡ್ತಾರೆ ಪ್ರಿಯ ಸುಂದರ ಮತ್ತು ಸುಂದರ. ಆ ಮೂರನೇದಾಗಿ ಹೇಳ್ದಾಗ ಯೇಸು ಕ್ರಿಸ್ತರು ಲೈಟ್ ಆಗಿ ಒಂದು ಲುಕ್ ಮಾಡ್ತಾರೆ ನೋಡಿ, ಅದೊಂದೇ ಲುಕ್ ಅಲ್ಲಿ ಏನಾಗ್ತಾರೆ ಅಂತಾರೆ, ಪೀಟರ್ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ. ಯಾಕೆ ಅಂತಂದ್ರೆ ಆ ಒಂದು ಲುಕ್ ಅಲ್ಲೇನೆ ಯೇಸು ಕ್ರಿಸ್ತರು ಅವ್ರ ಅರಿವು ಗೊತ್ತಾಗ್ಬಿಡುತ್ತೆ. ಏನಿ ಅಂದ್ರೆ ನೀನಿಂದಲೇ ನಾನು ಸಿಕ್ಕಾಕೊಳ್ಳೋ ಪ್ರೊಸೀಜರ್ ಬಂದೇ ಬರುತ್ತೆ ಅಂತ. ಅದಾದ್ಮೇಲೆ ನಾವು ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಶೋಧನೆಗಳು ಈ ಲುಕ್ ಇಲ್ಲೆಲ್ಲ ರೆಫರೆನ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡಿ, ಇದನ್ನೆಲ್ಲ ಬರ್ಕೊಳ್ಳಿ. ಸೊ ನೀವು ರೀಡ್ ಮಾಡಿ ಓಕೆನಾ, ಏನಕ್ಕೆ ಅಂದ್ರೆ ಟೈಮ್ ಇರ್ತಾರದ್ರಿಂದ ಆಬ್ಸಲ್ಯೂಟ್ಲಿ ಹೇಳ್ತಾರೆ. ಸೊ ನಾಲ್ಕೂವರೆಗೆ ಏನಾಗುತ್ತೆ, ಮತ್ತೆ ರಿಲಿಜಿಯಸ್ ಮ್ಯಾಟರ್ ಮತ್ತೆ ಧಾರ್ಮಿಕವಾದಂತ ಮ್ಯಾಟರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ರೀತಿ ಶೋಧನೆಗಳನ್ನ ಕೊಡ್ತಾರೆ. ಆಮೇಲೆ ಅವ್ರು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತರಿಗೆ ಯಾವ ರೀತಿ ಒಬ್ರು ಒಡೆಯೋದು ಆಮೇಲೆ ಎಲ್ಲಾ ರೀತಿ ಶೋಧನೆಗಳೆಲ್ಲ ನಾವು ನೋಡಿರ್ತೀವಲ್ಲ, ಅದೆಲ್ಲ ನಡೆಯೋದು ಯಾವಾಗ ಅಂದ್ರೆ ನಾಲ್ಕೂವರೆ ಬೆಳಗಿನ ಜಾವ ನಾಲ್ಕೂವರೆ ನಡೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬಿಡ್ತಾರೆ ಅಂತ ನಾವು ನೋಡ್ಬೇಕಂದ್ರೆ, ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಪಿಲಾತನ ಮುಂದೆ ನಿಲ್ಲಿಸ್ತಾರೆ. ಈಗ ಸಿವಿಲ್ ಅಂತಂದ್ರೆ ಏನು ಅಂತಂದ್ರೆ ಸಾರ್ವಜನಿಕರು ನ್ಯಾಯ ತೀರ್ಪು ಮಾಡೋದು. ಸಾರ್ವಜನಿಕರು ಏನ್ ಮಾಡ್ತಾರೆ, ಪಿಲಾತು ಹಾಲ್ ಮುಂದೆ ನಿಂತ್ಕೊಂಡು ಪಿಲಾತ ಜಡ್ಜ್ ಮಾಡ್ತಾನೆ, ಇವರಲ್ಲಿ ಏನು ತಪ್ಪೇ ಇಲ್ವಲ್ಲ, ಹಂಗಿದ್ರೆ ಯಾಕೆ ಇವರೆಲ್ಲ ಜನರುಗಳೆಲ್ಲೂ ಸಾಯಿಸ್ಬೇಕು ಸಾಯಿಸ್ಬೇಕು ಅಂತ ನಿಂತಿದಾರಲ್ಲ ಅಂತ ಪಿಲಾತ್ಗೆ ನೋಡ್ಕೊಂಡು ಸುಮಾರು ಆಕಡೆ ಸರಿ ಅವ್ರನ್ನ ಏನ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ್ರು ಬಿಡಲ್ಲ. ಇದ್ರ ಏನ್ ಪ್ರೇಯರ್ಸ್ ಅಂದ್ರೆ ಸಿವಿಲ್ ಅಂದ್ರೆ ಸಾರ್ವಜನಿಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವ್ರು ಸಾಯಿಸಿ ಸಾಯಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋ ಒಂದು ಸಂದರ್ಭ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವಾಗ ಅಂದ್ರೆ ಐದುವರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಹೇರೋದನ್ನ ಹತ್ರ ಕಳಿಸ್ಬಿಡ್ತಾರೆ. ಏನ್ ನಡೆಯುತ್ತೆ ಅಂತಂದ್ರೆ ಇಲ್ಲಿ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಅವ್ರ ಬಾಯಿ ತೆರೆದು ಪಿಲಾತನ ಹತ್ರ ಮಾತಾಡಿದಾಗ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಇವ್ರು ಒಬ್ಬ ಗಲಿಯಾ ಗಲೀಲಾ ಇದ್ರು ಅಂತ ಗೊತ್ತಾಗ ತಕ್ಷಣ ಓ ಗಲಿಯಾ ಅಂತ ಜಡ್ಜ್ ಮಾಡಂಗಿಲ್ಲ. ಇವರು ಗಲಿಯಲ್ಲ ಅಂತ ಸರೌಂಡಿಂಗ್ ಇರುವಂತ ಸ್ಟೇಷನ್ ಯಾವ್ದು ಹೇರೋದ್ ನೋಡ್ಕೊಂತಾರೆ ಅಂತ ಸ್ಟೇಷನ್ಗೆ ಕಳಿಸ್ಬಿಡ್ತಾರೆ. ಈ ಏರೋದ್ ಹತ್ರ ಹೋದಾಗ ಏರೋದ್ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಕೇವಲವಾದಂತ ಮಾತುಗಳನ್ನ ಮಾತಾಡ್ತಾರೆ, ತುಂಬಾ ಬೇಜಾರಾಗುವಂತ ಒಂದು ಮಾತುಗಳನ್ನ ಮಾತಾಡಿ ಯೇಸು ಕ್ರಿಸ್ತರ ಅಲ್ಲಿರುವಂತ ಜನಗಳು ಏನ್ ಮಾಡ್ತಾರೆ ಶೋಷಣೆ ಪಡ್ತಾರೆ. ಅದು ಯಾವಾಗ ನಡೆಯೋದ್ರೆ 5:30 ಬೇರೆ, ಈ ಟೈಮಿಂಗ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ನಡೀತಾ ಇರೋದ್ರ ವಿಚಾರಗಳಲ್ಲಿ ಓಕೆನಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ 6 ಗಂಟೆಗೆ ಪಿಲಾತ್ ಏನ್ ಮಾಡ್ತಾರೆ ಅಂದ್ರೆ ಈ ಹೇರೋದ್ ಏನ್ ಮಾಡ್ತಾರೆ ವಾಪಸ್ ಪಿಲಾತ್ ಹತ್ರನೇ ಕಳಿಸ್ಬಿಡ್ತಾರೆ ಎಲ್ಲ ಅವಮಾನ ಎಲ್ಲ ಮಾಡಾದ್ಮೇಲೆ. 6 ಗಂಟೆಗೆ ಪಿಲಾತ್ ಹತ್ರ ಯೇಸು ಕ್ರಿಸ್ತರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲೇನು ಮಾತಾಡಲ್ಲ, ಅದು ಕೂಡ ಕೇಳ್ತಾರೆ ಪಿಲಾತ್ ಮೂರನೇ ಬಾರಿ ಕೇಳೋದು ಅದು ನೋಡಿ ಥರ್ಡ್ ಅಂತ ನೋಡಿ ಬರ್ದಿದ್ದೀನಿ ಅಲ್ವಾ, ಮೂರನೇ ಸಾರಿ ಕೇಳ್ತಾರೆ ನೋಡಪ್ಪ ನಿನ್ಗೆ ಈ ಖಂಡಿತವಾಗ್ಲೂ ಈ ಒಂದು ನಿಮ್ಮ ರಾಜ್ಯನ ನಾನು ಗಲ್ಲಿಗೇರಿಸ್ಬೋದಾ ಅಂದ್ರೆ ಇದ್ ಮಾಡ್ಬೋದಾ ಅಂತ ಕೇಳ್ತಾ ಓಕೆ ಮಾಡಿ ಅಂತ ಹೇಳ್ತಾರೆ ಸೌಂದ್ರಿ. ಈ ರೀತಿ ಎಲ್ಲ ಆಗುತ್ತೆ. ಅದಾದ್ಮೇಲೆ ನಾವು ನೋಡ್ಬೇಕಂದ್ರೆ ದ ಕ್ರೂಸಿಫಿಕೇಶನ್ ಆಫ್ ಜೀಸಸ್ ಅಂದ್ರೆ ಏನು ಶಿಲುಬೆಗೆ ಏರಿಸಲ್ಪಟ್ಟಂತ ಕ್ರಿಸ್ತನವ್ರು ಕರ್ಕೊಂಡು ನಾವು ನೋಡ್ತೀವಿ ಅವ್ರಿಗೆ ಎಷ್ಟು ಗಂಟೆಗೆ ಅಂತಂದ್ರೆ 7:45 ಪಿಲಾತ್ ನಿಂತ್ಕೊಂಡು ನಿಮ್ಗೆ ಬರಾಬ ಬೇಕಾ ನಿಮ್ಮ ರಾಜನಾಗಿರುವಂತ ಯೇಸು ಕ್ರಿಸ್ತರು ಬೇಕಾ ಅಂತ ಕೇಳಿದಾಗ ಇಡೀ ಜನ ಏನು ಯಾರನ್ನ ಚೂಸ್ ಮಾಡ್ತಾರೆ ನಾವನ್ನೇ ಬೇಕು ಅಂತ ಕೇಳ್ತಾರೆ, ಯೇಸು ಕ್ರಿಸ್ತನ ಯಾರನ್ನೂ ಕೂಡ ಕೇಳಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಸುಮಾರು 8:00 to 8:30 ಯೇಸು ಕ್ರಿಸ್ತರು ಶಿಲುಬೆನ ಎತ್ಕೊಂಡು ಅವರು ಕಲ್ವಾರಿ ಬೆಟ್ಟಕ್ಕೆ ಸಾರಿ ಕೋಲ್ಕತ್ತಾ ಬೆಟ್ಟಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಓಡ್ತಾರೆ ಪ್ರಿಯ ಸೋದರ ಮತ್ತು ಸಹೋದರ ವೇ ಆಫ್ ಕಲ್ವಾರಿ ಎತ್ಕೊಂಡು ಏನ್ ಮಾಡ್ತಾರೆ ಹೋಗಿ ಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಶಿಲುಬೆನ ಕೆಳಬಿಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಸಹಾಯ ಎಲ್ಲ ಮಾಡ್ತಾರೆ. ಈ ಒಂದು ಸಿಚುವೇಶನ್ ನಡೆಯೋದು ಈ ಒಂದು ಟೈಮಿಂಗ್ಸ್ ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಕರೆಕ್ಟ್ ಆಗಿ 9 ಗಂಟೆಗೆ ಬೆಳಿಗ್ಗೆ 9 ಗಂಟೆಗೆ ಯೇಸು ಶಿಲುಬೆ ಏರಿಸ್ತಾರೆ. ಇದುವರೆಗೂ ನಾವು ನೋಡಿರುವಂತ ಸಿಸ್ಟಮ್ಸ್ ನಾವು ನೋಡಿದ್ರಲ್ಲ, ಯೇಸು ಕ್ರಿಸ್ತರು ಒಂದು ತೊಟ್ಟು ನೀರು ಕೂಡ ಕುಡಿದಿಲ್ಲ, ಒಂದು ಚೂರು ಆಹಾರನ ಕೂಡ ಸೇವನೆ ಮಾಡಿಲ್ಲ, ಅವರು ಇಡೀ ರಾತ್ರಿ ನಿದ್ದೇನೆ ಮಾಡಿಲ್ಲ. ಓಕೆನಾ, ಇಷ್ಟೆಲ್ಲ ಯಾತನೆಯನ್ನ ಅನುಭವಿಸಿದ. ಅದಾದ್ಮೇಲೆ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಕಳೆದ ವರ್ಷ ನಾನು ನಿಮ್ಗೆ ಪಾಠ ತಗೊಂಡಿರ್ಬೇಕಾದ್ರೆ ಕೀರ್ತನೆ 22ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ 3rd hour, 6th hour, 9th hour ಅಂದ್ರೆ 3 hour 6th hour 9th hour ಅಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತರು ಆಡಿದಂತ 7 ಮಾತುಗಳು ಇಲ್ಲಿ ನಡೆಯುತ್ತೆ. ಶಿಲ್ವೆಯಲ್ಲಿ ಮಾತಾಡಿದ್ರು 7 ಮಾತುಗಳು ನಿಂತಲ್ವ, ಈ ಒಂದು ಸಂದರ್ಭದಲ್ಲೇ ನಡೆಯೋದು. ಪ್ರಿಯ ಸೌಂದರ್ಯರೇ ನೋಡ್ಬೇಕಾದ್ರೆ ಈ ಒಂದು ಮೊದಲನೇದಾಗಿ ನೀನು ಪರದೇಶಿ ನಿತ್ಯ ಅಂತ ಅಂದ್ಬಿಟ್ಟು ಹೇಳಿರುವಂತ ಒಂದು ವಿಚಾರ. ಅದಾದ್ಮೇಲೆ ತನ್ನ ತಾಯಿನ ಏನ್ ಮಾಡ್ತಾರೆ ಅಂತಂದ್ರೆ ಯೋಹಾನನ್ಗೆ ಒಪ್ಪಿಸ್ಕೊಡೋದು. ಅದು ಎಲ್ಲಿ? ಯೋಹಾನ 19:27 ಓಕೆನಾ, ಹೇಳುವಂತ ವಚನ ಓದ್ತೀರಾ ಬೇಗವಾಗಿ? ಓಕೆ,
ಅದಾದ್ಮೇಲೆ ನೆಕ್ಸ್ಟ್ ಏನ್ ನಡೀತಿ ಅಂದ್ರೆ 12 ಗಂಟೆಗೆ ಏನಾಗುತ್ತೆ ಅಂತಂದ್ರೆ ಡಾರ್ಕ್ನೆಸ್ ಅಂದ್ರೆ ಕತ್ತಲು ಕವಿಯ ವಾತಾವರಣ ನಡೆಯುತ್ತೆ. ಮಟ ಮಟ ಮಧ್ಯಾಹ್ನ ಇಡೀ ಇಸ್ರೇಲ್ ಸುತ್ತನು ಕತ್ಲೆ ಕವಿದ್ ಯಾವ ಅಂದ್ರೆ ಈ ಒಂದು ಸಂದರ್ಭದಲ್ಲಿ 12 ಗಂಟೆಗೆ ಬೇರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ 3 ಗಂಟೆ ಸಂದರ್ಭದಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಇವ್ರನ್ನೆಲ್ಲ ಮಾಡ್ತಿರೋರ್ನ ಕ್ಷಮಿಸಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಕೇಳ್ತಾರೆ. ಓಕೆನಾ? ಸೊ ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರಿಯರೇ ಇದೊಂದು ಓದಿ ಇಟ್ ಈಸ್ ಫಿನಿಶ್ಡ್ ಅಂತ ಅಂದ್ರೆ ತೀರಿಸಲ್ಪಟ್ಟು ಅಂತ ಅಂದ್ಬಿಟ್ಟು ಯೋಹಾನ 19:30 ವಚನ ಓದಿ. ಪ್ರಿಯ ಸೋದರ ಮತ್ತು ಸೋದರರೇ ಇದು ಯಾವ ಈ ಒಂದು ವಿಚಾರ ಏನಕ್ಕೆ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರು ಇನ್ನೇನು ಸ್ಟೇಜ್ ಡೆತ್ ಆಗುವಂತ ಪ್ರೊಸೀಜರ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಕೊಟ್ಟಂತ ಒಂದು ವಿಧಿ 13.5 ಇಯರ್ಸ್ ವರ್ಗೂ ಅವ್ರು ಏನೇನು ಆಜ್ಞೆಗಳನ್ನ ಕೈಗೊಂಡು ನಡಿಬೇಕಾಗಿತ್ತು ಏನೇನು ಒಂದು ವಿಚಾರಗಳನ್ನೆಲ್ಲ ಎಲ್ಲ ಜನರಿಗೆಲ್ಲ ತಿಳಿಸ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ದೀನ ಅಂತ ಅಂದ್ಬಿಟ್ಟು ಎಲ್ಲ ಹೆಲ್ಪ್ ಮಾಡಿ ಕರೆಕ್ಟ್ ಆಗಿ ಮಾಡಿದ್ವಿ ಅಂತ ಗೊತ್ತಾದ್ಮೇಲೆ ಅವ್ರು ಸಂಪೂರ್ಣವಾಗಿ ಕಥೆ ದೇವ್ರಿಗೆ ಒಪ್ಪಿಸ್ಕೊಂಡ್ರು. ಬೇಗ ತುಂಬಾ ಇಂಪಾರ್ಟೆಂಟ್, ಎಲ್ಲರಿಗೂ ನೀಟಾಗಿ ಕಾಣಿಸ್ತೀನಿ ಅಂತ ನೋಡಿ. ನಿಮಗೆ ಕಾಣಿಸ್ತಿದ್ಯಾ ಸುಜಾತ ಹೆಸರು? ನಿಮಗೆ ಕಾಣಿಸ್ತಿದ್ಯಾ? ನಿಮಗೆ ಬ್ರದರ್ ಯು ಕ್ಯಾನ್ ಸಿ ಬ್ರದರ್ ದಿ ಸ್ಪೀಕಿಂಗ್ ಏನ ಟಾರ್ಚ್ ಎಲ್ಲ ಹಾಕ್ತ ಟಾರ್ಚ್ ಹಾಕ್ ಟಾರ್ಚ್ ಬ್ರದರ್ ಇಬ್ಬರು ಮುಂದೆ ಕೂತ್ಕೊಳ್ಳಿ ಬ್ರದರ್ ಟಾರ್ಚ್ ಬರೀ ವಚನ ಒಂದಿನ ಇದ್ರೆ ಮಾತ್ರ ಟಾರ್ಚ್ ಆನ್ ಮಾಡ್ಕೊಂಡು ವಚನ ಓದಿ. ಇದು ಎಲ್ಲರಿಗೂ ನೀಟಾಗಿ ಕಾಣಿಸ್ತಾ ಇದೆ ತಾನೆ? ಯಾರಿಗೂ ಸ್ಲೈಡ್ ಬೇರೆ ರೀತಿ ಏನು ಕಾಣಿಸ್ತಾ ಇಲ್ಲ ತಾನೆ? ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಪ್ರಿಯ ಸೋದರ ಮತ್ತು ಸೋದರಿಯರೇ, ನಾವು ನೋಡಿರ್ಬೇಕಾಗಿರುವಂತ ವಿಚಾರದಲ್ಲಿ ಈ ಒಂದು ಘಟನೆ ನಡೆಯೋದು 9:00 AM to 3:00 PM ಈ ಒಂದು ವಿಚಾರಗಳೆಲ್ಲ ನಡೆಯುತ್ತೆ. ಇದನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಕೀರ್ತನೆ 22:00 ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಪಟ್ಟಂತ ಒಂದು ಶ್ರಮೆ, ಆ ಒಂದು ಮುಳ್ಳು ಕಿರೀಟಗಳು, ಆಮೇಲೆ ಅವ್ರ ಮಳೆ, ಅವ್ರ ಕಾಲು ಹೊಡೆದಿರುವಂತ ಬೆಳೆಗಳು, ಈ ಒಂದು ವಿಚಾರಗಳನ್ನೆಲ್ಲ ನಾವು ಕೀರ್ತನೆ 22:00 ಓದ್ದಾಗ ಸಂಪೂರ್ಣವಾಗಿ ನಮ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಿಯ ಸೋದರ ಮತ್ತು ಸೋದರೇ, ಅದಾದ್ಮೇಲೆ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಈ ಒಂದು ಘಟನೆ ನಾವು ಹೋಗೋತರ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ 3 ಗಂಟೆಗೆ ತನ್ನ ಪ್ರಾಣನ ಕೊಟ್ಟುಬಿಡ್ತಾರೆ ಹೋಗುತ್ತೆ. 3 ಗಂಟೆ ಕೊಟ್ಟ ಆದ್ಮೇಲೆ 5:00 to 6:00 PM ಯೇಸು ಕ್ರಿಸ್ತ ಅಂದ್ರೆ ಇವತ್ತಲ್ಲ ನಾಳೆ 5:00 to 6:00 PM ಯೇಸು ಕ್ರಿಸ್ತರದ್ದು ಒಂದು ಮರಣ. ಅವರು ಯಾವ ರೀತಿ ಸಮಾಧಿ ಆಗುದು ಅನ್ನೋದನ್ನ ನಾವು ಹೋಗುತ್ತೆ ನೋಡಿ. ಯೋಹಾನ 19:38-39 ಓದಿ. ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಕಂಡು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿ ಬಂದಿದ್ದ ನಿಕೋದೇಮನ್ನು ಸಹ ರಕ್ತಗೋಳ ಅದುರುಗಳನ್ನು ಸೋದರ ಮತ್ತು ಸೋದರಿಯರೇ,
ಬ್ರಹ್ಮದೇವರಿಗೆ ಯೋಸೇಫನು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಅವರು ಸೀಕ್ರೆಟ್ ಯೇಸು ಕ್ರಿಸ್ತನ ನಂಬಿರ್ತಾರೆ. ಅಂದ್ರೆ ಯಾವ ತರ ಅಂತಂದ್ರೆ ಯಾರಿಗೂ ಗೊತ್ತಿರಲ್ಲ, ಆದ್ರೂ ಯೇಸು ಕ್ರಿಸ್ತನ ಮಾತುಗಳನ್ನ ವಾಕ್ಯಗಳನ್ನ ಕೈಗೊಂಡು ನಡೆಯುವಂತ ವ್ಯಕ್ತಿ ಆಗಿರ್ತಾರೆ. ಓಕೆನಾ? ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪಿಲಾತನ ಹತ್ರ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಒಂದು ದೇಹನ ಇಸ್ಕೊಳ್ಳೋದಕ್ಕೆ ಒಂದು ಪರ್ಮಿಷನ್ ಲೆಟರ್ನ ತಗೊಂಡ್ಬಿಟ್ಟು ಅವ್ರು ಇಸ್ಕೊಳ್ತಾರೆ ಪ್ರೇಯರ್. ಅದು ಯಾವಾಗ ನಡೆಯೋದು ಅಂದ್ರೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ನಡೆಯೋದು ಸಂಜೆ. ಓಕೆನಾ? ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತರಿಗೆ ಇನ್ನೊಬ್ರು ಬರ್ತಾರೆ. ಯಾರು ಅಂದ್ರೆ ನಿಕೋದೇಮನ. ಓಕೆನಾ? ನಿಕೋದೇಮನ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಲೂಕ 23:50 51 ವಚನ ಓದಿ. ಲೂಕ 23:51 ದೇವರ ರಾಜ್ಯವನ್ನು ಪಡೆದಿರಲಿಲ್ಲ. ಅವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡು ಅದನ್ನು ಇಳಿಸಿ ನಾಗಪ್ರಿಯನ್ನು ಸುತ್ತಿ ಬಂಡೆಯ ನೀರು ಓಡಿಸಿದ ಸಮಾಧಿಯಲ್ಲಿ ಇದ್ದರು. ಅದರ ಬಗ್ಗೆ ಅನುಸರಿಸಿ ಆರಂಭಿಸಿಲ್ಲ. ಆ ದಿನ ಒಂದು ಮೌಢ್ಯ ದಿನವಾಗಿತ್ತು. ಮಕ್ಕಳು ಸಂಪತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇದ್ದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರು ತನ್ನ ಸಮಾಧಿಗೆ ಏನಾದ್ರು ಮುದ್ದೆ ಎಲ್ಲ ಪ್ರೀ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದ? ಏನು ಮಾಡ್ಕೊಂಡಿದ್ರು? ಅದು ಆಟೋಮೆಟಿಕ್ ಆಗಿದೆ. ಹಾಗಾಗಿನೆ ಅವರ ಶಿಷ್ಯಂದಿರ್ಗಳು ಅಂದ್ರೆ ಸ್ವಂತ 12 ಜನ ಶಿಷ್ಯಂದಿರಲ್ಲ, ಆ ಗೊತ್ತಿಲ್ಲದೆ ಇರುವಂತ ಶಿಷ್ಯಂದಿರು ಏನ್ ಮಾಡುದು ಅಂತಂದ್ರೆ ಅವ್ರ ಸಮಾಧಿಗೆ ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದಾದ್ಮೇಲೆ ಏನಾಡಿಂತ ಅಂತಂದ್ರೆ ಸ್ವಂತ ಯಾರು ಅಂತಂದ್ರೆ ನಿಕೋದೇಮನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅಂತ ಸಮಾಧಿನ ರೆಡಿ ಮಾಡ್ಬಿಟ್ಟಿರ್ತಾರೆ. ಆ ಸಮಾಧಿ ಈ ರೀತಿ ಇತ್ತು. ಸೊ ಓಕೆನಾ? ಈ ಒಂದು ಸಮಾಧಿ ಇದೆ ನೋಡಿ, ಎಂಟ್ರೆನ್ಸ್ ಈ ತರ ಇದು ಇದೆಯಲ್ಲ, ಇದು ಚಿಕ್ಕದ ಕಿಟಕಿ ತರ. ಓಕೆನಾ? ಹಳೆ ಕಾಲದಲ್ಲೇ ಕಿಟಕಿ ನೋಡಿರ್ತಿರಲ್ಲ, 1 ಅಡಿ 1 ಅಡಿ ಅಗ್ಲ ಬರುತ್ತಲ್ಲ, ಆ ರೀತಿ ಕಿಟಕಿ. ಅದಾದ್ಮೇಲೆ ಇದು ಫುಲ್ ಓಪನ್. ಇಲ್ಲಿದೆಯಲ್ಲ, ಹಿಂದೆ ನಮ್ಮ ಯೇಸು ಕ್ರಿಸ್ತನ್ನ ಹಾಕಿದ್ರು. ಅಲ್ಲಿ ನಿಕೋದೇಮನ್ಗೆ ಏನಾಗಿತ್ತು ಅಂತ ನಾವು ನೋಡ್ಬೇಕು, ಅವ್ರು ಕಿಟಕಿದ್ರು. ಆದ್ರೆ ನಮ್ಮ ಯೇಸು ಕ್ರಿಸ್ತನ್ ತುಂಬಾ ಐಟಿ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಸ್ಪಾಟ್ ಅಲ್ಲೇನೆ ಇಲ್ಲಿನ ಚಿಪ್ಪಿಂಗ್ ಮಾಡ್ತಾರೆ. ಚಿಪ್ಪಿಂಗ್ ಮಾಡ್ಬಿಟ್ಟು ಕಾಲ್ನ ಸ್ವಲ್ಪ ಉದ್ದ ಹಾಕತ್ತರ, ತಲೆ ಭಾಗನ ಈ ರೀತಿ ಮಾಡೋತ್ತರ ಮಾಡ್ಬಿಟ್ಟು ಅವ್ರನ್ನ ಸಮಾಧಿನ ಹಾಕ್ತಾರೆ. ಪ್ರಿಯ ಸಂದ್ರ ಮತ್ತು ಸುಂದ್ರ ಇದಾದ್ಮೇಲೆ ಪ್ರಿಯರೇ, ನಾವು ಇಷ್ಟನ್ನ ನೋಡ್ಬೋದು ಯೇಸು ಕ್ರಿಸ್ತನ ಯಾವ ರೀತಿ ಇದನ್ನೆಲ್ಲ ಮಾಡಿದ್ರು. ಬಟ್ ಇದರಲ್ಲಿ ಯಾವ ರೀತಿ ಇದನ್ನೇ ಮಾಡಿದ್ರು, ಯಾವ ರೀತಿ ಯಾವ ಉದ್ದೇಶ ಪೂರ್ವವಾಗಿ ಮಾಡಿದ್ರು ಅನ್ಬಿಟ್ಟು ಈಗ ವಚನ ಆಧಾರವಾಗಿ ನಾವು ಮುಚ್ಕೊಳ್ಳೋಣ. ನೋಡಿ, ನಾವು ಇವತ್ತು ಒಂದು ಪಾಠದಲ್ಲಿ ನಾವು ಆರಿಸ್ಕೊಳ್ಳೋಂತ ವೇದ ವಚನ ಮತ್ತೊಮ್ಮೆ ಇನ್ನೊಂದ್ಸರಿ ಓದಿ, ಅಪೊಸ್ತಲರ ಕೃತ್ಯಗಳು 17:31 ಯಾಕಂದ್ರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರಿಗಿಂತ ಎಬ್ಬಿಸಿದ್ದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಎಂದು ನೋಡಿದ್ರೆ ಪ್ರಿಯ ಸುಂದರ ಮತ್ತು ಸೋದರರೇ, ನಾವು ನೋಡಿರ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ನ್ಯಾಯವಾಗಿ ವಿಚಾರಣೆ ಮಾಡಬೇಕು ಅಂತ ಯೇಸು ಕ್ರಿಸ್ತರು ಒಂದು ದಿನ ಗೊತ್ತು ಮಾಡಿದ್ದಾರೆ. ಆದ್ರೆ ಯೇಸು ಕ್ರಿಸ್ತರಿಗೆ ನ್ಯಾಯವಾಗಿ ಮನುಷ್ಯರು ಅವರು ವಿಚಾರಣೆನೇ ಮಾಡಲಿಲ್ಲ. ಪ್ರಿಯ ಸುಂದರ ಸೋದರರ, ಅದಕ್ಕೆ ನಮ್ಮ ಸೋದರ ಅಂತ ಹಿರಿಯ ಸೋದರ ಅಂತ ರಸಲ್ ಬ್ರದರ್ ಅವರ ರೈಟಿಂಗ್ಸ್ ನಲ್ಲೂ ಕೂಡ ನಮ್ಗೆ ಎಲ್ಲ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಈ ಕನ್ನಡದಲ್ಲಿ ನಾನು ಬ್ರದಿರೋದನ್ನೆಲ್ಲ ನಾವೇ ಓದ್ಬೇಕಾಗಿ ಕೇಳ್ಕೊಂತೆ. ನೋಡಿ, ಅದನ್ನ ಓದಿ. ಅವರ ಜೀವನದ ಬಗ್ಗೆ ಭಕ್ತರಾಗಿರುವೆ ಅವರು ಪರವಾಗಿ ಅವರ ಸಂಕಟ ಮತ್ತು ತ್ಯಾಗದ ಪರಿಮಾಣದ ಬಗ್ಗೆ ನಮ್ಮ ಮೆಚ್ಚುಗೆಯ ಮೇಲೆ ಪ್ರಭಾವ ಬೀರುವುದಿಲ್ಲ. ನೋಡಿದ್ರೆ ಪ್ರಿಯರೇ, ಇಲ್ಲಿ ಏನ್ ನಮ್ಗೆ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಪ್ರತಿ ವರ್ಷನೂ ಆಚರಣೆ ಮಾಡ್ತೀವಪ್ಪ. 10 ವರ್ಷ ಕಾನ್ಸಿಗ್ರೇಟೆಡ್ ಆಗಿರ್ಲಿ, 20 ವರ್ಷನೇ ಆಗ್ಲಿ, 2 ವರ್ಷನೇ ಆಗ್ಲಿ, 1 ವರ್ಷನೇ ಆಗ್ಲಿ, ಪ್ರತಿ ವರ್ಷನೂ ನಾವು ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ. ಬಟ್ ನಮ್ಗೆ ಏನ್ ಇದು ಉಪಯೋಗ ಅಂತಂದ್ರೆ, ನಾವ್ ಈ ಒಂದು ಸಂದರ್ಭದಲ್ಲಿ ನಾವು ಮುಕ್ತ ಪಡೋದವರಾಗಿರ್ಬೇಕಂತೆ. ಪ್ರಿಯರೇ, ಯಾವ ರೀತಿ ಅಂತಂದ್ರೆ, ನಮ್ ಒಂದು ರಕ್ಷಣೆ ಕೊಟ್ರಲ್ಲ ಯೇಸು ಕ್ರಿಸ್ತರು, ಅವರು ಯಾತನೆ ಕೊಡುವಂತ ದಿನ ಈ ಒಂದು ದಿನ ನಾಳೆ ದಿನ ಆಗಿರುತ್ತೆ. ಓಕೆನಾ? ಸೊ ನೋಡಿ, ಪ್ರಿಯ ಸೋದರ ಮತ್ತು ಸೋದರರೇ, ಇದ್ರಲ್ಲಿ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಟ್ರಯಲ್ ಅಂತ ಅಂದ್ಬಿಟ್ಟು ಯಾಕೆ ಹೇಳ್ಕೊಂಡ್ರು ಈ ಒಂದು ಪಾಠದ ಹೆಸರಲ್ಲಿ ಅಂತ ನಾವು ನೋಡ್ಬೇಕಾದ್ರೆ, ತುಂಬಾ ಪ್ರಿಯರು, ತುಂಬಾ ವಿಶೇಷವಾದಂತಹ ವ್ಯಕ್ತಿ ಯಾರು ಅಂತಂದ್ರೆ ಯೂದಾಸ್.
ಏನಕ್ಕೆ ಅಂತಂದ್ರೆ ಯೂದಾಸ್ ಬಂದರು ಚಿಕ್ಕನ್ ಆಗಿದ್ರು ಅಂದ್ರೆ ಹಣಕಾಸು ಅಂತ ನೋಡ್ಕೊಳಕ ವ್ಯಕ್ತಿಯಾಗಿ ಅಷ್ಟು ಪ್ರಮೋಟ್ ಮಾಡಿದ್ರು ಆ ವ್ಯಕ್ತಿನೇ ಯೇಸು ಕ್ರಿಸ್ತನ ಇಟ್ಕೊಟ್ರಲ್ಲ ಈ ಒಂದು ಇದೊಂದು ಹಿಂಸೆ ಯೇಸು ಕ್ರಿಸ್ತನ ನಡೆಯಕ್ಕೆ ಆಗಿಲ್ಲ. ಈಗ ನೋಡಿ ನಿಮ್ಗೂ ನಿಮ್ ಜೊತೆಲೇ ಇರ್ತಾರೆ ಅನ್ಬಿಟ್ಟು ನೋಡಿ ಅವ್ರನ್ನ ಅವ್ರು ನಿಮ್ಗೆ ಹಿಡ್ಕೊಟ್ಬಿಟ್ಟು ಹೊರಟೋಗ್ಬಿಟ್ರೆ ಹೆಂಗ ಅನ್ಸುತ್ತೆ? ನಿಮ್ ಜೊತೆಲೇ ಇರ್ತಾರೆ, ಜೊತೆಗಾರರೇ ಆಗಿರ್ತಾರೆ ಅನ್ಬಿಟ್ಟು ಯಾವ್ದಾದ್ರು ಒಂದು ವಿಚಾರದಲ್ಲಿ ನಿಮ್ಮ ಕೈ ಬಿಟ್ಬಿಟ್ರೆ ಹೆಂಗ ಅನ್ಸುತ್ತೆ? ಮನ್ಸ್ ನೋವಲ್ವಾ? ಉದೆ ಹೊಡೆದಂಗ ಆಗೋದಂತ ಫೀಲ್ ಆಗಲ್ವಾ? ಕರುಳೆಲ್ಲ ಹಿಂಡಕ್ ಆಗಲ್ವಾ? ಅದೇ ಒಂದು ಪರಿಸ್ಥಿತಿಯಲ್ಲೇ ಯೇಸು ಕ್ರಿಸ್ತನಲ್ಲಿ ಇದ್ರು. ನೋಡಿ ಓದಿ ವಚನ. ನೋಡಿ ಯೇಸು ಕ್ರಿಸ್ತ ಆಗ್ಲೇ ತಿಳಿದಿತ್ತು. ಈಗ ನಮ್ಗೆ ಬಂದು ಯಾರು ಹೇಳ್ತಾರೆ, ನೋಡಪ್ಪ ಈ ವ್ಯಕ್ತಿಯಿಂದ ನಿಂಗೆ ಏನೋ ಡೇಂಜರ್ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ. ಆದ್ರೆ ಆ ಡೇಂಜರ್ ಆದ್ಮೇಲೆ ಆಗುವಂತ ಅನುಭವ ಏನಂತಲ್ಲ ಅದು ಯಾರಿಗೂ ಹೇಳ್ಕೊಳಕ್ ಆಗಲ್ಲ. ಆ ಒಂದು ರೀತಿಲೇ ಯೇಸು ಕ್ರಿಸ್ತವಾಗಿದ್ದು ಅದು ಹೆಂಗ್ ಬಂದ್ರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಬಂದ್ರು ಬೆಸರ್ ಅವ್ರ ಸೈಡ್ ಬಂದ್ಬಿಟ್ಟು ತಪ್ಪೊಂಡು ಮುದ್ದಿಟ್ಬಿಟ್ರು. ನೋಡಿ ಹಿಡ್ದಾಗಲೇ ಇಡೀ ಎಲ್ಲ ಸೂಚನೆಸ್ಕೊಂಡು ಕ್ಯಾಪ್ಚರ್ ಮಾಡ್ಬಿಟ್ರು. ಹಾಗಾಗಿದ್ದು ಯೇಸು ಕ್ರಿಸ್ತರಿಗೆ ಮನ ಕಲ್ಪುವಂತ ಒಂದು ದೃಶ್ಯ ಆಗ್ಲೇ ಫಸ್ಟ್ ಅಟೆಂಪ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್. ಈಗ ಹಾರ್ಟ್ ಅಟ್ಯಾಕ್ ಆದ್ರೆ ಹೆಂಗ್ ಸ್ಟೇಜ್ ವೈಸ್ ಇರೋಕೋ ಅದೇ ತರ ಮೈನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು. ಹಂಗೆ ಇಡೀ ರಾತ್ರಿ ಎಲ್ಲ ಫುಲ್ಲು ಟ್ಯಾಕ್ಗಳು ಆಗಿ ಆಗಿಂದ್ರೆ ಲಾಸ್ಟ್ ಅಲ್ಲವರು ಒಂದ್ ಎಲೆ ಬಾಯರ ತಡಿಯಕ್ ಆಗ್ತಂತಾನೆ ಅವ್ರು ಶೀಳೆಲ್ ಕೊಟ್ಟು ಇದ್ದಂತವ್ರಾಗಿರ್ತಾರೆ. ಸೋದ್ರೆ ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಈಗ ಕ್ಯಾರೆಕ್ಟರ್ ಗಳನ್ನ ನಾವು ಡಿಸ್ಕಷನ್ ಮಾಡಿ ನೋಡೋಣ. ಏನ್ ಕ್ಯಾರೆಕ್ಟರ್ ಗಳು ಅಂತ ನಾವು ನೋಡ್ಬೇಕಾದ್ರೆ ಈಗ ಅಣ್ಣನ ಬಗ್ಗೆ ನಾವು ಸ್ವಲ್ಪ ಥಿಂಕ್ ಮಾಡೋಣ. ಅಣ್ಣನ ಬಗ್ಗೆ ರಸನ್ ಬ್ರದರ್ ಏನ್ ಅಂತ ಹೇಳಿದ್ದಾರೆ ನೋಡಿ ಓದಿ. ನೋಡಿದ್ರ ಪ್ರಿಯ ಸೋದರ ಮತ್ತು ಸೋದರಲ್ಲಿ ಈ ಅಣ್ಣ ಅನ್ನೋ ವ್ಯಕ್ತಿ ಏನಾಗಿದ್ದಾನೆ ಅಂತಂದ್ರೆ ಪ್ರಮುಖ ಪಾತ್ರ. ಈ ಒಂದು ಕ್ಯಾರೆಕ್ಟರ್ ಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಅಣ್ಣ ಅನ್ನೋ ವ್ಯಕ್ತಿ ಏನಾಗಿದೆ ಅಂತಂದ್ರೆ ಇಡೀ ಇಸ್ರೇಲ್ ಅಲ್ಲಿ ತುಂಬಾ ರಿಚೆಸ್ಟ್ ಪರ್ಸನ್, ಹೈ ಇನ್ಫ್ಲೂಯೆನ್ಸ್ ಇರುವಂತ ಒಬ್ಬ ವ್ಯಕ್ತಿ. ಯಾವ ರೀತಿ ಅಂತಂದ್ರೆ ಇವನ್ ಏನ್ ಹೇಳ್ಕೊಂಡು ಇಡೀ ಇಸ್ರೇಲ್ ಅವ್ರ ಹೆಸರನ್ನು ಕೇಳುವಂತ ವ್ಯಕ್ತಿ ಆಗಿದ್ರು. ಇವ್ರ ಮೇಲೆ ಈ ಅಣ್ಣನ್ಗೆ ಯೇಸು ಕ್ರಿಸ್ತರ ಮೇಲೆ ಏನಕ್ಕೆ ಜಿದ್ ಬಂತು ಅಂತ ನಾವು ನೋಡ್ಬೇಕಾದ್ರೆ ಈ ಒಬ್ಬ ಪ್ರಮುಖವಾದಂತ ವ್ಯಕ್ತಿ ಅಲ್ವಾ. ಈ ವ್ಯಕ್ತಿ ಏನ್ ಮಾಡ್ತಿದ್ದ ಅಂತಂದ್ರೆ ಬಿಸ್ನೆಸ್ ಮಾಡ್ತಾ ಇದ್ದ. ಹೆಂಗೆ ಆಲೆಗ್ ಹೊರಗಡೆ ಏನ್ ಮಾಡ್ತಾ ಇದ್ದ, ಎಲ್ಲಾ ರೀತಿ ವ್ಯಾಪಾರ ವಹಿವಾಟುಗಳಿಗೆಲ್ಲ ಚೀಪ್ ನೋಡ್ಕೊಳ್ಳುವಂತ ವ್ಯಕ್ತಿ. ಯೇಸು ಕ್ರಿಸ್ತ ಏನ್ ಮಾಡ್ಬಿಟ್ಟು ಮರಣ ಒಂದೊಂದಿಂದ ಮರುದಿಲ್ಲದೆ ಹಿಂದೆನೆ ಏನ್ ಮಾಡಿದ್ರು ಆಲೆಯ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ಬಿಟ್ರು ಇದನ್ನ ಕಳ್ಳರ ಗುಣರಾಗಿ ಮಾಡ್ತೀವಿ ಅಂತ ಹೆಸರು ಇದೆಲ್ಲ ಮಾಡ್ಬಿಟ್ರಲ್ಲ. ಈ ಒಂದು ಸೇಡು ಅಣ್ಣನ ಮೇಲೆ ಬೇರೆ. ಅದಕ್ಕೆ ಅಣ್ಣ ಏನ್ ಮಾಡ್ದ ಅಂತಂದ್ರೆ ಇದನ್ನ ಅವನು ಉಪಯೋಗಿಸ್ಕೊತಾನೆ. ಈಗ ಇನ್ನೊಬ್ರ ಕ್ಯಾರೆಕ್ಟರ್ ನಾವು ನೋಡೋಣ. ಇವ್ರು ಇನ್ನೊಬ್ರು ಯಾರು ಹೇಳಿ, ಇವ್ರು ಆಯೇಪ. ಓಕೆನಾ? ಇವ್ರ ಬಗ್ಗೆ ಓದಿ ಯೋಹಾನ 18:14 ವಚನ. ದಯವಿಟ್ಟು ಬೈಬಲ್ ತೆಗೆದು ಓದಿ. ಓಕೆನಾ? ಪೇತ್ರನ ಹೊರಗೆ ಬಾಗಿಲ ಹತ್ರ ನಿಂತಿದ್ದರಿಂದ ಆ ಕಾಯಪ್ಪನೇ ಒಬ್ಬ ಮನುಷ್ಯನ ಜನಕೋಶಗಳ ತಾಯಿಯಿಂದ ಇಲ್ಲದಾರರಿಂದ ಯಹೂದ್ಯರಿಗೆ ಆಲೋಚನೆ ಗೊತ್ತಾಗುತ್ತೆ. ಆ ಕಾಯಪ್ಪನೇ ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಜನ ಇವೊಂದು ಆಲೋಚನೆ ಕೊಡ್ತಾನೆ. ಯಾವ ರೀತಿ ಅಂತಂದ್ರೆ ಈ ಒಬ್ಬ ವ್ಯಕ್ತಿ ಏನಾಗ್ಬೇಕು ಅಂತಂದ್ರೆ ಸಾಯ್ಬೇಕು ಅಂತ ಅನ್ಬಿಟ್ಟು ಆಲೋಚನೆ ಕೊಡಂತ ವ್ಯಕ್ತಿ. ಯಾವ ರೀತಿ ಅಂತಂದ್ರೆ ನಾರ್ಮಲ್ ಶಿಕ್ಷೆ ಅಲ್ಲ, ಮರಣ ದಂಡನೆ ಶಿಕ್ಷೆನೆ ಕೊಡ್ಬೇಕು ಅಂತ ಅನ್ಬಿಟ್ಟು ಹೇಳಂತ ವ್ಯಕ್ತಿ ಕಾಯಪ್ಪ. ಈ ಕಾಯಪ್ಪ ಮತ್ತೆ ಅಣ್ಣನು ಇಬ್ರು ಜಡ್ಜ್ಗಳಲ್ಲ ಪ್ರಿಯ ಸೋದರ ಮತ್ತು ಸೋದರ, ಅಂದ್ರೆ ನ್ಯಾಯನ ವಿಧಿಸುವಂತ ವ್ಯಕ್ತಿಗಳಲ್ಲ. ಆದ್ರೆ ಇವ್ರು ಪ್ರಮುಖವಾದಂತ ಸ್ಥಾನದಲ್ಲಿ ಇರೋದ್ರಿಂದ ಇವ್ರ ಮಾತುಗಳನ್ನ ಇಡೀ ಇಸ್ರೇಲ್ಗಳೆಲ್ಲರೂ ಕೇಳ್ತಾ ಇದ್ರು. ಪರಿಸಾಯರು, ಸುಧುಕಾಯರು, ಯಾಜಕರು ಎಲ್ರು ಕೂಡ ಕೇಳ್ತಾ ಇದ್ರು. ಏನಾ ನೆಕ್ಸ್ಟ್ ಇನ್ನೊಬ್ರು ಕ್ಯಾರೆಕ್ಟರ್ ಈ ಒಂದು ಇದ್ರಲ್ಲಿ
ಇನ್ನೊಬ್ಬ ವ್ಯಕ್ತಿ ಪ್ರಮುಖವಾದಂತಹ ವ್ಯಕ್ತಿ ಯಾರು ಅಂತ ನಾವು ನೋಡಬೇಕು. ಪಿಲಾ, ಓಕೆನಾ? ಈ ಪಿಲಾದ ಬಗ್ಗೆ ನೋಡಿ, ಓದಿ. ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರನಿಗೆ, ಪಿಲಾತ್ ಯಾವ ರೀತಿ ಅಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾರೆ. ಈ ಪಿಲಾತು ಇವ್ಕ್ ಏನ್ಗೆ ಅಂತಂದ್ರೆ ಒಂದು ಭಯ ಇತ್ತು ಅಂತಂದ್ರೆ ಅಲ್ಲಿರುವಂತ ಜಡ್ಜ್ ಅಲ್ಲಿರುವಂತ ಒಂದು ಆಸ್ಥಾನದಲ್ಲಿ ಧಾರ್ಮಿಕವಾದಂತ ಗಲಾಟೆಗಳಾಗ್ಬಾರ್ದು ಅಂತಲೂ ಒಂದು ಉದ್ದೇಶ ಇತ್ತು. ಈಗ ನೋಡಿ ನಮ್ಮಲ್ಲೂ ಕೂಡ ಯಾವ್ದು ಧಾರ್ಮಿಕವಾದಂತ ಗಲಾಟೆ ಅಂದ್ರೆ ಯಾವ ರೀತಿ ಸಹ ಜಡ್ಕೊಂಡು ನಡೆಯುತ್ತೆ ನೋಡಿ. ಒಬ್ಬರು ಕೇರೆ ಮಾಡಲ್ಲ, ಮಾಮೂಲಿ ವ್ಯಾಲ್ಯೂ ಆಗಿರೋ ವಸ್ತುಗಳನ್ನೇ ಕೇರ್ ಮಾಡಲ್ಲ, ಟ್ರೈನ್ಗಳನ್ನೇ ಬಿಕ್ಕಿ ಹಚ್ಕೊಂಡಿದ್ದಾರೆ, ಹೌದಲ್ವಾ? ಹಂಗಿರ್ಬೇಕಾದ್ರೆ ಈ ತರ ಗಲಾಟೆಗಳಾಗ್ಬಾರ್ದು ಅಂತ ಒಂದು ಇಂಟೆನ್ಷನ್ ಇಟ್ಟಿಲ್ಲಿ ಇರುವಂತ ವ್ಯಕ್ತಿನೇ ಯಾರು ಅಂದ್ರೆ ಪಿಲಾ. ಇಸ್ ಎ ಗ್ರೇಟ್ ಪರ್ಸನ್, ಓಕೆನಾ? ಇಸ್ ಎ ಗುಡ್ ಪರ್ಸನ್. ಬಟ್ ಅನ್ನ ಮತ್ತೆ ಕಾಯ ಪಡ್ಬಂದು ಇಸ್ ನಾಟ್ ಎ ಗುಡ್ ಪರ್ಸನ್, ಓಕೆನಾ? ನೆಕ್ಸ್ಟ್ ಇನ್ನೊಬ್ಬ ಯಾರು ಅಂತ ನಾವು ನೋಡ್ಬೇಕಂದ್ರೆ ಒಂದು ಕ್ಯಾರೆಕ್ಟರ್, ಈ ಒಂದು ಯೇಸು ಕ್ರಿಸ್ತಕ್ಕೆ ಪ್ರಮುಖವಾಗಿ ಶಿಕ್ಷೆಗೆ ಒಳಗ ಮಾಡಬೇಕು ಅಂತ ಇದ್ದಂತ ಈ ಕ್ಯಾರೆಕ್ಟರ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. ನೋಡಿ, ಬಂದು ಹೇರಾದ ಬಗ್ಗೆ ಈಗ ನೋಡಿ, ಯೇಸು ಕ್ರಿಸ್ತನ ನರಿ ಅಂತ ಕರೀತಿದ್ದಾರೆ ಅಂತಂದ್ರೆ ಯಾವ ರೀತಿ ಅಂದ್ರೆ ನರಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಲ್ವಾ, ನರಿ ಕ್ಯಾರೆಕ್ಟರ್ಗಳೆಲ್ಲ ಹೆಂಗೆ ಗೊತ್ತಿರುತ್ತಲ್ವಾ, ಅದ್ರ ಬುದ್ಧಿ ಏನು ಅಂತ ಅನ್ಬಿಟ್ಟು ಆ ತರ ಈ ಹೇರಾದ್ರು ಏನ್ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಹೋಲಿಕೆ ಮಾಡ್ತಾರೆ. ಪ್ರಿಯ ಸೋದರ ಸೋದರೇ, ನೆಕ್ಸ್ಟ್ ಇನ್ನೊಬ್ರು ಬರಬಾಸ್. ಈ ಒಂದು ಸ್ಟಡಿಯಲ್ಲಿ ನಾವು ನೋಡ್ಬೇಕಾಗಿರುವಂತ ಪ್ರಮುಖವಾದಂತ ವ್ಯಕ್ತಿನೂ ಕೂಡ ಬರಬಾಸ್. ಈ ಬರಬಾಸ್ ಏನಾಗಿದ್ದ ಅಂತಂದ್ರೆ ಇವರು ತುಂಬಾ ವಿಶೇಷವಾದಂತ ವ್ಯಕ್ತಿ. ಈಗ ನೋಡಿ, ನಾವು ಫ್ರೀಡಮ್ ಫೈಟರ್ ಅಂತಂದ್ರೆ ಯಾರ್ಯಾರ ಹೆಸರು ಹೇಳ್ತೀವಿ, ಗಾಂಧೀಜಿ ಅವರ ಹೆಸರುಗಳೆಲ್ಲ ಹೇಳ್ತೀವಿ ಅಲ್ವಾ, ಸುಭಾಷ್ ಚಂದ್ರ ಬೋಸ್ ಅವರೆಲ್ಲ ಹೆಸರು ಹೇಳ್ತೀವಿ. ಅದೇ ತರ ಇಸ್ರೇಲ್ ಅಲ್ಲಿ ಒಂದು ಏನಾಗಿತ್ತು ಅಂತಂದ್ರೆ ರೋಮ್ ಸರ್ಕಾರದವರು ತುಂಬಾ ಗೋರವಾಗಿ ಆಡಳಿತ ಮಾಡ್ತಾ ಇದ್ರು. ಹೇಗೆ ಭಾರತದಲ್ಲಿ ಬ್ರಿಟಿಷ್ ಅವರೆಲ್ಲ ಹೆಂಗ ಆಡಳಿತ ಮಾಡ್ತಾ ಇದ್ರು ಆ ತರನೇ ಆ ಸರ್ಕಾರದಲ್ಲಿ. ಸೊ ಅವ್ರನ್ನೆಲ್ಲವ್ರನ್ನು ಕೂಡ ಕೊಲಾಪ್ಸ್ ಮಾಡಿ ಬೇಗ ನಮ್ಮ ರಾಜ್ಯ ಬರ್ಲಿ ಅಂತ ಅನ್ಬಿಟ್ಟೆ ಈ ಅಪೋಸ್ತಲ್ಸ್ಗಳೆಲ್ಲರನ್ನು ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯಾರಾದ್ರೂ ಒಬ್ಬ ಬರ್ತಾರೆ ರಾಜ ಬಂದ್ಬಿಟ್ಟು ಇಡೀ ಜನರಿಗೆ ರೋಮ್ ಸರ್ಕಾರಗಳನ್ನೆಲ್ಲ ನಾಶ ಮಾಡಿ ಒಂದು ಹೊಸದಾದಂತ ರಾಜ್ಯನ ನಿರ್ಮಾಣ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎದುರು ನೋಡ್ತಿದ್ದೆ ಅಂತಂದ್ರೆ ಅವರು ಇದೇ ತರನೇ ಕೆಲಸ ಮಾಡಿದವ್ರು ಯಾರು ಅಂದ್ರೆ ಬರಬಾಸ್. ಈ ಬರಬಾಸ್ ಏನ್ ಮಾಡುವ ಅಂತಂದ್ರೆ ಕಳ್ಳ. ಈ ಕಳ್ಳ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಎಲ್ಲಾ ಕಡೆ ಕತ್ಕೋಬಂದ್ಬಿಟ್ಟು ಕಳ್ತನ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಹೈವೇ ಅಲ್ಲಿ ರಾಬರಿ ಮಾಡುವಂತ ವ್ಯಕ್ತಿ ಕಳ್ತನ ಮಾಡ್ಕೊಂಡ್ಬಿಟ್ಟು ಈ ಒಂದು ಪ್ರೊಟೆಸ್ಟ್ಗಳಿಗೆ ಯೂಸ್ಫುಲ್ ಆಗೋ ತರ ವ್ಯಕ್ತಿ, ಅಂದ್ರೆ ಯಾವ ತರ ಅಂತ ಆಯುಧಗಳು ಮದ್ದು ಗುಂಡುಗಳು ಆಮೇಲೆ ಅದಕ್ಕೆ ಬೇಕಾಗಿರುವಂತ ಆಹಾರ ಅದನ್ನೆಲ್ಲದಕ್ಕೆ ಸಂಭ್ರಮಿಸ್ಕೊಂಡಿದ್ದಂತ ವ್ಯಕ್ತಿ ಈ ವ್ಯಕ್ತಿನೇ ಬರಬಾಸ್. ನೋಡಿ ಅವ್ರ ಬಗ್ಗೆ ಓದಿ. ಕ್ರಾಂತಿಕಾರಿ ನಾಯಕ ಅವರು ಯೇಸುವಿನ ಸ್ವಂತ ಶಿಷ್ಯರು ಸಹ ಇದನ್ನು ಯೇಸು ಮಾಡುವುದೆಂದು ಭಾವಿಸಿದ್ದರು. ಬರಬಾಸ್ ಹೆದ್ದಾರಿ ಧರ್ಮಕೋರ ಬರಬಾಸ್ ಸ್ವಾತಂತ್ರ್ಯ ತುಂಬಾ ಅನಪೇಕ್ಷಿತ ವ್ಯಕ್ತಿಯಾಗಿರುವುದರಿಂದ ವಿರೋಧಿಗಳು ಅಂತಿಮವಾಗಿ ಅವರು ಬರಬೇಕಿಂತ ಹೆಚ್ಚಾಗಿ ಯೇಸುವನ್ನು ಸ್ವಾತಂತ್ರ್ಯದ ಮುಂದಲು ಬಯಸುತ್ತಾರೆ ಎಂದು ಅವರು ಸ್ಪಷ್ಟವಾಗಿ ಭಾವಿಸಿದರು. ನೋಡಿದ್ರ ಪ್ರಿಯ ಸೋದರ ಮತ್ತು ಸೋದರಿಯರೇ, ಈ ಬರಬಾಸ್ ಒಬ್ಬ ವ್ಯಕ್ತಿ ಏನಾಗಿದ್ದ ಅಂತಂದ್ರೆ ಈ ರೀತಿ ಇದ್ದ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಈಗ ಲಾ ಅಂಡ್ ಆರ್ಡರ್ಗಳ ಬಗ್ಗೆ ನಾವು ನೋಡ್ಬೇಕು. ನೋಡಿ, ಈಗ ಯೇಸು ಕ್ರಿಸ್ತನ ಮರಣ ಒಂದು ಯಾವ ಒಂದು ಜಾಗದಲ್ಲಿ ಅಂತಂದ್ರೆ ಇಸ್ರೇಲ್ ಒಂದು ಜಾಗದಲ್ಲಿ. ಅವರು ಉಪಯೋಗಿಸಿದಂತ ಲಾ ಅಂಡ್ ಆರ್ಡರ್ಗಳು ಏನೈತು, ಯಾವ ರೀತಿ ಅವರು ಲಾ ಅಂಡ್ ಆರ್ಡರ್ ಉಪಯೋಗಿಸ್ಕೊಂಡು ಯೇಸು ಕ್ರಿಸ್ತನ ಮರಣ ದಂಡನೆ ಅನ್ನೋದನ್ನ ಈ ಒಂದು ವಿಚಾರನ ಓದಿ. ಮೊಸಾಯಿ ಗೋಲ್ಡ್ ಮತ್ತೆ ರೋಮನ್ ಕಾನೂನುಗಳನ್ನ ಉಪಯೋಗಿಸ್ಕೊಂಡೇನೆ ಯೇಸು ಕ್ರಿಸ್ತನ ಮರಣ ದಂಡನೆಗೆ ಕೊಟ್ಟಿದ್ದು. ಓಕೆನಾ? ಕಂಟಿನ್ಯೂ ದ ವರ್ಸ್. ಅವರು ಯೇಸುವಿನ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದರು. ಆ ಪ್ರಯೋಗಗಳಲ್ಲಿ ಎಲ್ಲರೂ 6 ಗಂಟೆಗಳ ಒಳಗೆ ನಡೆದರು. ಈ ಘಟನೆಗಳು ಕಾನೂನು ಬದ್ಧತೆಗೆ ನಾವು ಕೆಲವು ತೀರ್ಮಾನಗಳಿಗೆ ಸಾಧ್ಯವಾಗುತ್ತದೆ. ಈ ಪ್ರಯೋಗಗಳ ಸಂಭವಿಸಿವೆ ಎಂದು ನಮಗೆ ತಿಳಿದಿದೆ ಮತ್ತು ಯೇಸುವಿನ ಮೇಲ್ನವಿಗಳಲ್ಲಿ ಯಾವುದಾದ್ರೂ ಈ ಒಂದು ರೂಲ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ,
ಯೇಸು ಕ್ರಿಸ್ತರಿಗೆ ನ್ಯಾಯ ವಿಚಾರಣೆ ಮಾಡ್ಬೇಕು ಅಂತಂದ್ರೆ ಅವ್ರಿಗೊಬ್ರು ಲಾಯರ್ ಇರ್ಬೇಕು. ಯಾರು ಇರಲಿಲ್ಲ ಪ್ರಿಯ ಸೋದರ ಮತ್ತು ಸೋದರರು, ಯೇಸು ಕ್ರಿಸ್ತನ ಹಿಡಿದಿದ್ದೆ ಒಂದು ರಾಂಗ್ ಡಾಕ್ಯುಮೆಂಟ್ ಹಿಡಿದಿದ್ದು. ಆಮೇಲೆ ನಾವು ನೋಡ್ಬೇಕಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಮರಣದಂಡನೆ ಒದಗಿಸುವಂತ ಒಂದು ಅವಕಾಶನೇ ಇರಲಿಲ್ಲ, ಆದ್ರೂ ಕೂಡ ಕೊಟ್ಟಿದ್ದಾರಂತೆ. ನೋಡಿ ಇನ್ನೊಂದು ನಾವು ನೋಡ್ಬೇಕಂದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ, ನೋಡಿ ಈಗ ನಾವು ನೋಡ್ಕೊಂಡು ಬರೋಣ ಯೇಸು ಕ್ರಿಸ್ತನ ಯಾವ್ಯಾವ ರೀತಿ ತಪ್ಪುಗಳನ್ನ ಉಂಟಾಕಿ ಇವರು ಕಳ್ಳರು ಅಂತ ಅನ್ಬಿಟ್ಟು ಹೇಳಿರುವಂತ ವಿಚಾರ ಒಟ್ಟು ನಾಲ್ಕು ಬರುತ್ತೆ ಪ್ರಿಯ ಸೋದರ ಮತ್ತು ಸೋದರರು. ಅದನ್ನೆಲ್ಲ ನಾವು ವಚನ ಪ್ರಕಾರ ನಾವು ನೋಡ್ಕೊಳೋಣ. ನೋಡಿ ಒಬ್ಬ ವ್ಯಕ್ತಿನ ಹಿಡಿಬೇಕು ಅಂತ ನಾವು ನೋಡ್ಬೇಕಾದ್ರೆ ಅವ್ರನ್ನ ಅದನ್ನಲ್ಲೇ ಹಿಡಿಬೇಕು ಅಂದ್ರೆ ಬೆಳಗ್ಗೆಯಿಂದ ಸೂರ್ಯ ಉದಯದಿಂದ ಸೂರ್ಯ ಮುಳುಗ ಒಳಗಡೆನೆ ಆ ವ್ಯಕ್ತಿನ ಹಿಡಿಬೇಕು ಅನ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದು ಎಲ್ಲಿ ರೋಮ್ ಸರ್ಕಾರದಲ್ಲಿ. ಆಮೇಲೆ ಯೋಧಿಗಳಿಗೂ ಇದ್ದಿದೆ ಅದನ್ನೇ. ಆದ್ರೆ ಯೇಸು ಕ್ರಿಸ್ತನ ಯಾವಾಗ ಹಿಡಿದ್ರು? ರಾತ್ರಿ ವೇಳೆಯಲ್ಲಿ ಮಾಡಿದ್ ನೋಡಿ ಮೊದಲನೇ ತಪ್ಪು ಪ್ರಿಯ ಸೋದರ ಮತ್ತು ಸೋದರೇ. ಅದಾದ್ಮೇಲೆ ಎರಡನೇ ತಪ್ಪು ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರೇ, ಯೋಹಾನ 18:12 13 ಮತ್ತೆ 13. ಯೋಹಾನ 18:12-13. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಫಸ್ಟ್ ತಕೊಂಡೋಗ್ ಜೈಲ್ಗೆ ಹಾಕ್ಬೇಕಾಗಿತ್ತು, ಅವ್ರು ಹಂಗ್ ಮಾಡ್ಲಿಲ್ಲ. ತಕೊಂಡೋಗ್ ಎಲ್ಲಾ ಕೊಡ್ರು ಅಂತಂದ್ರೆ ಅಣ್ಣನ್ ಬಲಿಗೆ ಮತ್ತೆ ಕಾಯಪ್ಪನ ಹತ್ರ ಕರ್ಕೊಂಡೋಗ್ ಪ್ರಿಯ ಸೋದರ ಮತ್ತು ಸೋದರರ. ಇಲ್ಲಿ ನೋಡಿ ಅಣ್ಣನ ಹತ್ರ ಆಮೇಲೆ ಕಾಯಪ್ಪನ ಹತ್ರ ಕರ್ಕೊಂಡು ನೋಡಿ ನಮ್ಮ ರೋಜ್ ರಜಾಗ್ರಂಥರ ಬಗ್ಗೆ ನೋಡಿ. ಇವ್ರಿಬ್ರಿಗೂ ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತನ ಜಡ್ಜ್ ಮಾಡೋದಕ್ಕೆ ಅಧಿಕಾರನೇ ಇರಲ್ಲ, ಆದ್ರೆ ಇವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ, ಕಾಯಪ್ಪನ ಹತ್ರ ನಾವು ಆಲ್ರೆಡಿ ನಾವು ಟೈಮ್ ಹೇಳಿರೋ ಪ್ರಕಾರ 12:30 ಅಂದ್ರೆ ಬೆಳಗಿನ ಜಾವ 12:30 ಏನ್ ನಡೆಯುತ್ತೆ, ಕಾಯಪ್ಪನ ಹತ್ರ ಬಂದು ಈ ಒಂದು ವಿಚಾರಗಳು ನಡೆಯುತ್ತೆ. ನೋಡಿ ವ್ಯವಹಾರ 8:15 ಇದು ಬಂದು ಧಾರ್ಮಿಕವಾದಂತಹ ಒಂದು ಶೋಧನೆ. ಹೆಂಗ್ ಹೇಳ್ಬಿಟ್ರು ನೋಡಿ, ಕಣ್ಣಿಡ್ಬಿಟ್ರು ಹಿಂಗ ಸುಳ್ಳು ಕಣ್ಣಿಡ್ತಾ ಇದ್ದಾರೆ. ಯಾವ ತರ ಅಂತಂದ್ರೆ ಯಾವ್ದೇ ತರ ಸರ್ಟಿಫಿಕೇಟ್ ಇಲ್ಲ ಏನಿಲ್ಲ, ಅದಿಂಗೆ ಇವರು ಟೀಚಿಂಗ್ ಎಲ್ಲ ಮಾಡ್ತಾರೆ, ಇದು ಒಂದು ತಪ್ಪು ಅನ್ನೋ ತರ ಕಣ್ಣಿಡಿದ್ರು. ನೆಕ್ಸ್ಟ್ ಇನ್ನೊಂದು ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ, ಈಗ ನೋಡಿ 1 ಗಂಟೆಯಿಂದ 2 ಗಂಟೆವರೆಗೂ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಇವರು ಕಾಯಪ್ಪನ ಮನೆಯಲ್ಲಿ ಏನ್ ಮಾಡ್ತಾರೆ, ಅಲ್ಲೂ ಒಂದು ಶೋಧನೆ ಮಾಡ್ತಾರೆ. ಪ್ರಿಯರೇ ನೋಡಿ ಓದಿ ಅದನ್ನ. ಮತ್ತು ಅವರು ತಮ್ಮ ಪ್ರಕರಣವನ್ನು ಸಾಬೀತುಪಡಿಸಿದ್ದರು. 2 ಅಥವಾ 3 ಸಾಕ್ಷಿಗಳನ್ನು ಬರಬೇಕು. ಎಷ್ಟು ಹೇಳಿ, ಎಷ್ಟು ಜನ ಸಾಕ್ಷಿ ಇದ್ರು ಯೇಸು ಕ್ರಿಸ್ತನಿಗೆ? ಆರೇನಿಲ್ಲ ಪ್ರಿಯರೇ. ಆಮೇಲೆ ಇವ್ರು ಹುಟ್ಟಾಕಿರೋ ಸಾಕ್ಷಿನೂ ಕೂಡ ಸರಿಯಾಗಿರ್ಲಿಲ್ಲ, 2 ಮತ್ತು 3 ಇರ್ಲಿಲ್ಲ. ನೋಡಿ ಕಂಟಿನ್ಯೂ ಮಾಡ್ಕೊಂಡು ಇದನ್ನ ಧರ್ಮೋಪದೇಶ ಕಾಂಡದಲ್ಲೇ ನಮ್ಗೆ ಹೇಳ್ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿನ ಕಲ್ಲಿಗೆ ಹಾಕ್ಬೇಕು ಅಂತಂದ್ರೆ ಈ ರೀತಿ ಇರ್ಬೇಕು ಅಂತ ಅನ್ಕೊಂಡು ನೋಡಿ. ಅದನ್ನ ಒಂದು ವಚನ ನೋಡಿ, ಧರ್ಮೋಪದೇಶ ಕಾಂಡ 19:15 ಯಾವ ದೋಷದ ಅಥವಾ ಅಪರಾಧದ ವಿಷಯದಲ್ಲೂ ಒಬ್ಬನೇ ಒಬ್ಬನ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು. ದಂಡ ಸಂಹಿತಿ ಸ್ಥಾಪನೆ ಯಾವುದಕ್ಕೆ ಮೂವರು ಸಾಕ್ಷಿಗಳು. ಅಂದ್ರೆ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಇಡೀ ಜನರುಗಳು ತಪ್ಪಾದ ರೀತಿಯಲ್ಲೇ ಯೇಸು ಕ್ರಿಸ್ತನ ಜಡ್ಜ್ ಮಾಡ್ಬಿಟ್ರು. ನೋಡಿ ಏನೇನ್ ತಪ್ಪು ಕಂಡಿಡಿದ್ರು, ಯಾವ ರೀತಿ ತಪ್ಪನ ಅಪರಾಧಗಳನ್ನ ಓದಿಸಿದ್ರು ಅಂತ ಅಂದ್ರೆ ವಚನ ಪ್ರಕಾರ ನೋಡ್ಕೊಂಡು ಹೋಗ. ಶ್ರದ್ಧಾಯ 25:57 ಕ್ಷಮಿಸಿ, ಮತ್ತೆ 26:57 ಬೇಗ ಬೇಗ ನೋಡಿ. ಸೋದರೇ, ಈ ಒಂದು ಸಿಚುವೇಶನ್ ಈ ರೀತಿ ನಡೀತಾ ಇದೆ. ಯಾವ ರೀತಿ ಅಂತಂದ್ರೆ, ಪೇತ್ರ ಇವ್ರು ಏನ್ ಮಾಡ್ತಾರೆ ಅಂತ ತುಂಬಾ ಇಷ್ಟಪಟ್ಟೆ ಇರುವಂತ ಜನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಕಾಯಪ್ಪನ ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋದಕ್ಕೋಸ್ಕರ ಅಲ್ಲಿ ಒಳಗಡೆ ಯಾರು ಬರ್ತಾರೆ ಅಂತಂದ್ರೆ, ಅವ್ರ ಪ್ರಿಯ ಶಿಷ್ಯರು ಬರ್ತಾರೆ. ಬಂದಾದ್ಮೇಲೆ ಏನ್ ನಡೆಯುತ್ತೆ,
ಐವತ್ತೊಂಬತ್ತನೇ ವಚನ. ಹುಡುಗ್ರ ಹುಡುಕ್ತಾ ಇದ್ರೆ ಸುಳ್ಳು ಸಾಕ್ಷಿನ, ಈಗ ಹಿಡಿದು ಹಿಡಿಯ ಒಬ್ಬ ಕಳ್ಳ ಅಂತ ಗೊತ್ತಾಗ್ಬೇಕಾದ್ರೆ ಹುಡುಕ್ಬೇಕಾಗಿರೋ ಸಾಕ್ಷಿನ ಹುಡುಕಂಗೆ ಇಲ್ಲ, ಆದ್ರೆ ಇಲ್ಲಿ ಹುಡುಕ್ತಾ ಇದ್ರೆ ಪ್ರಿಯರೇ ನೋಡಿ 60ನೇ ವಚನ. ಒಂದು ಕಡೆಗೆ ಬಂದು ಮುಂದೆ ಬಂದು ನಾನು ದೇವರಾಗಿರುವುದನ್ನು ತಿಳಿದುಬಿಟ್ಟು ಮೂರು ದಿನಗಳಲ್ಲಿ ಸ್ವರ್ಗದಲ್ಲಿ ನೋಡಿದ್ರೆ ಈ ವಚನದ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತು. ಖಂಡಿತವಾಗ್ಲೂ ಪ್ರಿಯರೇ ಇದು ಅಲ್ಲಿ ಕಟ್ಟಿರುವಂತ ಆಲಯದ ಬಗ್ಗೆ ಯೇಸು ಕ್ರಿಸ್ತರೇ ಅಂತ ಅಲ್ಲ, ಅವ್ರು ಹೇಳ್ತಾ ಇರೋ ವಿಚಾರ ಏನು ಅಂತ ನಾವು ನೋಡ್ಬೇಕಂದ್ರೆ ಎರಡನೇ ಬರುವಿಕೆ ಬಗ್ಗೆ ಹೇಳ್ತಾ ಇರೋದು. ಆ ಮೂರು ದಿನದಲ್ಲಿ ಎಬ್ಬಿಸ್ತೀನಿ ಇಡೀ ಲೋಕ ರಾಜ್ಯನ ಅಂತಂದ್ರೆ ಏನು, ಎರಡು ಮೂರು ದಿನದಲ್ಲಿ ಅಂತಂದ್ರೆ ಒಂದ್ ಸಾವಿರ ವರ್ಷ, ಎರಡನೇ ಸಾವಿರ ವರ್ಷ, ಮೂರನೇ ಸಾವಿರ ವರ್ಷ ಅಂತ ನಾವು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದು ಏನ್ ಮಾಡ್ತಾರೆ, ಇಡೀ ಲೋಕಕ್ಕೆ ಸಮಾಧಾನ ಕೊಟ್ಟು ರಾಜನಾಗಿ ಕಟ್ಟಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟೆ ಯೇಸು ಕ್ರಿಸ್ತ ಹೇಳಿದ್ದು, ಆ ಒಂದು ಅರ್ಥದಲ್ಲಿ ಹೇಳಿದ್ದು. ಆದ್ರೆ ಹಿಂದಿರೋರು ಏನ್ ಮಾಡಿದ್ರು ಅಂತಂದ್ರೆ ಇದನ್ನೇ ಸುಳ್ಳು ಸಾಕ್ಷಿಯಾಗಿ ಆಲಯನ ಡೆಮಾಲಿಶ್ ಮಾಡಿ ತ್ರೀ ಡೇಸ್ ಅಲ್ಲೇ ರಿಬಿಲ್ಡ್ ಮಾಡ್ಬಿಡ್ತಾರೆ ಅನ್ನೋ ತರ ತಪ್ಪಾದಂತ ಒಂದು ಅಪರಾಧನ ಒದಗಿಸ್ತಾರೆ. ನೋಡಿ ಈಗ 61ನೇ ವಚನ ಒಂದು ಇದ್ರಲ್ಲಿ ಇರೋದು ನೋಡಿ ಟ್ವಿಸ್ಟ್. ಈಗ ಮತ್ತೆ 26ನೇ 61ನೇ ವಚನ ಈ ಮೂರು ದಿನದಲ್ಲಿ ಕಟ್ಟಬಲ್ಲನೆಂದು ಇವನು ಹೇಳಿದನು ಅಂತ ಅನ್ಬಿಟ್ಟು ಹೇಳ್ತಾ ನೋಡಿ. ಯಾವ ರೀತಿ ಅಂತಂದ್ರೆ ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತ ಹೇಳ್ಬಿಟ್ಟೆ ಈ ರೀತಿ ಯೇಸು ಕ್ರಿಸ್ತ ಹೇಳಲೇ ಇಲ್ಲ. ಬಟ್ ಇವ್ರು ಏನ್ ಮಾಡಿದ್ರು ಅಂದ್ರೆ ಇವ್ರು ಹಿಂಗ್ ಮಾಡಿದ್ರು ಅಂತ ಅನ್ಬಿಟ್ಟೆ ಹೇಳಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ನೆಕ್ಸ್ಟ್ ಇನ್ನಿಬ್ರು ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಸುಳ್ಳು ಸಾಕ್ಷಿನ ಪ್ರೂವ್ ಮಾಡೋದಕ್ಕೋಸ್ಕರ ಬರ್ತಾರೆ. ನೋಡಿ ಓದಿ ಓದಿ ಹುಡುಗ. ಕೇವಲ ಇಬ್ಬರು ಸಾಕ್ಷಿಗಳು ಇದ್ದುದರಿಂದ ಮತ್ತು ಅವರ ಸಂಪೂರ್ಣ ಒಪ್ಪಿಗೆಯನ್ನು ಹೊಂದಿಲ್ಲದ ಕಾರಣ ಅವರು ಈ ನಿರ್ದಿಷ್ಟ ಆರೋಪವನ್ನು ಕಳೆದುಕೊಳ್ಳುತ್ತಾರೆ ಎಂದು ಕಾಯಪ್ಪನು ಅರಿತುಕೊಂಡರು. ಕಾಯಪ್ಪನ್ ಗೊತ್ತಾಗ್ಬಿಡ್ತು ಈ ಸಾಕ್ಷಿಗಳು ಕೂಡ ನಿಲ್ಲದಿಲ್ಲ, ಇದು ಏನು ಆಲಯದ ಬಗ್ಗೆ ಕಟ್ಟೋದು ಬಿಲ್ಡ್ ಮಾಡೋದು ಎದುರು ನಿಲ್ಲಲ್ಲ, ಇದಕ್ಕಿಂತ ಸ್ಟ್ರಾಂಗ್ ಎವಿಡೆನ್ಸ್ ನ ತಗೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ಇನ್ನೊಂದನ್ನ ಹುಡುಕೋದಕ್ಕೋಸ್ಕರ ಟ್ರೈ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರ ಎಲ್ರಿಗೂ ಕಾಣಿಸ್ತಾ ಇದೆಯಾ? ಅದೇ ಹಾಕಿ ಅದರ ಕಾಣಲ್ಲ ಅದು ಅದೇ ಈಗ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಬ್ರದರ್ ನಿಮ್ಗೆ ಹರೀಶ್ ಬ್ರದರ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಸುಧೀರ್ ಬ್ರದರ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಪ್ರಿಯ ಸಹೋದರ ಸೊಲ್ಲಿದ್ರೆ ಇದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಏನ್ ನಡೆಯುತ್ತೆ ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಶೋಧನೆಗಳು ಪ್ರಾರಂಭ ಆಗುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರ ನೋಡಿ ವಚನ ಓದಿ ಯೋಹಾನ 8ನೇ ಅಧ್ಯಾಯ 41ನೇ ವಚನ. ಯೋಹಾನ 8ನೇ ಅಧ್ಯಾಯ 41ನೇ ವಚನ ಓದಿ ಓದಿ ಬೇಗ. ಧಾರ್ಮಿಕ ಆಡಳಿತಗಾರರು ನಮಗೆ ಒಬ್ಬ ತಂದೆ ನಮಗೆ ಒಬ್ಬನೇ ತಂದೆ ಆತನು ದೇವರೇ ಅಂದರು. ಯೇಸು ಅವರಿಗೆ ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ, ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ನನ್ನಷ್ಟಕ್ಕೆ ನಾನೇ ಬರಲಿಲ್ಲ, ಆತನೇ ನನ್ನ ಸೊ ಈ ಒಂದು ಥಾಟ್ ನ ಏನ್ ಮಾಡ್ತಾರೆ ಅಂದ್ರೆ ತಾಯಿಯಪ್ಪನ ಮುಂದೆ ಯೇಸು ಕ್ರಿಸ್ತನು ಹೇಳ್ತಾರೆ ಯಾವ ರೀತಿ ಅಂತಂದ್ರೆ ನಾನು ನನ್ನ ತಂದೆಯಿಂದಲೇ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಈ ಪಾಯಿಂಟ್ ನ ಹಿಡಿದುಕೊಳ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಏನಕ್ಕೆ ಅಂತಂದ್ರೆ ಹಳೆ ಒಡಂಬಡಿಕೆ ನಾವು ನೋಡ್ಬೇಕಂದ್ರೆ ಎರಡು ಗಮನಿಸಿ, ಹಳೆ ಒಡಂಬಡಿಕೆಯಲ್ಲಿ ತಂದೆಯ ದೇವ್ರನ್ನ ದೇವ್ರು ಅಂತಾನೇ ಕರಿಬೇಕೆ. ಯಾವುದೇ ಕಾರಣಕ್ಕೂ ಅವ್ರು ನನ್ಗೆ ಅವ್ರ ಮಗ ಅವ್ರು ನಮ್ಗೆ ಫೆಲೋಶಿಪ್ ತರ ಅನ್ನೋ ತರ ನಾವು ಕರೆಯಂಗಿಲ್ಲ. ಅವ್ರ ಮಗ ಅಂತ ಅಂದ್ಬಿಟ್ಟು ಕರೆಯಂಗಿಲ್ಲ, ದೇವ್ರ ಅಂದ್ರೆ ದೇವ್ರ ಅಷ್ಟೇನೆ. ಅವರು ನಮ್ಗೆ ಮಕ್ಳು, ನಾವು ಅವ್ರಿಗೆ ಮಕ್ಳು ಅನ್ನೋ ತರ ನಾವು ಕರೆಯಂಗೆ ಇಲ್ಲ ಅನ್ನೋದು ವಿಧಿ ಇಟ್ಟು ಪ್ರಿಯ ಸಹೋದರ ಮತ್ತು ಸಹೋದರ. ಆದ್ರೆ ನಮ್ಮ ಯೇಸು ಕ್ರಿಸ್ತರವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ತಂದೆಗೆ ಮಕ್ಳು ನಾವಾಗಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಆಜ್ಞೆನೇ ವಿಧಿ ಬೇರೆ ರೀತಿನ ಡೈವರ್ಟ್ ಮಾಡಿದ್ರು. ಇದನ್ನ ನೋಡಿದಂತ ಕಾಯಪ್ಪ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಇದೇ ಒಂದು ದೊಡ್ಡ ಸಾಕ್ಷಿ, ಇದೇ ಸಾಕು, ಇದೊಂದ್ರಲ್ಲೇ ಅವ್ರನ್ನ ಮರಣ ದಂಡನೆ ಮಾಡಬಹುದು ಅಂತ ಅಂದ್ಬಿಟ್ಟು ನೋಡಿ ಆಗ್ತಾರೆ. ಮತ್ತ 26ನೇ ಅಧ್ಯಾಯ 63ನೇ ವಚನ. ಆಗ ಮಹಾಯಾಜಕರು ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಬಿಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನನಗೆ ಹೇಳಿ ಹೇಳಬೇಕು ಎಂದು ಬದಲಾಗಿ ಯೇಸು ನೀನು ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಸರ್ವ
ಸರ್ವಶಕ್ತನು ಒಳಗಡೆ ಇರಲಿ ಆಸೀನರಾಗಿರುವುದಕ್ಕೂ ಹೇಳುತ್ತೇನೆ. ನೋಡಿದ್ರೆ ಪ್ರಿಯ ಸೋದರ ಮತ್ತು ಸೋದರ ಈ ರೀತಿ ಹೆಂಗೆ ಟ್ರೈನ್ಸ್ ಕೊಡ್ತಾ ಇದಾರೆ ಅಂತಂದ್ರೆ, ಈಗ ಯೇಸು ಕ್ರಿಸ್ತರನ್ನ ನಿಲ್ಲಿಸ್ಬಿಟ್ಟು ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕ್ವಶನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರೋದ್ರಿಂದ ಏನ್ ಮಾಡ್ಬಿಡ್ತಾರೆ ಯೇಸು ಕ್ರಿಸ್ತರನ್ನೇ ಬಾಯಿ ತಪ್ಪಿ ಹೇಳ್ಬಿಡ್ತಾರೆ. ಈಗ ನಾವು ಕೂಡ ಈಗ ಪೊಲೀಸ್ ಕೈ ಸಿಗಾಕೊಂಡ್ಬಿಟ್ಟಾಗ ಪೊಲೀಸ್ ಹೆಂಗೆ ಅದಕ್ಕೆ ವಿಚಾರಣೆ ಮಾಡ್ತಾರೆ, ಆ ಕಳ್ಳ ತರನೇ ನೋಡ್ತಾರಲ್ವ. ಅದೇ ತರನೇ ಕ್ವಶನ್ ಮೇಲೆ ಕ್ವಶನ್ ಕೇಳಿ ಕೇಳಿನಿ ಯೇಸು ನಿಜಾನ ಬಾಯಿನ ಬಿಡಿಸ್ಕೊಂಡ್ಬಿಡ್ತಾರೆ. ತಂದೆ ದೇವರ ಮಗನೇ ನಾನು ಅನ್ನೋ ತರ ಹೇಳೋ ತರ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಏನ್ ನಡೆಯುತ್ತೆ ನೋಡಿ, ವಚನ ಒಂದು ಮತ್ತ 26ನೇ ಅಧ್ಯಾಯ 64ನೇ ವಚನ, ಮತ್ತ 26ನೇ ಅಧ್ಯಾಯ 64ನೇ ವಚನ. ನೀನೇ ಹೇಳಿದ್ದಿ, ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಒಳಗಡೆಯಲ್ಲಿ ಅಸೀನನಾಗಿರುವುದಕ್ಕೂ ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದಕ್ಕೂ ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದರು. ನೋಡಿದ್ರ ಯೇಸು ಕ್ರಿಸ್ತ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಖಂಡಿತವಾಗ್ಲಿ ಇದೆಲ್ಲ ಬೇರೆ ನಡೆಯುತ್ತೆ, ಅದು ಮುಂಬರುವಂತ ದಿನದಲ್ಲಿ ಅನ್ನೋ ರೀತಿಯಲ್ಲೇ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಇದನ್ನೆಲ್ಲ ಕೇಳಿದ್ರೆ ಕಾಯಪ್ಪ ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಸಭೆಯಲ್ಲಿ ಗಲಿಬೇನೆ ಉಂಟಿಸ್ಕೊಡ್ತಾರೆ ನೋಡಿ. ಮತ್ತ 26ನೇ ಅಧ್ಯಾಯ 65ನೇ ವಚನ, ಇದು ದೇವ ದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು, ಇವನು ಮರಣ ದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ನೋಡಿದ್ರ ತಾಯಪ್ಪ ಏನ್ ಮಾಡ್ಬಿಡ್ತಾರೆ, ಸಭೆ ಮುಗಿದ ಬಟ್ಟೆ ಹಾಕೊಂಡು ಇವ್ರು ಮಾಡಿರೋ ಮಾತು ತುಂಬಾ ತಪ್ಪು, ತೊಂದೆ ಸಾಕು, ಇವ್ರನ್ನ ಮರಣ ದಂಡನೆ ಕೊಟ್ಬಿಡ್ಬೋದು, ಈಗ್ಲೇ ವಿಧಿಸ್ತಿ ಅಂತ ಅಂದ್ಬಿಟ್ಟು ತುಂಬಾ ಎಲ್ಲ ಇರ್ತಿರೋ ಸಭೆ ಮುಂದೆ ಕಳ್ಳ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿರ್ತಾರೆ. ಸೋದ್ರ ಅದ್ ಯಾವಾಗ ಅಂದ್ರೆ 4:30 ಬೆಳಗಿನ ಜಾವ 4:30 ನಡೆಯುದು. ಇದು ಒಂದು ಮೂರನೇ ಒಂದು ಘಟನೆ ನಾವು ನೋಡೋಣ. ಮೂರನೇ ಒಂದು ಘಟನೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರೇ, ಇಲ್ಲಿ ವೋಟ್ ಹಾಕಬೇಕು. ರೂಲ್ಸ್ ಪ್ರಕಾರ ಅಲ್ಲಿರೋ ಲಾಯರ್ ಆರ್ಡರ್ ಪ್ರಕಾರ ಇವರೊಬ್ಬ ಕಳ್ಳ ಅಂತಂದ್ರೆ ಅಲ್ಲಿರುವಂತ ಎಲ್ಲ ಸಭಿಕ ಅಲ್ಲಿರುವಂತ ಎಲ್ಲ ಲಾಯರ್ ಗಳೆಲ್ಲಾನು ವೋಟ್ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ಬೇಕು ಅಂದ್ರೆ ಕಳ್ಳನೋ ಇಲ್ಲ ನ್ಯಾಯವಾಗಿರುವಂತ ವ್ಯಕ್ತಿನ ಹತ್ರ ವೋಟ್ ಮಾಡ್ಬೇಕು. ಆದ್ರೆ ಇಲ್ಲಿ ಏನ್ ನಡೀತು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಪರವಾಗಿ ಒಂದು ಕೂಡ ವೋಟ್ ಮಾಡಿಲ್ಲ, ಯೇಸು ಕ್ರಿಸ್ತರು ವಿರೋಧವಾಗಿಲ್ಲದೆ ಎಲ್ಲರೂ ವೋಟ್ ಮಾಡಿದ್ರು. ಸೋದರ ಓದಿದ್ರೆ ಪ್ರಧಾನ ಯಾಜಕನು ಮೊಸಾಯಿಕ್ ಕೋಡ್ ಅಡಿಯಲ್ಲಿ ಮರಣ ದಂಡನೆಯ ಸಾಕ್ಷ್ಯದ ಕೊನೆಯಲ್ಲಿ ನ್ಯಾಯಾಧೀಶರು ತಮ್ಮ ಮನೆಗಳಿಗೆ ನಿವೃತ್ತರಾಗಲು ಮತ್ತು ಅಲ್ಲಿ ಲಘು ಆಹಾರಗಳನ್ನು ತಿನ್ನಲು ಮತ್ತು ಲಘು ವೈನ್ಗಳನ್ನು ಸೇವಿಸಲು ಮತ್ತು 2 ದಿನಗಳವರೆಗೆ ಚೆನ್ನಾಗಿ ಮಲಗಲು ಮತ್ತು 2 ರಾತ್ರಿಗಳು ಮತ್ತು ನಂತರ ಹಿಂತಿರುಗಲು ಮತ್ತು ಆರೋಪಿಯ ವಿರುದ್ಧ ಸಾಕ್ಷ್ಯವನ್ನು ಮತ್ತೆ ಕೇಳಲು ಮತ್ತು ನಂತರ ಮಾತ್ರ ಮತ ಚಲಾಯಿಸಲಿಕ್ಕೆ ಹೆಂಗೆ ಹುಚ್ಚ ಮಾಡ್ತಾ ಇದ್ದಾರೆ ಇಲ್ಲಿ ತಕ್ಷಣ ಕಳ್ಳ ಅಂತ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ಇದಕ್ಕೆ ಡೆತ್ ಮಾಡೋದ ಅಂದ್ರೆ ಏನೋ ಮರಣ ದಂಡ ಕೊಟ್ಕಳ ಅದೇನ್ ಮಾಡ್ತಾರೆ ಅಂದ್ರೆ 2 ದಿನ ಟ್ರೈನ್ ಮಾಡ್ಬೇಕಂತೆ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಡ್ಬೇಕು. ಆದ್ರೆ ಯೇಸು ಸ್ವಾಮಿಗೆ ಊಟ ತಿಂಡಿ ಎಲ್ಲ ಕೊಟ್ಟ 2 ದಿನ ಒಂದು ಟೈಮ್ ಕೊಟ್ಟರೆ ಏನು ಕೊಟ್ಟಿಲ್ಲ, ಎಲ್ಲ ಮೋಸ ಮೋಸ ಮಾಡ್ಬಿಟ್ಟಿಲ್ಲ ಯೇಸು ಕ್ರಿಸ್ತನಿಂದ ಅವ್ರಿಗೆ ತಪ್ಪಾದಂತ ಕಾರ್ಯ ಮಾಡಿದ್ರು. ನೋಡಿ ಇನ್ನೊಂದು ಕೈಪಾಸ್ ಅವರು ಕಾಯಪ್ಪ ಕಾಯಪ್ಪಾಸ್ ಅವರು ಏಕಕಾಲದಲ್ಲಿ ಅಥವಾ ಧ್ವನಿ ಮತವನ್ನು ಕೇಳಿದರು. ಇದು ಅವರ ಕಾನೂನಿನ ಮತ್ತೊಂದು ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹಿರಿಯ ಸದಸ್ಯರಿಂದ ಪ್ರಾರಂಭಿಸಿ ನಂತರ ಹಿರಿತನದಲ್ಲಿ ಆರೋಹಣ ಮಾಡುವವರಿಗೆ ಒಬ್ಬ ವ್ಯಕ್ತಿಗೆ ಮತ ಚಲಾಯಿಸಬೇಕು ಎಂದು ಕೋರ್ಟ್ ಸ್ಪಷ್ಟವಾಗಿ ಒದಗಿಸಿದೆ. ಏಕೆಂದರೆ ಈ ವಿಧಾನದಲ್ಲಿ ಮಾತ್ರ ಹಿರಿಯ ಸದಸ್ಯರ ಮತವು ಪ್ರಭಾವಕ್ಕೆ ಒಳಗಾಗುವುದಿಲ್ಲ, ಹಿರಿಯ ಮತ್ತು ಹೆಚ್ಚು ಬುದ್ಧಿವಂತ ಎಂದು. ನೋಡಿದ್ರೆ ಪ್ರಿಯರೇ ಇಲ್ಲಿ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ, ಅವ್ರು ಬಂದು ತುಂಬಾ ತಪ್ಪಾಗಿ ಅವ್ರನ್ನ ಶೋಧಿಸಲ್ಪಟ್ಬಿಟ್ಟು ಅವ್ರನ್ನ ಓಟ್ಲಿ ರಾಂಗ್ ಆಗಿ ಹಾಕಿ ಅವ್ರನ್ನ ಎಲ್ಲಿಗೆ ಎಣಿಸ್ಬಿಡ್ತಾರೆ. ನೋಡಿ ವಚನ ಓದಿ, ಮತ್ತಾಯ 26ನೇ ಅಧ್ಯಾಯ 26ನೇ ವಚನ. ನಿಮಗೆ ಹೇಗೆ ತೋರುತ್ತದೆ ಇವತ್ತು ಮರಣ ದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಆಗ ಅವನು ಆತನ ಮುಖದ ಮೇಲೆ ಉಗುಳಿ ಆತನನ್ನು ಕುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ ನಿನ್ನನ್ನು ಹೊಡೆದವರಾರು, ನಮಗೆ ಪ್ರವಾದನೆ ನೀವು ಅಂದರು. ತುಂಬಾ ಅವಿವೇಕವಾದಂತ ಒಂದು ಅವಮಾನ ಅಂತಾನೆ ಇದೇನೆ ಪ್ರಿಯ ಸೋದರ ಮತ್ತು ಸೋದರ. ಏನು ಕುಟುಂಬಸ್ಥರು ಪರಲೋಕದಲ್ಲಿದ್ರು,
ಅವ್ರಿಗೆ ಯಾರು ಕೂಡ ಮುಟ್ಟಿರಲಿಲ್ಲ. ಅಂದ್ರೆ ಭೂಲೋಕ ಬಂದಾಗ ಅವ್ರಿಗೆ ಫಸ್ಟ್ ಟೈಮ್ ಕೆನ್ನೆ ಕೊಡದಾಗ ಅವ್ರ ಆಗಿನ ಶೀಲನೆ ಬೇರೆ ಪ್ರಿಯ ಸೋದರ ಮತ್ತು ಸೋದರರು. ಅದು ಅಂತಂದ್ರೆ ಅವ್ರಿಗೆ ಮುಖಕ್ಕೆ ಉಗುಲಿ ಹುಳ್ಳಿನ ಕಿರೀಟಗಳನ್ನೆಲ್ಲ ಹಾಕಿ ತುಂಬಾ ಅವಮಾನ ಮಾಡಿದರೆ ಪ್ರಿಯ ಸೋದರ ಮತ್ತು ಸೋದರರು. ಅದಾದ್ಮೇಲೆ ಪ್ರಿಯ ಸೋದರ ಮತ್ತು ಸೋದರರೆ ಈಗ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂದ್ರೆ ಐದು ಗಂಟೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಸಾರ್ವಜನಿಕರು ಏನ್ ಮಾಡ್ತಾರೆ ಅಂದ್ರೆ ಪಿಲಾತಿನ ಮುಂದೆ ನಿಂತ್ಕೊಂಡು ಇವ್ರಿಗೆ ಮರಣದಂಡನೆ ಕೊಡಬೇಕು ಅಂತ ಅಂದ್ಬಿಟ್ಟು ಪಿಟಿಷನ್ ಹಾಕ್ತಾರೆ. ನೋಡಿ ವಚನ ಓದಿ, ಯೋಹಾನ 18:31. ಯೋಹಾನ 18:31. ನೀವೇ ಅವನನ್ನು ತಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರ ಅವನಿಗೆ ತೀರ್ಪು ಮಾಡಿ ಎಂದು ಹೇಳಿದ್ದಾರೆ. ಅದಕ್ಕೆ ಯೆಹೂದ್ಯರು ಮರಣ ದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಏಸು ತಾನು ಎಂತ ತಾವು ಸಾಯುವನೆಂದು ಸೂಚಿ ಕೇಳಿದ ಮಾತು ನೋಡಿದ್ರ ಪ್ರಿಯರೇ, ಇಲ್ಲಿ ಏನ್ ನಡೀತದೆ ಅಂತಂದ್ರೆ ಯಹೂದಿಗಳಲ್ಲಿ ಒಂದು ಧರ್ಮಶಾಸ್ತ್ರದ ವಿಧಿ ವಿಧಾನ ಪ್ರಕಾರ ಮರಣ ದಂಡನೆ ಯಾರಿಗೂ ಕೊಡಲಿಲ್ಲ. ಸೊ ಅವ್ರಿಗೆ ಒಂದು ಸಣ್ಣ ಪುಟ್ಟ ಶಿಕ್ಷೆಗಳನ್ನ ಕೊಟ್ಬಿಟ್ಟು ರಿಲೀಸ್ ಮಾಡಿ ಕಳಿಸ್ಕೊಡ್ಬೋದು. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅವರು ಪಿಲಾತನ ಹತ್ರ ಕರ್ಕೋಬಂದು ಅಂದ್ರೆ ಏನು ಸಿವಿಲ್ ಅಂದ್ರೆ ಸಾರ್ವಜನಿಕರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮರಣ ದಂಡನೆ ಕೊಡ್ಬೇಕು ಅಂದ್ರೆ ಪಿಲಾತನ ಹತ್ರ ಕರ್ಕೋಬಂದ್ಬಿಟ್ಟು ಒಪ್ಪಿಸ್ಕೊಡ್ತಾ ಇರೋದು. ನೀವೇ ಬದುಕು, ನೀವೇ ಕೊಟ್ಬಿಡಿ, ನಿಮ್ ಮುಖಾಂತರನೇ ಅವ್ರಿಗೆ ಮರಣ ದಂಡನೆ ಆಗೋಗ್ಬಿಡಿ ಅಂತ ತರ ಅವ್ರು ಮಾಡ್ತಾ ಇದಾರೆ ಪ್ರಿಯರೇ. ಇದನ್ನೇ ನಾವು ನೋಡ್ಬೇಕಾದ್ರೆ ಪ್ರಿಯರೇ ವರ್ಲ್ಡ್ಸ್ ಗ್ರೇಟೆಸ್ಟ್ ಟ್ರಯಲ್ ಅಂತ ಅಂದ್ಬಿಟ್ಟು ನಾವು ನೋಡೋದು. ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿಯರೇ, ಈಗ ಒಂದು ಪಿಲಾತನ ಬಗ್ಗೆ ನಾವು ತಿಳ್ಕೊಂಡ್ವಿ, ಮತ್ತೆ ಇವ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಈ ನಾಲ್ಕು ಪಾಯಿಂಟ್ ಗಳನ್ನ ನೋಡ್ಬೇಕಂದ್ರೆ ಮೊದಲನೇ ಪಾಯಿಂಟ್ ಬಂದು ಎರಡನೇ ಪಾಯಿಂಟ್, ಮೊದಲನೇ ಪಾಯಿಂಟ್ ಅಲ್ಲಿ ಅವ್ರಿಗೆ ಆದಂತ ಒಂದು ಅವಮಾನ, ಎರಡನೇ ಪಾಯಿಂಟ್ ಅಲ್ಲಿ ಅವ್ರಿಗೆ ತಪ್ಪಾದಂತ ಒಂದು ಮಾರ್ಗದರ್ಶನ, ಮತ್ತೆ ಮೂರನೇ ಪಾಯಿಂಟ್ ಅಲ್ಲೂ ಕೂಡ ಅವ್ರಿಗೆ ತಪ್ಪಾದಂತ ರೀತಿಯಲ್ಲಿ ಟೀಚಿಂಗ್ ಮಾಡಿದ್ದು, ನಾಲ್ಕನೇದು ಓಟ್ ಮಾಡಿ ಅವ್ರಿಗೆ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಶೋಧನೆ ಕೊಟ್ಟಿದ್ರು. ಇದೆಲ್ಲ ನಡೆದಾದ್ಮೇಲೆ ನಡೆಯುತ್ತೆ ಅಂದ್ರೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಮತ್ತೆ ಪಿಲಾತ್ ಏನ್ ಮಾಡ್ತಾರೆ ಅಂತಂದ್ರೆ ಜಡ್ಜ್ ಮಾಡ್ತಾರೆ ಮೊದಲನೇ ಸಾರಿ. ಯಾವ ರೀತಿ ಅಂತಂದ್ರೆ ಇವ್ರಿಗೆ ಯಾವುದೇ ತರ ತಪ್ಪಿಲ್ಲ, ಇವ್ರು ವ್ಯಕ್ತಿ ಒಳ್ಳೆ ವ್ಯಕ್ತಿನೇ, ಆದ್ರೂ ಕೂಡ ಇವ್ರಿಗೆ ಏನ್ ಇವ್ರಿಗೆ ಈ ಯಹೂದಿಗಳೆಲ್ಲ ಸೇರಿ ಇವ್ರನ್ನ ಮರಣ ದಂಡನೆ ಮಾಡ್ಬೇಕು ಅಂತ ಗೊತ್ತಿದ್ರು ಕೂಡ ಅಂದ್ರೆ ಇವ್ರಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ನೋಡಿ ಯೋಹಾನ 18:31. ಆಗ ಪಿಲಾತನ ಅವರಿಗೆ ನೀವೇ ಅವನನ್ನು ತಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದ್ದಾರೆ. ನೋಡಿದ್ರ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಬಟ್ ಅವರು ಒಪ್ಪಲಿಲ್ಲ. ನೀವೇ ಅವ್ರಿಗೆ ಕಂಡಕಂಡ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಇದು ಏನಾಗುತ್ತೆ ಅಂತಂದ್ರೆ, ಈ ಒಂದು ಕ್ರಿಮಿನಲ್ ಪ್ರೊಸೆಸ್ ಬಂದು ಯಾರ ಅಂಡರ್ ಬರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಯಹೂದಿಗಳ ಅಂಡರಿಂದ ನಾವು ನೋಡ್ಬೇಕಾದ್ರೆ ಯಶೋಕ್ರ ಸೋದರಿಯರಿಗೆ ಇವ್ರಿಗೆ ರೋಮನ್ ಸರ್ಕಾರದ ಅಂಡರ್ ಬರುತ್ತೆ. ಈ ರೋಮನ್ ಸರ್ಕಾರದಲ್ಲಿ ಒಂದು ನಾಲ್ಕು ವಿಧಾನಗಳಿದೆ. ಒಂದನೇ ದೇವಂತ ನಾವು ನೋಡ್ಬೇಕಾದ್ರೆ ಆರೋಪಿ ನೋಡ್ಬೇಕು, ಎರಡನೇ ದೇವಂತ ನಾವು ನೋಡ್ಬೇಕಾದ್ರೆ ವಿಚಾರಣೆ ಮಾಡ್ಬೇಕು, ಮೂರನೇ ದೇವಂತ ನಾವು ನೋಡ್ಬೇಕಾದ್ರೆ ರಕ್ಷಣೆ ಅನ್ನೂ ಮಾಡ್ಬೇಕು, ಇನ್ನೊಂದು ತೀರ್ಪು ಮಾಡ್ಬೇಕು. ಈ ನಾಲ್ಕು ವಿಧಾನದಲ್ಲಿ ಅವ್ರಿಗೆ ಜಡ್ಜ್ ಮಾಡ್ಬೇಕು. ಈಗ ಯಾರೋ ಫಿಲಾಗ್ ಮಾಡ್ಬೇಕು, ಈ ಫಿಲಾಗ್ ನಾಲ್ಕು ಫೇಲ್ ಆಗೋಗ್ತಾರೆ. ಏನಕ್ಕೆ ಈ ನಾಲ್ಕು ವಿರುದ್ಧವಾಗಿ ಯಾರು ನಿಂತಿರ್ತಾರೆ ಅಂದ್ರೆ ಎಲ್ಲಾ ಯಹೂದಿಗಳೇ ನಿಂತಿರ್ತಾರೆ. ಈ ಯಹೂದಿಗಳನ್ನ ಎದುರಾಕೊಂಡು ನಾನು ತಪ್ಪಾದ ಕರೆಕ್ಟ್ ಏನಾದ್ರು ತೀರ್ಪು ಕೊಟ್ಬಿಟ್ರೆ ನನ್ಗೆ ಗೊತ್ತಾಗತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರೇ ಅವ್ರ ಪರವಾಗಿನ ತೀರ್ಪು ಕೊಟ್ಬಿಡ್ತಾರೆ. ಪ್ರಿಯ ಸೋದರ ಮತ್ತು ಸೋದರ ನೋಡಿ ಮೊದಲನೇ ಸ್ಟೆಪ್ ನೋಡಿ ಆರೋಪ ಯಾವ ರೀತಿ ಮಾಡಿದ್ರು ಆರೋಪ ನೋಡಿ ವಚನ ಓದಿ ಯೋಹಾನ 18:28. ಮೈಲಿಗೆ ತಟ್ಟಿ ಪತ್ತರ ಊಟವನ್ನು ಮಾಡುವುದಕ್ಕೆ ಅಡಿಯಾಗಿತ್ತು ಎಂದು ಅರಮನೆ ಮತ್ತೆ ಹೋಗಲಿಲ್ಲ. ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಅವರ ಬಳಿಗೆ ಬಂದು ಈ ಮನುಷ್ಯನ ಮೇಲೆ ಏನು ತರುತ್ತೀರಿ ಎಂದು ಹೇಳಿದನು. ನೋಡಿದ್ರ ಇಲ್ಲಿ ಏನು ಅಂತಂದ್ರೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡಕ್ ಇಷ್ಟಪಡ್ತೀನಿ ಸೋದರ ಮತ್ತು ಸೋದರರೆ. ನಮ್ಗೆ ಬೆಳಿಗ್ಗೆಯಿಂದ ಸಂಜೆಯಿಂದ ನಾವು ಯಾವ ಟೈಮಿಂಗ್ಸ್ ಅಂತ ಹೋಗ್ತೀವಿ ಅಂದ್ರೆ 12 ಗಂಟೆಯಿಂದ 12 ಗಂಟೆ ಅಲ್ವಾ. ಆದ್ರೆ ಇಸ್ರೇಲ್ ಅಲ್ಲಿ ಇದ್ದಂತ ಟೈಮಿಂಗ್ಸ್ ಬೇರೆ. ಅದೇ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಗೆ ಅವ್ರಿಗೆ ಒಂದು ದಿನ ಅಂತ ಲೆಕ್ಕ. ನಮ್ಗೆ 12 ಗಂಟೆಯಿಂದ 12 ಗಂಟೆಗೆ ಒಂದು ದಿನ ಅಂತ ಲೆಕ್ಕ. ಆದ್ರೆ ಯಹೂದಿಗಳಿಗೆ ಇದ್ದಂತ ಲೆಕ್ಕನೇ ಬೇರೆ. 6 ಗಂಟೆಯಿಂದ 6 ಗಂಟೆಯವರೆಗೆ ಅವ್ರು ದಿನ ಲೆಕ್ಕ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರು ಯೇಸು ಕ್ರಿಸ್ತರನ್ನ ಶಿಲುಬೆ ಮರಣ ಹೊಂದಬೇಕು, ಒಂದಾದ್ಮೇಲೆ ನಾವು ಪಸ್ಕಾನ ಆಚರಣೆ ಮಾಡ್ತೀವಿ, ಅಲ್ಲಿವರೆಗೂ ನಾವು ಮಾಡಲ್ಲ ಅಂತ ಬಿಟ್ಟು ಯೇಸು ಕ್ರಿಸ್ತರನ್ನ ಏನ್ ಮಾಡ್ತಾರೆ ಅಂದ್ರೆ ಶಿಲುಬೆ ಮರಣ ಒಂದಾದ್ಮೇಲೆ ಅವ್ರು 3 ಗಂಟೆಗೆ ಅವರು ಮರಣ ಹೊತ್ಕೋತಾರೆ. ಒಂದಾದ್ಮೇಲೆ ಏನಿದೆ ಅವರು 5 ಮತ್ತೆ 6 ಗಂಟೆ ಆ ಒಂದು 2 ಅವರ್ ಗ್ಯಾಪ್ ಅಲ್ಲಿ ಪಸ್ಕಾಮನ ಆಚರಣೆ ಮಾಡಲು ಪ್ರಿಯರೇ. ನೋಡಿ ಇದು ಒಂದು ಆರೋಪ. ಇನ್ನೊಂದು ನಾವು ನೋಡ್ಬೇಕಾದ್ರೆ ವಚನ ಒಂದು ಯೋಹಾನ 18:29. ಹೀಗಿರಲಾಗಿ ಪಿಲಾತನು ಹೊರಗೆ ಅವರ ಬಳಿಗೆ ಬಂದು ಈ ಮನುಷ್ಯನ ಮೇಲೆ ಏನು ದೂರು ತರುತ್ತೀರಿ ಎಂದು ಕೇಳಿದನು.
ನೋಡಿದ್ರಾ ಏನ್ ದುಡ್ಡು ತರ್ತಾ ಇದ್ದೀರಾ, ಏನೇನ್ ಹೇಳಿ ಅಂತ ಲಿಸ್ಟ್ ಕೇಳಿದಾಗ ನೋಡಿ ಲಿಸ್ಟ್ ಗಳೆಲ್ಲರೂ ಕೂಡ ಫಾಲ್ಸ್ ಗಳೇ. ನೋಡಿ ಯೋಚನೆ ಓದಿ, ವ್ಯವಹಾರ 18ನೇ ಅಧ್ಯಾಯ, ವ್ಯವಹಾರ 18ನೇ ಅಧ್ಯಾಯ 32-39 ವಚನ. ಅವರು ಅವನಿಗೆ ಇವನು ದುಷ್ಕರ್ಮಿ ಎಲ್ಲರಿದ್ದರೆ ನಾವು ಇವನನ್ನು ನಿಮಗೆ ಒಪ್ಪಿಸಿ ಕೊಡುತ್ತಿದ್ದಿಲ್ಲವೆಂದು ಉತ್ತರ ಕೊಟ್ಟರು. ಮತ್ತೆ ಏನ್ ಮಾಡ್ತಾ ಇದಾರೆ ಅಂತ ಮತ್ತೆ ಇನ್ನೊಂದ್ಸರಿ ಒಂದು ಚಾನ್ಸ್ ಕೊಡ್ತಾ ಇದಾರೆ. ಇಲ್ಲ ಎಷ್ಟು ಬೇಕು ಅಷ್ಟೊಂದು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ, ಬಟ್ ಖಂಡಿತವಾಗ್ಲೂ ಇದು ಕೂಡ ಯೇಸು ಕ್ರಿಸ್ತನ ಸೇವೆ ಮಾಡೋದಕ್ಕೆ ಆಗದೇ ಇರೋ ಒಂದು ಸನ್ನಿವೇಶ ಉಂಟಾಗ್ಬಿಡುತ್ತೆ. ಎರಡನೇ ಸಾರಿ ಪಿಲಾತ್ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಪಿಲಾತ್ ಮತ್ತೆ ಯೇಸು ಕ್ರಿಸ್ತರೇ ನಿನ್ ನ್ಯಾಯ ವಿಚಾರಣೆ ಮಾಡ್ತಾರೆ. ಆ ಒಂದು ವಿಚಾರಣೆದಲ್ಲೂ ಕೂಡ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, 35ನೇ ವಚನ 36ನೇ ವಚನ. ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ, ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೋದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು, ಆದರೆ ನನ್ನ ರಾಜ್ಯವು ಇಂಡಿಯಾದಲ್ಲವೆಂದು ಉತ್ತರ ಕೊಟ್ಟರು. ಪಿಲಾತು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನ್ ಸೇವ್ ಮಾಡ್ಬಿಡ್ತೀನಿ, ನಾನು ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಕರೆಕ್ಟ್ ಆಗಿ ಕೊಟ್ಬಿಡೋದು ಅಂತ ಕೇಳಿದಾಗ ಯೇಸಂದ್ರ ಸೇನೆ ಹೇಳ್ತಾರೆ ಅಂದ್ರೆ, ಇದು ನನ್ನ ರಾಜ್ಯ ಅಲ್ಲ, ಇವರು ನನ್ನ ಅಡಿಯಿಂದಲಿಲ್ಲ, ನನ್ನ ರಾಜ್ಯ ಬರದೇ ಯಾವಾಗಾದ್ರೂ ಮುಂಬರೋ ಪ್ರತಿದ್ದಲ್ಲಿ ಇವಾಗಲ್ಲ ಅಂತ ಪಿಲಾತಿಗೆ ಉತ್ತರ ಕೊಡ್ತಾರೆ. ಮತ್ತೆ ಪಿಲಾತಿ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನ್ ಮಾಡೋಣ, ಈ ವ್ಯಕ್ತಿ ಯಾವುದೇ ತರ ಒಂದು ದೋಷ ಆಗಿರೋದೇ ಇಲ್ಲ, ಆಗಿದ್ರು ನಾನು ಮನ್ಸಾಕ್ಷಿ ಹೋಗ್ತಾ ಇಲ್ಲ ಅವ್ರಿಗೆ ನನ್ನ ಮರಣದಂಡನೆ ಹೊಸದಕ್ಕೆ. ಮತ್ತೆ ಇನ್ನೊಂದ್ಸರಿ ಅವ್ರಿಗೆ ಟ್ರೈನ್ ಮಾಡ್ತಾರೆ ನೋಡಿ. ನೋಡಿ ವಚನ ಓದಿ, ಲೂಕ 22:3-5. ಲೂಕ 23:5-6. ಅದಕ್ಕೆ ಅವರು ಗಲೀಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸೀಮೆಯಲ್ಲಿಲ್ಲ, ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ನೋಡಿದ್ರೆ ಸುಳ್ಳು ಸಾಕ್ಷಿಗಳನ್ನೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಬಲವಂತವಾಗಿ ಇವರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದೇನೆ. ಇವ್ರನ್ನ ಸುಳ್ಳು ಸಾಕ್ಷಿಗಳ ಮೇಲೆ ಸುಳ್ಳು ಸಾಕ್ಷಿಗಳನ್ನ ಹಾಕಿ ಇಲ್ಲಾಂದ್ರೂ ಬಾಯಲ್ಲಿ ಮರಣ ದಂಡನೆ ಬಾಯಲ್ಲಿ ಹೇಳೋ ತರ ಮಾಡಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತೀರಿ. ನೋಡಿ ಇನ್ನೊಂದ್ ಕಡೆ ವಚನ ಹೋಗಿ, ಒಂದು 6 ಗಂಟೆ ನಡೆಯುವಂತ ಒಂದು ಸನ್ನಿವೇಶ ಯಾರ ಮುಂದೆ ಅಂತ ನೋಡಿದ್ರು, ಇಲ್ಲಾಂದ್ರೆ ಮುಂದೆನೆ ಲೂಕ 23:11 ವಚನ. ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊ ಆತನನ್ನು ತಿರಸ್ಕರಿಸಿ ಹಾಕ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳುಹಿಸಿಕೊಟ್ಟನು. ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು, ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು. ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಪಿಲಾತ್ ಏನ್ ಮಾಡ್ತಾನೆ ಅಂತಂದ್ರೆ, ಇವರು ಗಲೀಲಾಯದವರು ಹೇಳ್ತಾರೆ, ಹೋದ್ರೆ ಯೋರೋದ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಅವಮಾನ ಮಾಡ್ತಾರೆ, ನರಿ ಇರೋ ರೀತಿಯಲ್ಲಿ ತುಂಬಾ ರೀತಿಯಲ್ಲಿ ಅಲ್ಲಿರುವಂತ ಜನಗಳನ್ನ ಹೊಡೆಯೋದು ಇದನ್ನೆಲ್ಲ ಮಾಡಿ ಹಿಂಸೆ ಮಾಡಿ ಅವ್ರನ್ನ ಮತ್ತೆ ಯಾರು ಕಳ್ಸಿಕೊಡ್ತಾರೆ ಅಂತ ನಾವು ನೋಡ್ಬೇಕಂದ್ರೆ, ಪಿಲಾತ್ ನಂತರ ಮತ್ತೆ ಯೋರೋದ್ ಕಳ್ಸಿಕೊಡ್ತಾರೆ. ಕಳ್ಸಿಕೊಟ್ಟಾದ್ಮೇಲೆ ಯೇಸು ಏನ್ ಮಾಡಿದ್ರು ಅಂತಂದ್ರೆ, ಇರೋದ್ ಏನಾದ್ರು ಹೇಳಿದ್ನ, ನನ್ಗೇನಾದ್ರು ತಪ್ಪಾಗಿರೋ ಹೇಳಿದ್ರೆ ಏನು ಮಾತಾಡ್ಲಿಲ್ಲ. ಇವ್ರು ಏನ್ ಮಾಡ್ತಾರೆ, ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಬಂದ್ರು. ಅದ್ರಿಂದ ಏನಾಗುತ್ತೆ ಅಂದ್ರೆ, ಇರೋದ್ ಮತ್ತೆ ಪಿಲಾತ್ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ ಬೇರೆ. ಅದಾದ್ಮೇಲೆ ನಾಳೆ 5ನೇದು ವಿಚಾರ ಏನು ಅಂತಂದ್ರೆ, ಬರಾಬ ಬರಾಬನ ಬಗ್ಗೆ ನಾವು ನೋಡುತ್ತೆ ಅಂದ್ರೆ, ನೋಡಿ ವಚನ ಓದಿ, ಇನ್ನೊಂದು ಟೆಕ್ಸ್ಟ್ ಬರುತ್ತೆ ಓದಿ ಓದಿ ಬಿದ್ದ ಪಿಲಾತನು ಯೇಸುವಿನ ಮುಗ್ಧತೆಯನ್ನು ತಿಳಿದಿದ್ದನು, ಅವನನ್ನು ಬಿಡುಗಡೆ ಮಾಡಲು ಇನ್ನೂ ಒಂದು ಪ್ರಯತ್ನವನ್ನು ಮಾಡಿದನು. ಏಕೆಂದರೆ ಪಾಸ್ ಓವರ್ ಹಬ್ಬದ ಪ್ರಾರಂಭದಲ್ಲಿ ರಾಜ್ಯಪಾಲರು ಜನಸಮೂಹಕ್ಕಾಗಿ ಸೆರೆಯಲ್ಲಿದ್ದ ಯಾವುದೇ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ವಾಡಿಕೆಯಾಗಿತ್ತು ಎಂದು ಅವನು ನೆನಪಿಸಿಕೊಂಡನು. ಪಿಲಾತನು ಯೇಸುವನ್ನು ಬಿಡುಗಡೆ ಮಾಡಬೇಕೆ ಅಥವಾ ಬರಬ್ಬನನ್ನು ಬಿಡುಗಡೆ ಮಾಡಬೇಕೆ ಎಂದು ಕೇಳಿದಾಗ ಮುಖ್ಯ ಯಾಜಕರು ಮತ್ತು ಹಿರಿಯರು ಬರಬ್ಬನನ್ನು ಒತ್ತಾಯಿಸಲು ಮತ್ತು ಯೇಸುವನ್ನು ಶಿಲುಬೆಗೆ ಏರಿಸಲು ಜನರನ್ನು ಮನವೊಲಿಸಿದರು. ಮತ್ತಾಯ 27:20-22. ಪಿಲಾತನು ಯೇಸುವಿನಲ್ಲಿ ಯಾವುದೇ ಅಪರಾಧವನ್ನು ಕಂಡುಕೊಳ್ಳದ ಕಾರಣ ಅವನು
ಪುರೋಹಿತರ ಆರೋಪಗಳಿಗೆ ಕಾರಣವನ್ನು ಕೇಳಿದರು. ಇಲ್ಲಿ ಪಿಲಾತ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನೇ ಸರಿ ಬಿಡುಗಡೆ ಮಾಡ್ಕೊಳ್ಳೋಣ ಎಂಗೇಜ್ ಮಾಡಿ ಯೋಚನೆ ಮಾಡ್ಬೇಕಾದ್ರೆ ಅವ್ರು ಗೊತ್ತಾಗುತ್ತೆ. ಈಗ ನೋಡ್ಬೇಕಂದ್ರೆ ನಮ್ಮ ಭಾರತದಲ್ಲಿ ಕೂಡ ಇಂಡಿಪೆಂಡೆನ್ಸ್ ಇದ್ರಲ್ಲ ಒಂದು ಹಬ್ಬದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ದೊಡ್ಡ ಕೈದಿಗಳನ್ನ ರಿಲೀಸ್ ಮಾಡೋದೆಲ್ಲ ಕೇಳಿರ್ತಾರಲ್ವಾ. ಅದೇ ತರನೇ ಹೆಂಗಾದ್ರು ಮಾಡಿ ಯೇಸು ಕ್ರಿಸ್ತನ ರಿಲೀಸ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಈಗ ಒಂದು ರೂಲ್ಸ್ ತರದ ಟ್ರೈ ಮಾಡ್ತಾರೆ. ಆದ್ರೆ ಅಲ್ಲಿ ಇದ್ದಂತ ಯದು ಪರಿಸರ ಸದುಕಾರರು ಬರಬನ್ನ ಬಿಡಿ ಯೇಸು ಕ್ರಿಸ್ತನ ಮಾತ್ರ ಬಿಡ್ಬೇಡಿ ಯೇಸು ಕ್ರಿಸ್ತ ಶಿಲುಬೆ ಮರಣನೇ ಒದ್ಲೇಬೇಕು ಅನ್ನೋ ರೀತಿ ನೋಡಿ. ಇನ್ನೊಂದು ಲಾಸ್ಟ್ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಅವರು ಎಲ್ಲಾರ ಮುಂದೆ ನಿಲ್ಲಿಸ್ಬಿಟ್ಟು ಅಂದ್ರೆ ಓಪನ್ ಸ್ಟೇಜ್ ಅಲ್ಲಿ ನಿಲ್ಲಿಸ್ಬಿಟ್ಟು ಕೇಳ್ತಾರೆ ಯೋಹಾನ 19:5 ವಚನ. ಪಿಲಾತ್ ಏನಕ್ಕೆ ಇಷ್ಟೆಲ್ಲ ಟ್ರೈ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಮನಸ್ಸೇ ಇರಲಿಲ್ಲ ಯೇಸು ಕ್ರಿಸ್ತನ ಮರಣ ದಂಡನೆಯನ್ನು ಓದಿಸೋದಕ್ಕೋಸ್ಕರ. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿದನು. ಅದೇನೆಂದರೆ ನಜರೇತಿನ ಯೇಸು ಯೆಹೂದ್ಯರ ಅರಸನು ಎಂಬುದೇ. ಈ ಯಹೂದಿಗಳು ಏನ್ ಮಾಡಿದ್ರು ಅರಸರ ಮರಣದಂಡನೆ ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿಲಾದ್ರೂ ಎಲ್ರು ಪಶ್ಚಾತ್ತಾಪ ಪಡ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಆ ಬೋಲ್ಡ್ನ ಬರೆಸಿ ಎಂತಾಗ್ತಾರೆ ಬೇರೆ. ಅದಾದ್ಮೇಲೆ ಪ್ರಿಯ ಸೋದರ ಮತ್ತು ಸೋದರರ ಪಿಲಾತ್ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಕೈಗಳನ್ನ ತೊಳ್ಕೊಳ್ತಾರೆ ಬೇರೆ. ಯಾವ ಈ ಒಂದು ಅಪರಾಧ ನನ್ ಮೇಲೆ ಬರಬಾರ್ದು, ನನ್ ಮೇಲೆ ಒಂದು ಕೂತರ ಮೇಲೆ ಬರಬಾರ್ದು, ಈ ಒಂದು ಅಪರಾಧನ ಯಾರು ಒದ್ಕೋತಾರೆ ಅಂತ ನಾವು ನೋಡ್ಬೇಕಂದ್ರೆ ಇಡೀ ಯಹೂದಿಗಳು ಅಂದ್ರೆ ಇಡೀ ಇಸ್ರೇಲ್ಸ್ ಅವ್ರೆ ಅಂತ ಕೂಡ ತಗೊಂಡ್ರು. ಓಕೆನಾ? ಸೊ ಇಡೀ ಇಸ್ರೇಲ್ಸ್ ಅಲ್ಲಿ ಸದುಕಾರ ಪರಿಸರ ಯಾಜಕ ಎಲ್ರು ಇರ್ತಾರೆ, ಅವ್ರೆಲ್ಲರೂ ಕೂಡ ಒದ್ಕೊಂತಾರೆ. ಈಗ ನಾವು ನೋಡ್ಬೇಕಂದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ಯೇಸು ಕ್ರಿಸ್ತರು ಪಟ್ಟಂತ ಒಂದು ವಿಚಾರದಲ್ಲಿ ಒಟ್ಟು ಈ ರೀತಿ ಇರ್ತದೆ. ಅವ್ರು ನೋಡಿ ಬೆಳಿಗ್ಗೆ 12 ಗಂಟೆ ಮತ್ತೆ 12 ಗಂಟೆಗೆ ಏನ್ ನಡೆಯುತ್ತೆ ಅಂತಂದ್ರೆ ಬೆಳಗಿನ ಜಾವ 12 ಗಂಟೆಯಲ್ಲಿ ಯೂದಾಸ್ ಬಂದು ಮುತ್ತಿಟ್ಟು ಯೇಸು ಕ್ರಿಸ್ತನ ಹಿಡ್ಕೊಡೋದು, 12:30 ಅನ್ನದ ಬಳಿ ಕರ್ಕೊಂಡು ಹೋಗೋದು, 1 ಗಂಟೆಗೆ ಕಾಯಕ್ಬಾವಲ್ಲಿ ಎಲ್ಲಾ ರೀತಿ ವಿಚಾರಣೆ ಮಾಡೋದು, ಆಮೇಲೆ 2:30 ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಬೇರೆ ಅಲ್ಲಿರುವಂತ ಜನಗಳೇನೆ ಯೇಸು ಕ್ರಿಸ್ತರಿಗೆ ಹೊಡೆಯುವಂತ ಒಂದು ವಿಚಾರ ಮಾಡೋದು ಮಧ್ಯರಾತ್ರಿ. ಮತ್ತೆ 4:30 ಏನ್ ನಡೆಯುತ್ತೆ ಅಂತಂದ್ರೆ ಏರೋದು ಅವ್ರಿಗೆ ಅವ್ಯವಾದಂತ ಮಾತುಗಳನ್ನ ಮಾತಾಡೋದು. ಮತ್ತೆ 5 ಗಂಟೆಯಲ್ಲಿ ಯೇಸು ಕ್ರಿಸ್ತನು ಮತ್ತೆ ಪಿಲಾತನ ಬಳಿಗೆ ಬಂದು 5:30 6:30 ಯೇಸು ಕ್ರಿಸ್ತನಿಗೆ ಪಿಲಾತ ಏನ್ ಮಾಡ್ತಾರೆ ಕಾದು ಮಾಡಿ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತೆಗ್ದು ಏನೇ ಮಾಡಿದ್ರು ಕೂಡ ಬಿಡಿಸಕ್ಕೆ ಆಗದಿರುವಂತ ಸಂದರ್ಭ. ಆಮೇಲಿಂದ 7:45 ಒಳಗಡೆ ಪಿಲಾತ್ ಬೇಕಾ ಯೇಸು ಕ್ರಿಸ್ತ ಪಿಲಾತ್ ಯೇಸು ಕ್ರಿಸ್ತನ ಬೇಕಾ ಬರಬಾಸ್ ಬೇಕಾ ಅಂತ ಕೇಳಿದಾಗ್ಲೂ ಕೂಡ ಅಂದ್ರೆ ಬರಬಾಸ್ ಬೇಕು ಯೇಸು ಕ್ರಿಸ್ತ ಬೇಡ ಅಂತ ಹೇಳಿರುವಂತ ಒಂದು ವಿಚಾರ ಇದನ್ನೆಲ್ಲ ನಾವು ನೋಡ್ತೀವಿ ಬೇರೆ. ಅದಾದ್ಮೇಲೆ 8:00 to 8:30 ಏನ್ ನಡೆಯುತ್ತೆ ಅಂದ್ರೆ ಯೇಸು ಕ್ರಿಸ್ತರು ಪಟ್ಟಂತ ಶಿಲುಬೆಯಲ್ಲಿ ಪಟ್ಟಂತ ಒಂದು ಅತಿ ವಿಶೇಷವಾದಂತ ಅತಿ ಘನಗೌರವಾದಂತ ಒಂದು ಯಾತನೆ. ಅವರು ಒಂದು 3 ಗಂಟೆಗೆ ಅವ್ರ ಪ್ರಾಣ ಹೋಗಿದ್ರು ಮತ್ತೆ 5 ಗಂಟೆಗೆ ಅವರು ಸಮಾಧಿಗೆ ಹೊಂದ್ಕೊಂಡಿದ್ರು. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮಗೆ ಆತ್ಮೀಯವಾದಂತ ಪಾಠ ಅಂತಂದ್ರೆ ತುಂಬಾ ವಿಶೇಷವಾದಂತ ಒಂದು ಪಾಠನೆ. ಒಂದು ವಚನ ಓದಿ ಯೋಹಾನ 9:4 ವಚನ. ಕಾರ್ಯಗಳನ್ನು ನಾವು ಅಗಲಿರುವಾಗಲೇ ನಡೆಸಬೇಕು, ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಬಾರದು. ನೋಡಿದ್ರ ಇದ್ರಲ್ಲಿ ನಮ್ಗೇನು ಒಂದು ಪಾಠ ಅಂತ ನಾವು ನೋಡ್ಬೇಕಾದ್ರೆ ಸೋದರ ಸೋದರಲ್ಲಿ ಯೇಸು ಕ್ರಿಸ್ತರು ಯಾರಿಗೆ ಒಂದು ಛಾಯೆ ಆಗಿದ್ದಾರೆ ಅಂತಂದ್ರೆ ಫೀಟ್ ಕ್ಲಾಸ್ ಅಂದ್ರೆ ಕಡೆ ಕಡೆಗೆ ಇರುವಂತ ನಮ್ಗೆನೆ ಒಂದು ಛಾಯೆ ಆಗಿದ್ದಾರೆ. ಸೊ ಅದಾದ್ಮೇಲೆ ಪಿಲಾತ್ ಯಾರಿಗೆ ಒಂದು ಛಾಯೆ ಆಗಿದ್ದಾರೆ ಅಂತ ನಾವು ನೋಡ್ಬೇಕಂದ್ರೆ ರೋಮನ್ಸ್ ಅವರು ನಾವು ನೋಡ್ಬೇಕಂದ್ರೆ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ಸ್ ಗೆ ಒಂದು ಛಾಯೆ ಆಗಿದೆ. ಈಗ ನೋಡಿ ಸಭೆ ಆಗಿರುವಂತ ನಮ್ಗೆ ಯಾರಪ್ಪ ತುಂಬಾ ತೊಂದರೆಗಳನ್ನ ಕೊಡುವಂತದ್ದು ಅಂತ ನಾವು ನೋಡ್ಬೇಕಂದ್ರೆ ರೋಮನ್ ಕ್ಯಾಥಲಿಕ್ ಅವರು ಅಂದ್ರೆ ಯಾವ ರೀತಿ ನಾವು ಮಾತ್ರ ಒರ್ಜಿನ್ ಕ್ರಿಶ್ಚಿಯನ್ಸ್ ನೀವೆಲ್ಲ ಅಲ್ಲ ಆ ರೀತಿ ಎಲ್ಲ ಬ್ಲೇಮ್ ಮಾಡಲ್ವಾ, ನಮ್ಮೇಲೆ ಅಪರಾಧಗಳೆಲ್ಲ ಹಾಕಲ್ವಾ, ನೀವ್ ಯಾವ್ದೋ ಒಂದು ಕ್ಯಾಸ್ಟ್ ಬಿಟ್ಟು ಈ ಕ್ಯಾಸ್ಟ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟೆಲ್ಲ ಹೇಳಲ್ವಾ. ಇದೇ ತರನೇ ಯಾರು ಮಾಡಿದ್ರು ಅಂದ್ರೆ ಪಿಲಾತ್ ಮಾಡಿದ್ರು ಸೋದರೆ. ಆಮೇಲೆ ಪರಿಶಾರರು ಕೂಡ ಇದೇ ಒಂದು ವಿಚಾರವನ್ನ ಅವ್ರು ಎತ್ಕೊಂಡು ಮಾತಾಡಿದ್ದು. ಇಂದು ನಾವು ನೋಡ್ಬೇಕಾದ್ರೆ ಸದುಕಾಯರು ಯೇಸು ಕ್ರಿಸ್ತನಿಗೆ ಹೆಂಗೆ ಅವಮಾನ ಮಾಡೋದು ಅಂತ ನಾವು ನೋಡ್ಬೇಕಂದ್ರೆ ಇದು ನಮ್ಗೆ ನಮ್ಗೆ ಸದುಕಾಯರು ಯಾರ ಸೂಚನೆ ಅಂತಂದ್ರೆ ಪ್ರೊಟೆಸ್ಟೆಂಟ್. ಸೊ ಯೇಸು ಅಂದ್ರೆ ಬೈಬಲ್ ಸ್ಟೂಡೆಂಟ್ಸ್ ಬಿಟ್ಟು ಬೇರೆ ಒಂದು ಡಿನಾಮಿಗಳಲ್ಲೇ ಹಿಂಗೆಲ್ಲ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಸದುಕಾಯರ್ತಲ್ಲ ನಮ್ಮ ಒಂದು ತಪ್ಪುಗಳನ್ನೇ ಕಂಡುಹಿಡಿತಾರೆ. ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಒಂದು ಬೈಬಲ್ ಸ್ಟೂಡೆಂಟ್ಸ್ ಅನ್ನೋ ಒಂದು ವಿಚಾರ ಸರಿ ಇಲ್ಲ, ಅವರು ತಪ್ಪಾದಂತ ಮಾರ್ಗದಲ್ಲಿ ಬೋಧನೆಗಳನ್ನೇ ಮಾಡುವಂತದ್ದು ಅನ್ನೋ ತರ ಒಂದು ತಪ್ಪಾದಂತ ಮಾರ್ಗಗಳನ್ನೇ ಮಾತಾಡ್ಕೊಂಡು ಏನಿ ಮಾಡೋದು ಹೆಂಗೆ ಸದುಕಾಯರ್ಗಳು ಹೆಸರು ಮಾಡಿದ್ರು ಅದೇ ತರ ನಮ್ಗೂ ಕೂಡ ಅವಮಾನ ಮಾಡೋದು ಯಾರು ಪ್ರೊಟೆಸ್ಟೆಂಟ್ ಡಿನಾಮಿಗಳನ್ನ.
ಇನ್ನು ನೋಡೋಣ ಬಂದಿದ್ರೆ ಪಿಲಾರ್ ಅಂತಂದ್ರೆ ಅವ್ರು ನಮ್ಗೆ ಯಾರು ಡಿಸ್ಕ್ರಿಪ್ಷನ್ ಇದ್ರೆ ಸಿವಿಲ್ ಬೋರ್ಡರ್ ಅಂತಂದ್ರೆ ನಮ್ಮ ನೆರೆ ಹೊರೆಯವರು ನಮ್ಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆದ್ರೆ ಕೆಲವೊಂದು ವಿಚಾರದಲ್ಲಿ ಅವರು ನಮ್ಗೆ ಸಂಗ್ರಹಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಹೆರೋದ್ ಯಾರಿಗೆ ಸೂಚನೆ ಅಂದ್ರೆ ಲೋಕಲ್ ಗೋರ್ಮೆಂಟ್ ಅಂದ್ರೆ ಯಾರಿಗೆ ಯಾವ ತರ ಸೋದರ ಮತ್ತು ಸೋದರಿ ಅಂದ್ರೆ ಇಲ್ಲಿ ಇದ್ದಂತ ಒಂದು ಸಿಸ್ಟಮ್ ಅಂದ್ರೆ ಈಗ ಇದೆಯಲ್ಲ ಈಗ ಒಂದು ಸಿಸ್ಟಮ್ ಇದೆಯಲ್ಲ ಈ ಒಂದು ಸಿಸ್ಟಮ್ ಯಾವ್ದೇ ತರ ಅನುಕೂಲ ಮಾಡ್ಕೊಡಲ್ಲ ಆದ್ರೆ ನಮ್ಗೆಲ್ಲ ಅನುಕೂಲಗಳ ಅನಾನುಕೂಲಗಳನ್ನೇ ಮಾಡ್ತಾರೆ. ಇದರಲ್ಲಿ ಯೇಸು ಕ್ರಿಸ್ತ ಹೇಗೆ ಅವರು ಒಂದು ಒಡಂಬಡಿಕೆನ ನಿರ್ವಹಿಸಿ ನಾವುಗಳ ಫೀಟ್ ಕ್ಲಾಸ್ ಆದಂತ ನಾವುಗಳನ್ನು ಕೂಡ ನಮ್ಗೆ ಬರೋ ಎಲ್ಲಾ ಶೋಧನೆಗಳನ್ನು ಜಯಿಸಿ ನಾವು ಯೇಸು ಕ್ರಿಸ್ತರಿಗೆ ಮಾರ್ಗದರ್ಶನವಾಗಿ ನಾವು ಮರ್ಕೊಂಡು ಹೋಗ್ಬೇಕಾಗಿರುತ್ತೆ. ಸೋದರೆ ನೋಡಿ ಇದನ್ನು ಓದಿ ಹೌದು ನಮ್ಮ ಪರವಾಗಿ ಮತ್ತು ಮಾನವ ಜನಾಂಗಕ್ಕಾಗಿ ಯೇಸುವಿನ ಸಂಕಟವು 1990 ವರ್ಷಗಳ ನಂತರವೂ ಎಷ್ಟು ಎದ್ದು ಕಾಣುತ್ತಿದೆ ಎಂದರೆ ಈ ವಿಶಾಲ ವಿಶ್ವದಲ್ಲಿ ಇದುವರೆಗೆ ನೀಡಲಾದ ಈ ಮಾದರಿಯಿಂದಾಗಿ ನಾವು ಪ್ರೀತಿ ಮತ್ತು ಸಹಾನುಭೂತಿಯ ಕಣ್ಣೀರು ಸುರಿಸುತ್ತೇವೆ ಮತ್ತು ಮುಂದೆ ಇದುವರೆಗೆ ನೀಡಲಾಗುವ ಎಲ್ಲಾ ಉಡುಗೊರೆಗಳಲ್ಲಿ ಶ್ರೇಷ್ಠ ಮತ್ತು ಅತ್ಯಮೂಲ್ಯವಾದದ್ದು. ಸಿಕ್ಕಿರುವಂತ ಒಂದೇ ಒಂದು ಉಡುಗೊರೆ ಏನು ಅಂತಂದ್ರೆ ಯೇಸು ಕ್ರಿಸ್ತ ಅದ್ರ ಮುಖಾಂತರ ಸಿಕ್ಕಿರುವಂತ ಒಂದು ವಿಮೋಚನೆ ಮತ್ತೆ ಎರಡನೇ ಬರುವಿಕೆಯಲ್ಲಿ ಸಿಗುವಂತ ಒಂದು ಇದನ್ನೆಲ್ಲ ನಾವು ಜ್ಞಾಪಕ ಮಾಡ್ಕೊಂಡು ಯೇಸು ಕ್ರಿಸ್ತ ಹೆಂಗೆ ಅವ್ರು ಕಷ್ಟ ಅನುಭವಿಸಿದ್ರು ಅದೇ ರೀತಿ ಅವ್ರು ಯಾವ ಬರೀ ಒಂದು ದಿನದಲ್ಲಿ ಅವ್ರು ಕಟ್ಟಿದ ಒಂದು ಶ್ರಮೆ ಆದ್ರೆ ನಾವೆಲ್ಲ ಸಾಯೋವರೆಗೂ ಈ ಶ್ರಮೆನ ಅನುಭವಿಸ್ತಾನೆ ಇರ್ತೀವಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಮೈಂಡ್ ಬಿಲ್ಡ್ ಮಾಡ್ಕೊಂಡ್ರೆ ನಮ್ಮ ಒಂದು ಮನೋಜ್ಞಾನದಿಂದಲೇ ಬರೋಂತ ಎಲ್ಲಾ ಶೂನ್ಯಗಳನ್ನು ನಾವು ಜಯಿಸ್ಕೊಂಡು ಮುಂಬರುವಂತ ದಿನದಲ್ಲಿ ನಾವು ದೇವರಿಗಾಗಿ ದೇವರ ರಾಜ್ಯಕ್ಕಾಗಿ ಲೋಕ ಮತ್ತು ದೇವರಿಗೋಸ್ಕರ ದೇವರ ವಾಕ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ದೇವರು ತನ್ನ ಮಹಾಪುರುಷರಿಂದ ನಮ್ಮ ಸಹೋದರ ಮುಖಾಂತರ ಒಂದು ಒಳ್ಳೆ ಉತ್ತಮವಾದ ಪಾಠವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಅರ್ಪಿಸುವಂತ ಒಂದು ವಿಷಯದಲ್ಲಿ ಯಾರ್ಯಾರು ಒಂದು ಭಾಗಿಗಳಾಗಿ ತಮ್ಮ ತಮ್ಮ ಕಾರ್ಯಗಳನ್ನ ಯಾವ ರೀತಿ ಮಾಡಿದ್ರು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಿಮಗೆ ವಿವರಿಸಿದ್ದಾರೆ. ಪಾಠ ಹೇಳಿರ್ಲಿಲ್ಲ, ಓದಿದೀವಿ ಬೈಬಲ್ ಓದಿದಾಗ ತಾಯಪ್ಪ ನಿನ್ನ ನಾವು ಕೇಳಿದ್ರೆ ಹೇಳ್ಕೊಂಡು ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು ಅಂತಂದ್ರೆ ಎಲ್ಲರಿಗೂ ಬೆಳೆ ಕರ್ಕೊಂಡು ಹೋದ್ರು ಅಂತ ಕೂಡ ಹೇಳ್ಬೋದು. ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು ಅಂದ್ರೆ ಇರೋದ ಮತ್ತೆ ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು ಅಂತಂದ್ರೆ ಜನರಿಗೆ ಕರ್ಕೊಂಡು ಇರಬಹುದು. ಆದ್ರೆ ಅವ್ರ ಪಾತ್ರಗಳು ಇಷ್ಟು ಈ ರೀತಿಯಾಗಿ ನಮ್ಮ ಮಾನದಲ್ಲಿ ಅವರ ಪಾತ್ರಗಳಿದೆ ಅಂದ್ರೆ ವಾಕ್ಯ ಕೇಳಿದ್ಮೇಲೆ ಗೊತ್ತಾಗಿತ್ತು. ದೇವರು ಒಂದು ಉತ್ತಮವಾದ ಪಾಠ ಕೊಟ್ಟಿದ್ದಕ್ಕಾಗಿ ಕೊಟ್ಟಿದ್ದಕ್ಕಾಗಲಿ ಅದೇ ರೀತಿಯಾಗಿ ವಾಕ್ಯವನ್ನು ನಮಗೆ ಸ್ಪಷ್ಟವಾಗಿ ವಾಕ್ಯದ ಮುಖಾಂತರ ನಮಗೆ ತಿಳಿಸಿಕೊಟ್ಟಂತಹ ಸೌಲಭ್ಯಗಳನ್ನು ನಿರ್ವಹಿಸಿ ಮಾಡಬೇಕು. ದೇವರ ಆಶೀರ್ವಾದ ಅವರಲ್ಲಿ ಹೆಚ್ಚಾಗಿ ಮುಂದಿನ ಕಾಲದಲ್ಲಿ ಪಾಲ್ಗೊಳ್ಳಲು
ಭೂ ಪರಲೋಕದ ಒಡೆಯರಾಗಿರುವಂತಹ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮವನ್ನು ಪರಿಶುದ್ಧವೆಂದು ಎಣಿಸಲ್ಪಡ್ತೇನೆ. ತಂದೆಯಾದ ದೇವರೇ, ಈ ಒಂದು ವಿಚಾರದಲ್ಲಿ, ಈ ಒಂದು ವಿನಿಮಯದಲ್ಲಿ ನಮಗೆ ಪಾಲುದಾರರಾದಂತಹ ಒಂದು ಅನುದಾನವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ವಂದಿಸುತ್ತ ತಂದೆಯಾದ ದೇವರೇ, ಈ ರೊಟ್ಟಿಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೀರಿ. ನಿಮ್ಮ ಮಗನ ಮುಖಾಂತರ, ನಿಮ್ಮ ಮಗನ ಒಂದು ದೇಹದ ಮುಖಾಂತರ ನಿಮ್ಮ ಒಂದು ಪರಲೋಕದ ಒಂದು ದ್ವಾರಕ್ಕೆ ನಾವು ಬರಲಿಕ್ಕೆ ಸಹಾಯ ಮಾಡಿದ್ದಕ್ಕ ವಂದಿಸ್ತಾ ತಂದೆಯ ದೇವರೇ, ಯೇಸು ಕ್ರಿಸ್ತರು ಪಟ್ಟಂತ ಒಂದು ಶ್ರಮೇನ ನಾವು ಕೂಡ ಅನುಭವಿಸಿ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ನಿಮಗೆ ಮೆಚ್ಚುಗೆಯಾಗುವಂತ ರೀತಿಯಲ್ಲಿ ನಾವು ಪಾಲುದಾರರಾಗೋದಕ್ಕೆ ನಮ್ಮನ್ನು ದಯಪಾಲಿಸಿ. ನಾವು ಪಾಪಿಗಳಾಗಿದ್ದೀವಿ, ಯಾವುದೇ ಒಂದು ಕೆಲಸಕ್ಕೂ ಉಪಯೋಗವಿಲ್ಲದೆ ಇರುವಂತಹ ವ್ಯಕ್ತಿಗಳು, ನಮ್ಗೆ ನೀವು ಸತ್ಯನ ಕೊಟ್ಟು ಒಂದು ಸತ್ಯದಲ್ಲಿ ನಡೆಯಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಈ ದೇಹವನ್ನು ತಿನ್ನೋದರ ಮೂಲಕ ನಾವು ಶುದ್ಧರಾಗಿಸಿಕೊಂಡು ನಿಮ್ಮ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ನಮ್ಮನ್ನು ಸಹಾಯ ಮಾಡಿ ಅಂತ ಹೇಳುತ್ತಾ
ಈ ರೊಟ್ಟಿಗಾಗಿ ನಾವು ಪ್ರಾರ್ಥನೆಯನ್ನು ಮುಗಿಸ್ಕೊಳ್ಳುವಂತವರಾಗಿರೋಣ. ಈ ಒಂದು ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತರ ಹೆಸರಲ್ಲಿ ಬೇಡುವಂತದ್ದು. ಆಮೆನ್. ವಚನ 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 ಒಂದು ಕೊರಿಂಥ 11:23 ವಚನ ಓದ್ಕೊಳ್ಳೋಣ. 23-24. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಇದು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಇದು ನಿಮಗೋಸ್ಕರವಾಗಿ ನಾನು ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಎಂಬತ್ತೈದನೇ ರಾಜನ ಮತ್ತೊಂದು ಸರಿ ಆಗಲಿ. ಸಭಿಕರು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ರೊಟ್ಟಿನ ಸೇವನೆ ಮಾಡಬೇಕಾಗ್ತದೆ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪ್ಪ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನೀವು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿರುವಂತಹ ಒಂದು ಸುಂದರವಾದ ಸಮಯದಲ್ಲಿ ನಿಮ್ಮ ಮಗನಾದ ಪ್ರಭು ಯೇಸು ಕ್ರಿಸ್ತನನ್ನು ನಮಗಾಗಿ ಬಲಿಯಾಗಿ ಅರ್ಪಿಸಿ, ನಿಮ್ಮ ಮಗನ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧೀಕರಿಸಿ, ನಮ್ಮನ್ನು
ನೀತಿವಂತರನ್ನಾಗಿ ಮಾಡಿದ್ದೀರಪ್ಪ ತಂದೆಯಾದ ದೇವರೇ. ಕಳೆದ ದಿನಗಳಿಂದ ಈವರೆಗೂ ನಮ್ಮನ್ನು ಕಾದು ಕಾಪಾಡಿ ಒಂದು ನಿಮ್ಮ ಮಗನಾದ ಪ್ರಭು ಯೇಸು ಕ್ರಿಸ್ತನ ಪ್ರಭುರಾತ್ರಿ ಭೋಜನದಲ್ಲಿ ಪಾಲುಗಾರರಾಗುವಂತೆ ಒಂದು ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ತಂದೆಯಾದ ದೇವರೇ. ಈಗ ತಾನೇ ಸ್ವಾಮಿ ನಿಮ್ಮ ಮಗನಾದ ಪ್ರಭು ಯೇಸು ಕ್ರಿಸ್ತನ ದೇಹದ ಛಾಯೆಯಾಗಿ ನಾವು ರೊಟ್ಟಿಯನ್ನು ತೆಗೆದುಕೊಂಡಿದ್ದೇವಪ್ಪ. ಅದೇ ರೀತಿಯಾಗಿ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ರಕ್ತದ ಛಾಯೆಯಾಗಿ ಒಂದು ದ್ರಾಕ್ಷ ರಸವನ್ನು ತೆಗೆದುಕೊಳ್ಳಲಿದ್ದೇವೆ. ನಾವು ಈವರೆಗೂ ಅಯೋರಾಗಿ ನಡೆದುಕೊಂಡಿದ್ದೇವೆ, ಅಯೋಗ್ಯರಾಗಿ ನಡೆದುಕೊಂಡಿದ್ದೇವೆ. ಹೌದು, ಯೋಗ್ಯರಾಗಿ ಮೇಜಿನ ಮೇಲೆ ಕೈ ಇಡಬೇಕೆಂಬುದಾಗಿ ಸಹ ನಾವು ವಾಕ್ಯದಲ್ಲಿ ಕೇಳಿದೇವಪ್ಪ. ಅದೇ ರೀತಿಯಾಗಿ ನಾವು ಯೋಗ್ಯರಾಗಿದ್ದೇವೆ. ಈ ಮೇಜಿನ ಮೇಲೆ ಕೈ ಇಡುವಾಗ ನಿಮ್ಮ ಮಗನಾದ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಾವು ಯೋಗ್ಯರಾಗಿ ನಿಮಗೆ ಕಾಣಿಸಿಕೊಳ್ಳುವುದಕ್ಕಾಗಿ ಒಂದು ಕೃಪೆ ಕೊಟ್ಟು ನಾವು ಮಾಡಿದಂಥ ಎಲ್ಲ ತಪ್ಪುಗಳಿಗೆ ನಮ್ಮನ್ನು ಕ್ಷಮಿಸಿ ಒಂದು ಮೇಜಿನ ಮೇಲೆ ಕೈ ಇಡುವಂತೆ ನಮಗೆ ನಮ್ಮನ್ನು ಆಶೀರ್ವದಿಸಿ ನಿಮ್ಮದಾಗಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ವಿಮೋಚಕನೂ ಆದ ಪ್ರಭು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇವೆ. ನಮ್ಮ ಪರಲೋಕದ ಮುಂದೆ ಸಭಿಕರು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ದ್ರಾಕ್ಷಾರಸನ ಸೇವನೆ ಮಾಡಬೇಕಾಗಿದೆ. ಹಾಡುಗಳ ಯಾರು ಮಾಡಿ ನಮ್ಮ
ಹಾಡು ಮುಗಿದ ನಂತರ ಯಾರು ಒಬ್ರಿಗೊಬ್ರು ಹೊಂದಿಸೋದು ಬೇಡ, ಮೌನವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಅಂತ ಹೇಳ್ತಾರೆ. ಹಾಡಿನ ಸಂಖ್ಯೆ 50. ಹೇಳಿದಾಗೆ ಈ ಆರಾಧ್ಯ ಕೈಗೊಳ್ತಾ ಇದೆ ಮುಂದಿದೆ ಹಾಡಿನ ನಂತರ ಪೂರ್ಣವಾಗಿ ತೆರಳಬೇಕಾಗಿ ಕೇಳ್ಕೊಂಡು ಒಬ್ರನ್ನೊಬ್ರು ಯಾರು ಬಂದಿಸಕೊಂಡ್ಬಿಡಿ ಮೌನವಾಗಿ ಮನೆ ನೀವು ಮನೆಗೆಲ್ಲ ಹೋದಾದ ಮೇಲೆ ವಿವಾಹದ 14ನೇ ಅಧ್ಯಾಯ 15ನೇ ಅಧ್ಯಾಯ 16ನೇ ಅಧ್ಯಾಯನ ಮನೆಯಲ್ಲಿ ಇದು ನಮ್ಮ ಕೊಡಲ್ಪಟ್ಟಂತ ಹೊಸದಾದಂತ ಒಂದು ಒಡಂಬಡಿಕೆ. ಸ್ವಲ್ಪ ದ್ರಾಕ್ಷರಸ ಇದೆ ಪ್ರಮುಖ